ದೇವರಿಗೆ ನಮಸ್ಕಾರ. ಕ್ಷಮಾಪಣೆಯೊಂದಿಗೆ ಶುರು ಮಾಡ್ತೇನೆ. ನಿನ್ನೆ ಎಷ್ಟೇ ಪ್ರಯತ್ನ ಮಾಡಿದರೂ ಆಗಲಿಲ್ಲ, ನನ್ನ ಧ್ವನಿ ನನಗೆ ಕೇಳಿಸ್ತಿರಲಿಲ್ಲ. ಆದ್ದರಿಂದ ಯಾರೋ ಕೇಳಿದರು ಫೋನ್ ಮಾಡಿ, ಯಾಕೆ ಹಿಂಗಾಯಿತು ನಿಮಗೆ ಅಂತ. ಯಕ್ಷ ಪ್ರಶ್ನೆ ಅಂದೆ. ಮೊನ್ನೆ ದಿವಸ ನೋಡ್ತಾ ಅವನ ನಾಲ್ಕು ಪ್ರಶ್ನೆಗಳ ಗುಚ್ಛದಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು, ಸದಾ ಫಲಗಳನ್ನು ಕೊಡ್ತಕ್ಕಂಥ ಧರ್ಮ ಯಾವುದು, ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ವಿ. ತುಂಬ ಸುಲಭವಾದ ಉತ್ತರ, ಚಂದ ಉತ್ತರ, ಕರುಣೆಯೇ ಧರ್ಮದ ಮೂಲ ಅಂತ. ಯಾವುದೇ ಧರ್ಮ ಕರುಣೆ ಇಲ್ಲದೆ ಹೋದರೆ ಅದು ಧರ್ಮ ಆಗೋದಿಲ್ಲ. ತುಂಬ ಸುಲಭವಾದಂಥ ಸೂತ್ರವನ್ನು ಧರ್ಮರಾಜ ಕೊಡ್ತಾನೆ. ಯಾವುದೇ ಪರೀಕ್ಷೆ ಮಾಡಿ ಆ ಚಿಂತನೆಯಲ್ಲಿ ಕರುಣೆ ಇಲ್ಲದೆ ಹೋದರೆ ಅದು ಧರ್ಮ ಆಗಲಾರದು, ಕರುಣೆ ಇದ್ದರೆ ಅದು ಧರ್ಮ ಆಗ್ತದೆ. ಇಷ್ಟು ಸುಲಭದ ಮಾತನ್ನು ಹೇಳ್ತಾನೆ. ಈ ದೃಷ್ಟಿಯಲ್ಲಿ ಮೊನ್ನೆ ನಾನು ಹೇಳ್ತಾ ಹೇಳಿದೆ, ಯಾವ ಧರ್ಮವೂ ಹಿಂಸೆಯನ್ನು ಹೇಳೋದಿಲ್ಲ. ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಿದ್ರೆ ಅದು ಧರ್ಮ ಅಲ್ಲ. ಹೊಡೆದಾಕ್ತೇನೆ, ಬಡದಾಕ್ತೇನೆ, ಕತ್ತರಿಸಾಕ್ತೇನೆ, ಇದು ಧರ್ಮದ ಮಾತಲ್ಲ. ಧರ್ಮ ಯಾವಾಗಲೂ ಜೋಡಿಸುವಂಥದ್ದು. ಅದಕ್ಕೆ ಹೇಳ್ತಾರೆ, ಕತ್ತರಿಗೂ ಸೂಜಿಗೂ ವ್ಯತ್ಯಾಸ ಇದೆ ಅಂತ. ಕತ್ತರಿ ಕೆಲಸ ಬರೀ ಕತ್ತರಿಸೋದಾದರೆ, ಸೂಜಿ ಜೋಡಿಸೋದು. ಜೋಡಿಸೋ ಕೆಲಸ ಧರ್ಮದ ಕೆಲಸ, ಒಡೆಯೋ ಕೆಲಸ ಅಲ್ಲ. ಎಲ್ಲಿ ಸಮಾಜವನ್ನು ಒಡೆಯೋ ಕೆಲಸ ಆಗ್ತದೋ ಅದು ಅಧರ್ಮದ ಕೆಲಸ. ಎಲ್ಲಿ ಹಿಂಸೆ ಜಾಗೃತ ಆಗ್ತದೋ ಅಲ್ಲಿ ಧರ್ಮ ಇಲ್ಲ ಅಂತ ತಿಳ್ಕೋಬೇಕು. ಎಲ್ಲೂ ಕರುಣೆ ಜಾಗೃತ ಆಗ್ತದೋ ಅಲ್ಲಿ ಧರ್ಮ ಚುರುಕಾಗಿದೆ ಅಂತ ತಿಳ್ಕೋಬೇಕು ಅನ್ನೋ ಮಾತನ್ನು ಆತ ಹೇಳ್ತಾನೆ. ಎರಡನೇ ಪ್ರಶ್ನೆ ಚೆನ್ನಾಗಿರುವಂಥದ್ದು, ಯಾವ ಧರ್ಮದಿಂದ ಸದಾ ಒಳ್ಳೆಯ ಫಲಗಳು ಸಿಗ್ತವೆ ನಮಗೆ, ಯಾವ ಧರ್ಮ ಮಾಡೋದ್ರಿಂದ ಸದಾ ಒಳ್ಳೆಯ ಫಲಗಳು ಸಿಗ್ತವೆ ಅಂತ. ಅದಕ್ಕೆ ಧರ್ಮರಾಜನ ಉತ್ತರ ಚೆನ್ನಾಗಿದೆ, ತ್ರೇತಾಗ್ನಿಗಳ ಮೂಲಕ ನಡೆಸಿದಂಥ ಧರ್ಮ ಯಾವಾಗಲೂ ಫಲಪ್ರದ ಆಗ್ತದೆ ಅಂತ. ಈ ತ್ರೇತಾಗ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ವೇದಗಳಲ್ಲಿ ಸುಮಾರು 400 ಥರದ ಯಜ್ಞಗಳ ಬಗ್ಗೆ ವಿವರಣೆ ಬರ್ತದೆ, ಬೇರೆ ಬೇರೆ ಯಜ್ಞಗಳಂತ ಹೇಳ್ತಾರೆ. 4 ವರ್ಣಗಳು ನಡೆಸಬಾದಂಥ ಕೆಲವು ಯಜ್ಞಗಳಿದ್ದಾವೆ. ಈ ಹೆಸರು ಹೇಳುವ ಹಾಗೆ ತ್ರೇತಾಗ್ನಿ ಅಂದರೆ 3 ಅಗ್ನಿಗಳು ಅಂತ. ಇದನ್ನು ಪೂಜೆ ಮಾಡುವಂಥವರು ಅಗ್ನಿಹೋತ್ರ ನಡೆಸ್ತಾರೆ, ಅಗ್ನಿಹೋತ್ರಿಗಳು ಅಂತ. ಹುಡುಗನ ಮದುವೆ ಸಮಯದಲ್ಲಿ ಅಗ್ನಿಯನ್ನು ಹೊತ್ತಿಸ್ತಾರೆ. ಆ ಪದ್ಧತಿ ಆಗಿತ್ತು ಆವಾಗ. ಮದುವೆ ಆಗುವಾಗ ಒಂದು ಅಗ್ನಿ ಹೊತ್ತಿಸ್ತಾರೆ, ಆ ಅಗ್ನಿಯನ್ನು 2 ಭಾಗ ಮಾಡ್ತಾರೆ. ಅಗ್ನ್ಯಾಧಾನ ಅಂತ ಕರೀತಾರೆ, ಅಗ್ನಿಯಾಧಾನ ಅಥವಾ ಅಗ್ನ್ಯಾಧಾನ ಅಂತ 2 ಭಾಗ ಮಾಡಿ ಒಂದು ಭಾಗವನ್ನು ಗೃಹ್ಯಾಗ್ನಿ ಅಂತ ಇಡ್ತಾರೆ. ಮನೆಯಲ್ಲಿ ಮಾಡುವಂಥ ಯಜ್ಞಗಳಿಗೆ ಬಳಸೋದಕ್ಕೆ ಗೃಹ್ಯಾಗ್ನಿ ಅಂತ ಒಂದು, ಇನ್ನೊಂದು ಭಾಗವನ್ನು ತೆಗೆದು ಅದನ್ನು ಶ್ರೌತಾಗ್ನಿ ಅಂತ ಇಡ್ತಾರೆ. ಶ್ರೌತ ಕಾರ್ಯಗಳಿಗೆ ಬಳಸುವಂಥದ್ದು ಅಗ್ನಿ, ಶ್ರೌತಾಗ್ನಿ ಅಂತ. ಆ ಶ್ರೌತಾಗ್ನಿಯಲ್ಲಿ 3 ಭಾಗ ಮಾಡ್ತಾರೆ. ಆ 3 ಭಾಗಗಳನ್ನು ತ್ರೇತಾಗ್ನಿ ಅಂತ ಕರೆಯುವಂಥದ್ದು. ಮೊದಲಿನ ಕಾಲದಲ್ಲಿ ಆ ಮನುಷ್ಯ ಬದುಕಿರೋವರೆಗೂ ಆ ಬೆಂಕಿ ಇರಬೇಕು ಮನೆಯಲ್ಲಿ. ಅದಕ್ಕೆ ಅಗ್ನಿಹೋತ್ರ ಇದೆಯಾ ಅಂತ ಕೇಳ್ತಾ ಇದ್ರು ಮೊದಲು, ಮನೇಲಿ ಇಟ್ಕೊಂಡಿದ್ದೀರಾ ಅಂತ. ಈ 3 ಅಗ್ನಿಗಳಿಟ್ಕೊಂಡು ತ್ರೇತಾಗ್ನಿಗಳನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಒಳ್ಳೆಯ ಫಲ ಸಿಗ್ತದೆ ಅಂತಾಯಿತು. ಈ ಮಾತನ್ನು ಹೇಳಿದಾಗ ಇವತ್ತಿಗೆ ಸಾಧ್ಯ ಇದೆಯಾ ಅಂತ ನೀಲಕಂಠರು ಇದನ್ನು ವಿವರಣೆ ಮಾಡಿ, ಒಂದು ಕಾಲಕ್ಕೆ ಅದು ಇರ್ಬೋದಾಗಿತ್ತು, ಶ್ರೌತಾಗ್ನಿಯನ್ನು 3 ಭಾಗ ಮಾಡಿ ತ್ರೇತಾಗ್ನಿ ಅಂತ ಪೂಜೆ ಮಾಡ್ತಿರ್ಬೋದು, ಅದರ ಮುಂದೆ ಅದಿಲ್ಲ ಪದ್ಧತಿ, ಇದರ ಅರ್ಥ ಬೇರೆ ಇದೆ ಅಂತ ಇನ್ನೊಂದು ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ನನಗದು ಸರಿ ಅನಿಸಿದಂಥ ವಿವರಣೆ. ಈಗಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಈಗ ಮಾಡೋಕ್ಕಾಗತ್ತಾ 3 ಅಗ್ನಿ ಇಟ್ಕೊಂಡು ಮಾಡೋಕ್ಕಾಗತ್ತಾ? ಮನೆಯಲ್ಲಿ ಗ್ಯಾಸ್ ಲೈಟ್ ಹಚ್ಚೋದೇ ಕಷ್ಟ. 3 ಅಗ್ನಿ ಇಟ್ಟು ಕುಂಡದ ಇಟ್ಕೊಂಡು ಯಜ್ಞ ಮಾಡೋದು ಕಷ್ಟ ಆಗ್ತದೆ. ನೀಲಕಂಠ ಹೇಳ್ತಾರೆ, ಬಹುಶಃ ಇದು ಧರ್ಮರಾಜನ ತಾತ್ಪರ್ಯ ಅಲ್ಲ, ತ್ರೇತಾಗ್ನಿ ಅಂದರೆ ಪ್ರಣವದ ಧ್ಯಾನ ಅಂತ. ಪ್ರಣವ ಅಂದರೆ ಓಂಕಾರ, ಓಂಕಾರದ ಧ್ಯಾನ, ಓಂಕಾರದ ಸಾಧನೆಯೇ ತ್ರೇತಾಗ್ನಿ ಪೂಜೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ತ್ರೇತ ಅಂದರೆ 3. ಈ ತ್ರೇತಾಗ್ನಿನ ಹೆಂಗೆ ಹೋಲಿಸ್ತಾರೆ ಅಂದರೆ, ಓಂಕಾರಕ್ಕೆ 3 ಸ್ವರ ಇದೆ, ಅ ಊ ಮ. ಈ ಅ ಊ ಮ 3 ಸ್ವರಗಳನ್ನು 3 ಅಗ್ನಿಗೆ ಹೋಲಿಸ್ತಾರೆ ನೀಲಕಂಠರು. 3 ಯಜ್ಞಕುಂಡದಲ್ಲಿ ಇವುಗಳದ ಸಾಧನೆ ಆಗಬೇಕು, ಯಜ್ಞ ಆಗಬೇಕು. 3 ಯಜ್ಞಕುಂಡಗಳು ಯಾವುದು? ಅವ್ರು ಹೇಳ್ತಾರೆ, ನಮ್ಮ ಶರೀರಗಳೇ ಯಜ್ಞಕುಂಡಗಳು.
ಮೂರು ಯಜ್ಞ ಆಗ್ತಿರ್ಬೇಕಾದ್ರೆ ಮೂರು ಶರೀರ ಇರಬೇಕಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ನಮಗೂ ಮೂರು ಶರೀರ ಇದೆ, ತ್ರೈ ಶರೀರ, ಮೂರು ಶರೀರ ನಮಗಿದೆ. ಆ ಮೂರು ಶರೀರಗಳನ್ನು ಹೇಳೋದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಮೂರು ಹೇಳ್ತೇವೆ. ಇನ್ನೊಂದು ವಿಷಯ ನಾವು ಹಿಂದೆ ನೋಡಿದ್ದು ಯಾವಾಗಲೂ ಅಂದರೆ ತೈತ್ರಿಯ ಉಪನಿಷತ್ತಲ್ಲಿ ಬರೋ ಹಾಗೆ ನಮ್ಮ ಪಂಚಕೋಶಗಳಿದ್ದಾವೆ ನಮ್ಮಲ್ಲಿ ಅಂತ. ಪ್ರಾರಂಭ ಆಗೋದು ಅನ್ನಮಯ ಕೋಶದಿಂದ ಶುರು, ಅಲ್ಲಿಂದ ಮೇಲಕ್ಕೆ ಹೋಗಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕೊನೆಗೆ ಸಚ್ಚಿದಾನಂದ ಕೋಶ, ಆನಂದಮಯ ಕೋಶ. ಹೀಗೆ ಮನುಷ್ಯನ ವಿಕಾಸ ಆಗೋದು ಅನ್ನದಿಂದ ಶುರುವಾಗಿ ಆನಂದದವರೆಗೂ ಹೋಗಬೇಕು. ಮೂರು ಶರೀರಗಳಲ್ಲಿ ಈ ಪಂಚಕೋಶಗಳು ಸ್ಥಿತ ಆಗಿದ್ದಾವೆ ಅಂತ. ಮೊದಲಿದು ಸ್ಥೂಲ ಶರೀರ, ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಇದಕ್ಕೊಂದು ಗಾತ್ರ ಇದೆ, ಒಂದು ಆಕಾರ ಇದೆ, ಒಂದು ರೂಪ ಇದೆ. ದೇಹವನ್ನು ಗುರುತಿಸೋದೇ ಅದರಿಂದಾಗಿ, ಒಂದು ದೇಹವನ್ನು ಮತ್ತೊಂದು ದೇಹದಿಂದ ಗುರುತಿಸೋದು ಆ ಸ್ಥೂಲ ರೂಪದಿಂದಾನೇ ಗುರುತಿಸುವಂಥದ್ದು. ಈ ದೇಹ ಬದುಕಬೇಕಾದರೆ ಅನ್ನ ಆಹಾರ ಪಾನೀಯ ಬೇಕು, ಅದಕ್ಕೆ ಅದು ಬೇಕಾಗ್ತದೆ. ಅದರಿಂದನೇ ಬೆಳಿಬೇಕಾದದ್ದು, ಪುಷ್ಟಿ ಆಗಬೇಕಾದದ್ದು. ಆದ್ದರಿಂದ ಎರಡು ಕೋಶಗಳು ಈ ಸ್ಥೂಲ ಶರೀರದಲ್ಲಿದ್ದಾವೆ, ಪ್ರಾಣಮಯ ಕೋಶ ಮತ್ತು ಅದು ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಸ್ಥೂಲ ಶರೀರದಲ್ಲಿ ಸ್ಥಿತ ಆಗಿದ್ದಾವೆ. ಅವೆರಡೂ ಬೆಳೀತಾವೆ, ಅನ್ನ ಆಹಾರ ಸಾಕದು ಬೆಳೆಯೋದಕ್ಕೆ. ಇದಿಷ್ಟೇ ಸಾಕಾಗೋದಿಲ್ಲ, ಮನುಷ್ಯ ಮೇಲಕ್ಕೆ ಹೋದಾಗೆ ಬರೀ ಅನ್ನ ಪ್ರಾಣದಿಂದ ಇರೋದಿಲ್ಲ. ಇದನ್ನು ಮ್ಯಾಸ್ಲೋಸ್ ಹೈರಾರ್ಕಿಕಲ್ ನೀಡ್ಸ್ ಅಂತ ಹೇಳ್ತಾರೆ. ಸೋಷಿಯಲ್ ಸೈನ್ಸಲ್ಲಿ ಕಲಿತಾಗ ಅಬ್ರಹಾಮ್ ಮ್ಯಾಸ್ಲೋ ಅಂತ ಒಬ್ಬ ಇದ್ದ, ಆದ ಮನುಷ್ಯನ ಅವಶ್ಯಕತೆಗಳಲ್ಲಿ ಐದು ಮೆಟ್ಟಲುಗಳಿದ್ದಾವೆ ಅಂತ ಹೇಳಿದ. ನಮ್ಮ ಪಂಚಕೋಶಗಳಿಗೆ ಸಮನಾಗಿರುವಂಥದ್ದು. ಅವನು ಹೇಳ್ತಾನೆ ಮೊದಲು ಫಿಸಿಯೋಲಾಜಿಕಲ್ ನೀಡ್ಸ್, ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ರೋಟಿ ಕಪಡ ಮಕಾನ, ಬದುಕಬೇಕು ಅವನು ಮೊದಲದು ಬೇಕು. ಅನ್ನ ಆದಮೇಲೆ, ಎಷ್ಟು ಚೆನ್ನಾಗಿದೆ ನೋಡಿ ಅದು, ಅನ್ನ ತೃಪ್ತಿ ಆದಮೇಲೆ ಎರಡನೇ ಹಂತ ಬರುತ್ತೆ. ಅವನು ಹೇಳ್ತಾನೆ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ. ಮೊದಲು ಹುಡುಗ ಬರ್ತಾನೆ, ಮಗು ಇರ್ತದೆ, ಆಹಾರ ತಿನ್ನಬೇಕು, ತಿಂದಾಗ ದೇಹ ಬೆಳೀತದೆ. ದೊಡ್ಡವನಾಗ್ತಾನೆ, ಊಟ ಸಿಕ್ತು, ಆಮೇಲೆ ಸೆಕ್ಯೂರಿಟಿ ನೀಡ್ಸ್, ಕನ್ಫರ್ಮ್ ಜಾಬಪ್ಪ ಸರ್ಕಾರಿ ನೌಕರಿನ, ಯಾಕಂದರೆ ಕನ್ಫರ್ಮ್ ಸೆಕ್ಯೂರಿಟಿ ಆಗಬೇಕಲ್ಲ. ನಮ್ಮ ಮನೇಲಿ ಕೂಡ ಹಾಗೆ ತಾನೆ, ಮೊದಲು ಕನ್ಫರ್ಮ್ಡ್ ಆಗಬೇಕು, ಕೆಲಸ ಆಗಬೇಕು. ಅನ್ನ ಆಯಿತು, ಭದ್ರತೆ ಆಯಿತು, ಅದಾದ ನಂತರ ಬರುವಂಥದ್ದು ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಅಂತಃಕರಣ. ನೌಕರಿ ಆಯ್ತಪ್ಪ, ಕಾಯಂ ಆಯ್ತಲ್ಲ, ಮದುವೆ ಮಾಡ್ಕೋ, ಸಂಸಾರ ಮಾಡ್ಕೋ ನಿಂದು, ಮೂರನೇ ಹಂತ. ಅದಾದಮೇಲೆ ಎಷ್ಟೋ ದಿವಸ ಕೆಲವರು ಬರ್ತದೆ, ಏನಾದರೂ ಒಂದು ಸಾಧನೆ ಮಾಡಬೇಕ್ರಿ, ಏನು ಸಾಧನೆ ಮಾಡಬೇಕು, ಸೆಲ್ಫ್ ಎಸ್ಟೀಮ್ ನೀಡ್ಸ್, ಏನಾದರೂ ಸಾಧನೆ ಮಾಡಬೇಕು ಅಂತ ಹೋಗ್ತಾನೆ. ಅದು ಆದಮೇಲೆ ಕೊನೆಗೆ ಅನಿಸುತ್ತೆ, ಇಷ್ಟೆಲ್ಲ ಓಡಾಡಿ ಓಡಾಡಿ ಏನೋ ಮಾಡಿದೆ, ನನಗೋಸ್ಕರ ಏನು ಮಾಡಿಕೊಂಡೆ, ನಾನು ನನ್ನ ತೃಪ್ತಿಗೋಸ್ಕರ ಏನು ಮಾಡಿಕೊಂಡೆ. ಅದಕ್ಕೆ ಒಂದು ಸಲ ಹೇಳಿದ್ದೆ ನಾನು, ಈಗ ತಾನೇ ರಿಟೈರ್ ಆಗ್ತಿರೋರು ನನ್ನ ಪ್ರಶ್ನೆ ಕೇಳಿ ನೋಡಿ, ಮುಂದೇನು ಮಾಡ್ತೀರಿ ಅಂತ ಕೇಳಿ ನೋಡಿ. ಸಾಮಾನ್ಯವಾಗಿ ಬರುವಂಥ ಉತ್ತರ ಅಂದರೆ, ಇಷ್ಟು ದಿವಸ ಅವರಿವರು ಹೇಳಿದ್ದನ್ನು ಮಾಡಿದ್ದೆ, ಇನ್ನು ನನಗೇನು ಬೇಕೋ ಅದು ಮಾಡ್ತೀನಿ ಅಂತ. ನನಗೇನು ಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ 60 ವರ್ಷ ಆಯಿತು. ನಾನು ಅನ್ನೋ ಮೊದಲು ಗೊತ್ತಾಗ್ತಿರ್ಲಿಲ್ಲ, ಯಾವುದೋ ಧಾವಂತದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಈಗ ನನಗೋಸ್ಕರ, ನನ್ನ ಆನಂದಕ್ಕೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಏನೋ ಮಾಡಬೇಕು ಅಂತ ಅನಿಸುತ್ತೆ. ಸೆಲ್ಫ್ ಆ್ಯಕ್ಚುವಲೈಸೇಷನ್ ಅಂತ ಕರೆದ, ಆತ್ಮ ಸಾಕ್ಷಾತ್ಕಾರ ಅಂತ ಕರೆದವನು. ಐದು ಹಂತಗಳು ಇದು ಸಮಾನಾಂತರವಾಗಿರುವಂಥದ್ದು. ನಾನು ಅಮೆರಿಕಾದಲ್ಲಿ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ ಅವರಿಗೆ ಇದನ್ನು, ಮ್ಯಾಸ್ಲೋಸ್ ಹೈರಾರ್ಕಿಕಲ್ ನೀಡ್ ಹೇಳಿಬಿಟ್ಟು, ನಾನು ಅದೇ ಪೂವರ್ ಮ್ಯಾಸ್ಲೋ, ಪೂವರ್ ಮ್ಯಾಸ್ಲೋ ಕುಡ್ ನಾಟ್ ಫೈಂಡ್ ದ ಸಿಕ್ಸ್ತ್ ಒನ್. ನಮ್ಮ ತೈತ್ರಿ ಉಪನಿಷತ್ತಲ್ಲಿ 8,000 ವರ್ಷ ಹಿಂದೆ ಹೇಳಿಬಿಟ್ಟಿದ್ದಾರೆ ಇದನ್ನು. ಅನ್ನಮಯ ಕೋಶ, ಮೊದಲು ಅನ್ನ, ಹೊಟ್ಟೆ ತುಂಬಬೇಕು ಮೊದಲು. ಹೊಟ್ಟೆ ತುಂಬಿದ ಮೇಲೆ ನಾಳಿನ ಚಿಂತೆ, ತಂಗಳು ಉಣಿಸಾದೊಡೆ ಸಾಕು ಎನ್ನುವನು ಉಪವಾಸಿ. ತಂಗಳು ಉಣಿಸಾದೊಡೆ ಸಾಕು ಎನ್ನುವನು ಉಪವಾಸಿ, ಶೃಂಗಾರ ಸಂಗಾತಿ ಬೇಕು ಉಂಡವನಿಗೆ. ಬಂಗಾರ ಪದವಿ ಪ್ರತಿಷ್ಠೆ ಆ ಬಳಿಕ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಅದನ್ನೇ ಇನ್ನೂ ಚಂದ 4 ಸಾಲಲ್ಲಿ ಡಿವಿಜಿ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಇಡೀ ಮ್ಯಾಸ್ಲೋ ನೀಡ್ ಹೈರಾರ್ಕಿ 4 ಸಾಲಲ್ಲಿ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಮೊದಲು ಅನ್ನ ಬೇಕು, ಅನ್ನ ತೃಪ್ತಿ ಆದ ಮೇಲೆ ಚಿನ್ನದ ಮನಸ್ಸು ಬರುತ್ತೆ. ಹೊಟ್ಟೆಗೆ ಊಟ ಇಲ್ಲಾಂದ್ರೆ ಚಿನ್ನದ ಬಗ್ಗೆ ವಿಚಾರ ಮಾಡ್ತಾನೆ ಅವನು. ಮನೆಗೆ ಅವನೋ ಬರ್ತಾನೆ, ಕಂಗಾಲಾಗಿದ್ದಾನೆ, ಹಸಿದು, ಹಾಕಿ ಊಟಕ್ಕೆ ಅವನಿಗೆ. 3 ಚಪಾತಿ ತಿಂತಾನೆ, 4 ತಿಂತಾನೆ, 5 ತಿಂತಾನೆ, ಭಾಳ ಆದರೆ ಇನ್ನೊಂದು ಹಾಕೋಕ್ಕೋದ್ರೆ ಬೇಡಮ್ಮ ಹೊಟ್ಟೆ ತುಂಬಿತು. ಲಿಮಿಟ್ ಇದೆ ಅದಕ್ಕೆ, ಅನ್ನಕ್ಕೆ ಲಿಮಿಟ್ ಇದೆ,
ಸಾಕು ಅನಿಸುತ್ತೆ, ಇನ್ನಾಗೋಲ್ಲ, ಇನ್ನು ಕೊಟ್ಟರೆ ಏನು ಮಾಡ್ತಾನೆ ಗೊತ್ತಾ, ಕಟ್ಕೊಡಿಯಮ್ಮ ಸಾಯಂಕಾಲಕ್ಕಾಗತ್ತೆ ಅಂತಾನೆ. ಭದ್ರತೆ, ಸೆಕೆಂಡ್ ಬರೋ ಸೆಕ್ಯೂರಿಟಿ. ಅನ್ನದಾತುರ ಆದಮೇಲೆ ಚಿನ್ನ ಇದೆ ಸೆಕ್ಯೂರಿಟಿ. ಬಂಗಾರ ಯಾರು ಹಾಕ್ಕೊಂಡು ಅಡ್ಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ನಾವೀಗ. ಲಾಕರೇ ಬಾಡಿಗೆ ಕೊಡಬೇಕು ಅದಕ್ಕೆ. ಯಾಕೆ ಇಡ್ತೀವಿ ಬಂಗಾರ ತಂತಂದು? ಸೆಕ್ಯೂರಿಟಿ ಯಾವತ್ತೂ ಒಂದ್ಸಲ ಬೇಕಾಗ್ತದೆ. ಅದು ಬಂಗಾರ ಭದ್ರತೆಯ ಸಂಕೇತ. ಅದು ಮೊದಲು ಅನ್ನದ ಆಸೆ ಮುಗಿದ ಮೇಲೆ ಚಿನ್ನದ ಆಸೆ ಶುರು ಆಗ್ತದೆ. ಅದಕ್ಕೆ ಹೇಳ್ತಾರೆ ಅನ್ನದ ಆತುರಕ್ಕಿಂತ ಅನ್ನ ತುಂಬ್ಕೊಂಡ್ಬಿಡುತ್ತೆ, ಎರಡು ಚಪಾತಿ ಹೊಟ್ಟೆ ತುಂಬಿಡುತ್ತೆ, ಮೂರದ್ದು ಹೋಗಲ್ಲ, ಅದಕ್ಕೊಂದು ಲಿಮಿಟ್ ಇದೆ. ಅದಾದಮೇಲೆ ಚಿನ್ನ ಎಷ್ಟಾದರೂ ಸಾಕು. ಲಾಕರ್ ಹಿಡಿ ಮತ್ತೊಂದು ಲಾಕರ್ ತೊಗೋತೀವಿ ಅದಕ್ಕೆ ಅಂತಂದರೆ. ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ. ಆದರೆ ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡೊಲವು. ಹೆಂಡತಿಗೆ ಹುಷಾರಿಲ್ಲ ಮನೆಯಲ್ಲಿ, ಬಂಗಾರ ಮಾರು ಹಾಕ್ರಿ ಹೆಂಡತಿನ ಉಳಿಸ್ಕೊಳ್ರಿ ಅಂತಾರೆ. ಆ ಪ್ರೀತಿ ಅಂತಃಕರಣಕ್ಕೋಸ್ಕರ ನೆಲ ಯಾರೂ ನೋಡಲ್ಲ, ಮಾರ್ಬಿಡ್ತಾರೆ, ಉಳ್ಕೊಂಡ್ಬಿಡ್ತಾರೆ ಜೀವ ಉಳಿಲಿ ಅಂತ. ಅಂದರೆ ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡೊಲವು ಅಂತಃಕರಣ. ನಾಲ್ಕನೇದು ಇದೆಯಲ್ಲ, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣ ತಮ. ಹೆಸರು ಬರಬೇಕು ಅಂತ, ಏನೇನು ಸರ್ಕಸ್ ಇದೆ ಹೆಸರು ಬರಬೇಕು ಅಂತ, ಅದೆಲ್ಲ ಯಾಕೆ ಮಾಡೋದು ಹೇಳಿ? ಅದು ಮನ್ನಣೆಯ ದಾಹ ಎಲ್ಲಕಂ ತೀಕ್ಷ್ಣತಮ. ಕೊನೆಯದು ಐದನೇದು ಇದೆಯಲ್ಲ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ, ಐದನೇ ಹಂತ. ಈ ಐದು ಹಂತಗಳನ್ನು ನಾಲ್ಕು ಸಾಲಲ್ಲಿ ಹೇಳಿಬಿಡ್ತಾರೆ ಗುಂಡಪ್ಪವರು. ಅದನ್ನು ಇಲ್ಲಿ ನಮ್ಮ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ನೋಡ್ತಾ ಹೋಗ್ತೀವಿ. ಸ್ಥೂಲ ದೇಹದಲ್ಲಿ ಬೇಕಾಗಿರೋದು ಎರಡು, ಅನ್ನ ಪ್ರಾಣ, ಅವೆರಡೇ ಸ್ಥಾನ ಈ ದೇಹದಲ್ಲಿರೋದು. ಆದರೆ ಬರೀ ದೇಹನೇ ನಾನಲ್ಲ, ಇನ್ನೂ ಸ್ವಲ್ಪ ನಾನು ಮೇಲ್ಮುಖವಾಗಿ ಬೆಳೀತಿರಬೇಕಾದ್ರೆ ಮನಸ್ಸು ಬೆಳಿಬೇಕು, ಬುದ್ಧಿ ಬೆಳಿಬೇಕು. ಮನಸ್ಸು ಬುದ್ಧಿ ಎರಡೂ ಇರೋದು ಸೂಕ್ಷ್ಮ ಶರೀರದಲ್ಲಿ ಇರುವಂಥದ್ದು. ಮನಸ್ಸಿನ ಪೀಠ ನಮ್ಮ ಮನೋಮಯ ಕೋಶ, ಬುದ್ಧಿಯ ಪೀಠ ನಮ್ಮದು ವಿಜ್ಞಾನಮಯ ಕೋಶ. ನಾನು ಬೆಳೆದ ಹಾಗೆ ಮನಸ್ಸು ಬೆಳಿಬೇಕು. ಇವೆರಡೂ ಶುದ್ಧ ಆಗಬೇಕಾದ್ರೆ ಏನು ಮಾಡಬೇಕು? ಆ ಹೇಳಿದ ಹಾಗೆ ಅಗ್ನಿಕುಂಡದಲ್ಲಿ ಯಜ್ಞ ಹಾಕಬೇಕಲ್ಲ, ಯಜ್ಞ ಮಾಡಬೇಕಲ್ಲ, ಅಂದರೆ ಸೋಸಬೇಕು, ಇವನ್ನ ಪರೀಕ್ಷೆ ಮಾಡಬೇಕು, ತಿದ್ದಬೇಕು, ಸರಿ ಮಾಡಬೇಕು. ದೇಹವನ್ನು ತಿದ್ದಬೋದು, ಒಳಗಿನ ಮನಸ್ಸನ್ನು ತಿದ್ದುಕೋಬೇಕಾಗ್ತದೆ. ಆ ಮನಸ್ಸನ್ನು ತಿದ್ದಿದಾಗ ಒಂದು ಸಲ ದ್ವಂದ್ವ ಇಲ್ಲದೆ ಹೋದಾಗ ಅಜ್ಞಾನದ ಪೊರೆ ಕಳಿಸಿ ಜ್ಞಾನದ ಬೆಳಕು ಹೊರಗೆ ಬರ್ತದೆ ಅನ್ನೋ ಸೂಚನೆ. ಆದ್ದರಿಂದ ದೇಹ ಒಂದು, ಅನ್ನ ಪ್ರಾಣಗಳ ಸ್ಥಾನ. ಅದಾದರೆ ಸೂಕ್ಷ್ಮ ಶರೀರದಲ್ಲಿ ನಮಗೆ ಬುದ್ಧಿ ಮತ್ತು ಮನಸ್ಸುಗಳ ಸ್ಥಾನ ಇದೆ. ಇದನ್ನು ದಾಟಿ ಇನ್ನೂ ಮೇಲ್ಮುಖವಾಗಿ ಹೋದಾಗ ಇನ್ನೊಂದು ಶರೀರ ನಮಗಿದೆ, ಕಾರಣ ಶರೀರ ಅಂತ. ಕಾರಣ ಶರೀರದ ಯಾವಾಗಲೂ ಶಾಂತಿ ಬೇಕು, ಅದು ಆನಂದಮಯ ಕೋಶದ ಸ್ಥಾನ. ಈ ಐದು ಹಂತಗಳಲ್ಲಿ ಹೋಗಬೇಕಾದ್ರೆ ಇದು ಮಹಾಯಜ್ಞ. ಇದು ಮೂರು ಶರೀರಗಳು, ಸ್ಥೂಲ ಸೂಕ್ಷ್ಮ ಕಾರಣ, ಮೂರೂ ಶರೀರಗಳು ಏಕತ್ರವಾಗಿ ಕೆಲಸ ಮಾಡಬೇಕು. ಸುಲಭದ ಕೆಲಸ ಅಲ್ಲ. ಅವ್ರು ಹೇಳ್ತಾರೆ ಈ ಮೂರೂ ಶರೀರಗಳು ಪ್ರಣವದ ಅ ಉ ಮದಲ್ಲಿ ಸಂಧಾನ ಆಗಬೇಕು. ಆ ಧ್ಯಾನ ಮುಟ್ಟಿದಾಗ ಮಾತ್ರ ಇದೊಂದು ದೊಡ್ಡ ಯಜ್ಞ ಆದಂಗೆ ಆಗ್ತದೆ ಅಂತ ಹೇಳ್ತಾರೆ. ಓಂಕಾರದ ಮೂರು ಸ್ವರಗಳಲ್ಲಿ ತನ್ಮಯವಾಗಬೇಕು, ಮಗ್ನವಾಗಬೇಕು ಅಂದಾಗ ಅದೇ ತ್ರೈತಾಗ್ನಿ ಕಾರ್ಯ ಅಂತ ನೀಲ್ಕಂಠರು ಹೇಳ್ತಾರೆ. ಯಾರಾದರೂ ಸಾಧನೆ ಮಾಡಬಹುದು, ಅದಕ್ಕೆ ಉಪಕರಣಗಳು ಬೇಕಾಗಿಲ್ಲ ಅಂತ. ಜೀವನದಲ್ಲಿ ಬದುಕಿದ ಹಾಗೇ ಈ ಮೂರು ಶರೀರಗಳನ್ನು ಹುರಿಗೊಳಿಸಿ ಏಕತ್ರಗೊಳಿಸಿ ಪ್ರಣವದಲ್ಲಿ ಲೀನವಾದಾಗ ತ್ರೈತಾಗ್ನಿ ಕಾರ್ಯ ಆಗ್ತದೆ. ಇದಕ್ಕೆ ಯಾರಾದರೂ ಮಾಡಬಹುದು, ಎಲ್ಲಿಯಾದರೂ ಮಾಡಬಹುದು. ನೀಲ್ಕಂಠರು ಹೇಳುವ ಹಾಗೆ ಮೊದಲಿನ ಹಾಗೆ ನಾವು ಶ್ರೌತಾಗ್ನಿಯನ್ನು ತಂದು ಮಾಡೋದು ತುಂಬ ಕಷ್ಟದ ಕೆಲಸ, ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ. ಆದರೆ ಪ್ರಯತ್ನ ಮಾಡಿದರೆ ಒಬ್ಬ ಸಾಧಕನಿಗೆ ಈ ಮೂರೂರು ಶರೀರಗಳನ್ನು ಏಕತ್ರಗೊಳಿಸಿ ಪ್ರಣವದಲ್ಲಿ ಏನಾಗೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ. ಅಶ್ವತ್ಥ ಮರದ ತುಂಡುಗಳನ್ನು ತಂದು ಯಜ್ಞ ಹಾಕಿ ಮಾಡ್ತೀವಿ. ಇಲ್ಲಿ ಪಂಚಕೋಶಗಳನ್ನು ಶುದ್ಧೀಕರಿಸಬೇಕು. ನಿಜವಾಗಲೂ ಯಜ್ಞ ಮಾಡಬೇಕು ಅಂದರೆ ಅಗ್ನಿಕುಂಡದಲ್ಲೇ ಮಾಡಬೇಕು ಅಂತೆಲ್ಲ, ಈ ಮೂರು ಶರೀರಗಳನ್ನು ಯಜ್ಞಕುಂಡ ಅಂತ ಹೇಳಿಕೊಂಡು ಪಂಚಕೋಶವನ್ನು ಶುದ್ಧೀಕರಿಸಿಕೊಂಡು ಮಾಡಿದಾಗ ಚಿಂತನೆ ಸ್ಪಷ್ಟ ಆಗ್ತದೆ, ಬದುಕು ಕಳಂಕರಹಿತವಾಗ್ತದೆ ಅನ್ನೋ ಮಾತನ್ನು ನೀಲ್ಕಂಠರು ಒತ್ತಿ ಹೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಸುಲಭ ಆಯಿತು. ಮೂರನೇ ಪ್ರಶ್ನೆ ಏನಿತ್ತು ಆತಂದು ಅಂದರೆ, ಯಾರು ಶೋಕಕ್ಕೆ ಗುರಿಯಾಗದೇ ಉಳಿತಾರೆ ಅಂತ. ಹೇಗಾದರೆ ಶೋಕದಿಂದ ಪಾರಾಗಬಹುದು ಅಂತ ಅಂತ ಹೇಳ್ತಾನೆ. ಮನಸ್ಸನ್ನು ಅಡಗಿಸಿದವರು ಶೋಕಕ್ಕೆ ಗುರಿಯಾಗಲಾರರು. ಯಾರು ಮನಸ್ಸನ್ನು ಗೆದ್ದಿದಾರೋ, ಅಡಗಿಸೋದೊಂದು ಎರಡು ಅರ್ಥ ಇದೆ, ಮುಚ್ಚಿಡೋದು ಅಂತ ಒಂದು ಅರ್ಥ, ಅದನ್ನು ಬಿಗಿ ಹಿಡಿಯೋದು, ಸದ್ದನ್ನು ಅಡಗಿಸೋದು ಅಂತೀವಲ್ಲ, ಅದನ್ನು ಭದ್ರವಾಗಿ ಬಿಗಿ ಹಿಡಿದು ಮನಸ್ಸು ಹಾರಲಾರದಂಗೆ ಮಾಡಿದಾಗ ಅವರು ಶೋಕಕ್ಕೆ ಗುರಿ ಆಗೋದಿಲ್ಲ ಅಂತ. ಈ ಮನಸ್ಸಿರುವಂಥದ್ದು ಸೂಕ್ಷ್ಮ ದೇಹದಲ್ಲಿ ಇರುವಂಥದ್ದು, ಅದನ್ನು ಬಿಗಿ ಇಟ್ಕೊಳ್ಳೋದು ಹೇಗೆ ಸಾಧ್ಯ? ಕೆಲವರು ಇದ್ದಾರೆ, ಬೇಕಾದಷ್ಟು ಜನ ಸಾಧ್ಯ ಮಾಡಿದ್ದಾರೆ. ಯಾವಾಗ ಮನಸ್ಸನ್ನು ಬಿಗಿಯಾಗಿ ಹದವಾಗಿ ಇಟ್ಕೋತಾರೋ, ಗುಂಡಪ್ಪನವ್ರು ಹೇಳಿದಂಗೆ, ಮನವನಾಳುವುದು ಹಠದ ಮಗುವನಾಳುವ ನಯದೆ.
ಇನಿತಿ ನಿತು ಸವಿಯುಣಿಸು ಸವಿಕತೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಚಂದ ಮಾತು. ಮನಸ್ಸನ್ನು ಹಿಡ್ಕೋಬೇಕಾದ್ರೆ ಭಾಳ ಬಿಗಿ ಹಿಡಿದ್ರೂ ಆಗೋದಿಲ್ಲ. ಅದು ಇನ್ಕೊಂದ್ಸಲ ಮಾಡಿದ್ದೆ ನಾನು ಇಲ್ಲೇನೆ, ಒಂದು ಹತ್ತು ಸೆಕೆಂಡ್ ಕಣ್ಣು ಮುಚ್ಕೊಂಡು ಮೊಸಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದೆ, ಹತ್ತು ಸೆಕೆಂಡ್. ಆಮೇಲೆ ಕೇಳಿದೆ ಏನು ನೆನಪ, ಮೊಸಳೆನೇ ಬರುತ್ತೆ ಕಣ್ಣು ಮುಂದೆ. ಮಾಡಬೇಡಿ ಅಂದಾಗ ಯಾಕೆ ಬಂತು ಗೊತ್ತಾ, ಮನಸ್ಸು ಶುರು ಆಯಿತು. ಮೊಸಳೆ ಯಾಕಂದ ಅವನು, ಮೊಸಳೆ ಯಾಕಂತಾನೆ? ಅಲ್ಲಿದ್ದಾಗ ಮೊಸಳೆ ಬಗ್ಗೆ ಮಾತೇ ಇರಲಿಲ್ಲ ನಮ್ಮ ತಲೆಯಲ್ಲಿ. ಮೊಸಳೆ ಬಗ್ಗೆ ಯೋಚನೆ ಮಾಡಬೇಡಿ ಅಂದ ತಕ್ಷಣ ಮೊಸಳೆ ಯಾಕಂದ? ಮನುಷ್ಯನ ಸ್ವಭಾವನೇ ಅದು. ನೀವು ಹತ್ತಿಕ್ಕಿದಷ್ಟು ಜಿಗಿತದ ಮೇಲೆ. ಅದಕ್ಕೆ ಹೇಳ್ತಾರೆ ಅವರು, ಮನವನಾಳುವುದು ಹಠದ ಮಗುವನಾಳುವ ನೈದಿ. ಮನೆಯಲ್ಲಿ ಎಲ್ರಿಗೂ ಅಭ್ಯಾಸ ಆಗಿದೆ ಹಠದ ಮಕ್ಕಳು ನೋಡಿ. ಈಗ 21st century ಮಕ್ಕಳು ನಿಭಾಯಿಸೋದು ಇನ್ನೂ ಕಷ್ಟ. ಐಫೋನ್ ಕೊಟ್ಟೆ ಸುಮ್ಮನೆ ಕೂಡಿಸ್ಬೇಕು ಅವ್ರನ್ನೀಗ ಉಳ್ಕಿದಾಗಲ್ಲ. ಅದೇನು ಮಾಡ್ತೀವಿ ನಾವು, ಬರೀ ಕೂಗು ಬಡತಗಳಿಂದ ಆಗೋದಿಲ್ಲ, ಹೊಡಿತೀನಿ ಬಡಿತೀನಿ ಅಂದ್ರೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಚಂದ ಮಾತದು. ಮಕ್ಕಳು ಕೇಳ್ತಾರೆ, ದೊಡ್ಡದೊಂದು ಯಾವುದೋ ಒಂದು ಮಷೀನ್ ಇದೆ ಅಲ್ಲಿ, ಅಥವಾ ಟೇಪ್ ಲ್ಯಾಪ್ಟಾಪ್ ಅಂತ ತಿಳ್ಕೊಳ್ಳಿ, ಕಂಪ್ಯೂಟರ್ ಇದೆ, ಮಗು ಕಂಪ್ಯೂಟರ್ ಬೇಕು ಅಂತ ಹೇಳೋಕೆ ಹೋಗ್ತದೆ. ಅದು ಗೊತ್ತಿಲ್ಲ ಅದ್ರ ಬೆಲೆ, ಒಡೆದು ಹಾಕ್ಬಿಡ್ಬೋದು. ಅದನ್ನು ಬಿಡಿಸೋದು ಹೇಗೆ, ಬೇಕು ಅಂತ ರಚ್ಚೆ ಹಿಡಿತೀವಿ, ಅದು ಬೇಕು ಅಂತ ಹಿಡ್ಕೊಳ್ಳುತ್ತೆ. ಅದಕ್ಕೇನು ಮಾಡ್ತೀವಿ ನಾವು, ಒಂದು ಚಾಕ್ಲೇಟ್ ಏನೋ ತಂದು, ಲೋಡೋ ಚಾಕ್ಲೇಟ್ ಬೇಕಾ ನಿನಗೆ, ತಗೋ ಇಂತೋ ಚಾಕ್ಲೇಟ್ ಆಸೆ ಈ ಕಡೆ ಬರ್ತದೆ, ಕಂಪ್ಯೂಟರ್ ಎತ್ತಿಟ್ಕೊಳ್ಳಿ. ಇನಿತಿತ್ತು ಮರಸು ಇನಿತ ಮಂಕುತಿಮ್ಮ. ಮನಸ್ಸಿಗೂ ಹಾಗೇನೆ, ಅದಕ್ಕೆ ಬೇಕಾದದನ್ನು ಒಂದು ಚೂರು ಕೊಟ್ಟು ಯಾವುದು ಬೇಡವೋ ತೆಗೆದು ಹಾಕಬೇಕು. ಇದು ಸತತ ಪ್ರಯತ್ನ ಆಗುವಂಥದ್ದು. ಹೀಗೆ ಮಾಡಿದಂಥವರಿದ್ದಾರಲ್ಲ, ಸ್ಲೋಲಿ ಮಾಡಿದಾಗ ಇದು ಪಡ್ಕೊಂಡು ಹೋದಾಗ ನೀಲಕಂಠ ಹೇಳ್ತಾರೆ, ಕೆಲವರಿಗೆ ಕೆಲವು ವರ್ಷಗಳಲ್ಲಿ ಸಾಧನೆ ಆಗ್ಬೋದು, ಇನ್ನೊಂದು ಮಾತು ಕೆಲವರಿಗೆ ಕೆಲವು ಜನ್ಮಗಳಲ್ಲಿ ಸಾಧನೆ ಆಗ್ಬೋದು. ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಾಗ ಆತ್ಮದೃಷ್ಟಿ ಬೆಳೀತದೆ, ಆತ್ಮದೃಶಕ್ತಿ ಆತ್ಮಪ್ರಜ್ಞೆ ಬೆಳೀತದೆ ಅಂತ. ಹಾಗಾದಾಗ ಏನಾಗ್ತದೆ ಅಂದರೆ, ಅವರು ದುಃಖ ನೋವು ಸುಖ ವ್ಯತ್ಯಾಸನೇ ಆಗೋದಿಲ್ಲ, ಅವರೊಂಥರ ಸ್ಥಿತಪ್ರಜ್ಞರಾಗಿಬಿಡ್ತಾರೆ ಅಂತ. ಅದು ಭಾರತದಲ್ಲಿ ನೋಡಿದಾಗ ಆ ಗುಣಗಳನ್ನು ಹೇಳ್ತಾ ಇದ್ದು ನೋಡಿದರೆ ನಮ್ಮ ಭಗವದ್ಗೀತೆಯದ್ದು 2nd ಅಧ್ಯಾಯನೇ ಬಂದ್ಬಿಡುತ್ತೆ. ಚಿತ್ತಪ್ರಜ್ಞೆ ಶಕಾಭಾಷಾ ಸಮಾಧಿಸ್ತೇಶ ಕೇಶವ ಪೂರ್ತಿ ಆ ರೀತಿ ಬಂದ್ಬಿಡುತ್ತೆ. ಮನಸ್ಸು ಗಟ್ಟಿ ಆಗ್ತಾ ಹೋಗ್ತದೆ, ಮನಸ್ಸು ನೋವು ದುಃಖ ಚಿಂತೆ ಇಲ್ಲ ಅವರಿಗೆ ಅಂತ. ಇದಕ್ಕೆ ನಾನು ಸಮಾಂತರವಾಗಿ ಸಿಕ್ಕಂಥದ್ದು ಒಂದು ಘಟನೆ, ಕಬೀರರ ಜೀವನದಲ್ಲಿ ಆದಂಥದ್ದು. ಕಬೀರರು ಬದುಕಿದಾಗ ದಂತಕಥೆ ಆಗಿಬಿಟ್ಟವ್ರು, ಎಲ್ಲರೂ ಮೆಚ್ತಾ ಇದ್ರು ಅವ್ರನ್ನ. ಯಾರನ್ನಾದರೂ ತುಂಬ ಮೆಚ್ಚಿಬಿಟ್ರೆ ಇನ್ನು ಕೆಲವರು ಸಂಕಟ ಆಗೋಕ್ಕೆ ಶುರು ಆಗ್ತದೆ. ಹಾಗೆ ಕೆಲವು ಮೇಲ್ವರ್ಗದ ಜನಕ್ಕೆ ತುಂಬ ಸಂಕಟ ಆಗಿಬಿಡ್ತಂತೆ, ಇವನ್ಯಾವನೋ ನೇಕಾರವನು ಇಷ್ಟು ಮರ್ಯಾದೆ ಕೊಡ್ತಾರೆ ಇವನಿಗೆ, ಅವನು ಹೇಗಾದರೂ ಅವನ ಹೆಸರು ಕೆಡಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಏನು ಮಾಡಿದ್ರು ಪ್ಲ್ಯಾನ್ ಅಂದರೆ, ಕಬೀರು ದಿನಾಲು ಮಾರ್ಕೆಟಿಗೆ ಹೋಗಬೇಕು, ತಾವು ನೇಯ್ದಂಥ ಬಟ್ಟೆ ಕೊಟ್ಟುಬಿಟ್ಟು ಮತ್ತು ಹೊಸ ನೂಲು ತರಬೇಕು. ಇವರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿ ಒಬ್ಬ ವೈಶ್ಯನ ಕರ್ಕೊಂಬಂದ್ರಂತಲ್ಲಿ ಆಕೆ ಹೇಳಿಟ್ಟಿದ್ರು, ನೀನು ದುಡ್ಡು ಕೊಡ್ತೀವಿ ಒಂದಿಷ್ಟು, ಒಂದು ನಾಟಕ ಮಾಡಬೇಕು. ಕಬೀರ್ ಮಾರ್ಕೆಟಿಗೆ ಬಂದಾಗ ಕೈ ಹಿಡ್ಕೊಂಬಿಡ್ಬೇಕು, ಅವ್ರದ್ದು ಹಿಡ್ಕೊಂಬಿಟ್ಟು ನೀವು ನನ್ನ ಗಂಡ ಬಿಟ್ಟು ಹೋಗ್ಬಿಟ್ರಿ, ನನ್ನ ಗತಿ ಏನು ಅಂತ ಅನ್ಬೇಕು. ಅವ್ರು ಮಹಾ ಪ್ರಾಮಾಣಿಕ ಮನುಷ್ಯ, ಸಂತಾತ ನಾನೆಲ್ಲಿ ಮದುವೆ ಆಗಿದ್ದೀನಿ ಅಂತಾನೆ, ನೀನು ಹೋರಾಡಿ ಅಳಬೇಕು, ನಾವೆಲ್ಲ ಜನ ಸೇರ್ತೀವಿ, ಅವಂಗೆ ಅಪಮಾನ ಆಗ್ತದೆ ಅಂತ. ಆಕೆ ತಯಾರು, ದುಡ್ಡು ಕೊಟ್ಟು ತಯಾರಾದಕ್ಕೆ ಇವ್ರು ಮಾರ್ಕೆಟಿಗೆ ಹೋದಾಗ ಬಂದು ಕೈ ಹಿಡ್ಕೊಂಬಿಟ್ಲು, ಜೋರಾಗಿ ಎದೆ ಬಡ್ಕೊಂಡು ಅಳೋಗಿ ಶುರು ಮಾಡಿಬಿಟ್ಲು. ಏನು ಅನ್ಯಾಯ ಮಾಡಿಬಿಟ್ರಿ, ನನ್ನ ಮದುವೆ ಆಗಿಬಿಟ್ರಿ, ನಂಬಿಸ್ಬಿಟ್ರಿ, ಬಿಟ್ಟು ಹೋಗ್ಬಂದ್ಬಿಟ್ರಿ, ಇಲ್ಲಿ ಹುಡುಕಾಡ್ಕೊಂಬಂದೆ ನಾನು, 2 ವರ್ಷ ಹುಡುಕಾಡಿದ್ದೀನಿ ನಿಮ್ಮನ್ನು, ಯಾವ ಊರಲ್ಲಿದ್ದೀರಿ ಗೊತ್ತಾಗಲಿಲ್ಲ, ನನ್ನ ಕಷ್ಟ ಏನು ಗೊತ್ತಾ, ಓ ಅಂತ ಅಳೋಗಿ ಶುರು ಮಾಡಿದ್ಲು. 100 ಜನ ಸೇರಿಬಿಟ್ರು. ಕೆಲವ್ರಿಗೆ ಆಶ್ಚರ್ಯ, ಕಬೀರ್ ಅಂತ ಸಂತ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ? ಆದರೆ ಕಬೀರ್ ಮುಖದಲ್ಲಿ ಏನು ಬೇಜಾರಿಲ್ಲೇ ಇಲ್ಲ. 5 ನಿಮಿಷ ನೋಡಿದರು, ಗೊತ್ತಾಯ್ತು ಅವ್ರಿಗೆ ಇದೇನಿದೆ ಅಂತ. ಆಕೆ ಇನ್ನೂ ಬಿಡ್ತಾಳೆ, ಕೈಟಿಗೆ ಕಾಲು ಹಿಡ್ಕೊಂಬಿಟ್ಟಿದ್ದಾಳೆ, ನಾನು ಹೇಗೆ ಅವ್ರು ಮಾಡಿ ನನ್ನ ಜೀವನ ಕೊಡಿ ನನಗೆ, ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀರಿ ನೀವು ಅಂತ. ಇವ್ರೇನು ಮಾಡಿದ್ರು ಗೊತ್ತಾ, ಬಗ್ಗೆ ಆಕೆ ಕೈ ಗಟ್ಟಿಯಾಗಿ ಇಟ್ಕೊಂಡು ಬಾ ಅಮ್ಮ ಮನೆಗೆ ಹೋಗೋಣ ನಡಿ ಅಂದರು. ಆಕೆ ಗಾಬರಿ ಎತ್ಕೊಂಬಿಡ್ತು, ಆಕೆ ಮನೆಗೆ ಹೋಗೋ ಬಂದವಳಲ್ಲ ಆಕೆ. ಈಗ ಇನ್ನು ಟ್ಯಾಕ್ಸಿ ಫೇರು ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಇರ್ತಾರಪ್ಪ ಅವರು. ಆಕೆ ಕೆಲಸ ಮಾರ್ಕೆಟಲ್ಲಿ ಕೈ ಹಿಡ್ಕೊಂಡು ಕೊಟ್ಟಿದ್ದಾರೆ, ಮನೆಗೆ ಬಾ ಅಂದರೆ ಈ ಆಕೆ ಅಷ್ಟೊತ್ತಿಗೆ ಏನು ಮಾಡಿದ್ದು. ಇನ್ನು ಕೆಲವರು ಹುಡುಗ ರಾಜರು ಹೇಳಿದ್ರಂತೆ, ಕಬೀರ್ ನೋಡಿ ಏನು ಮಾಡ್ತಿದ್ದಾರೆ, ಯಾವುದೋ ಹೆಣ್ಮಗಳಿಗೆ ಮೋಸ ಮಾಡಿ ಬಂದಿದ್ದಾರೆ, ಮದುವೆ ಆಗಿ ಆಕೆ ಬಂದು ಕೈ ಹಿಡ್ಕೊಂಡ್ರೆ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ರಾಜ ಹೇಳ್ದ ಕರ್ಕೊಂಬನ್ನಿ ಅವ್ರನ್ನ ಇಲ್ಲೇ. ಇವರು ರಾಜರು ಕರೀತಾರೆ ಬನ್ನಿ ಅಂತ ಹೇಳಿದರು, ಹೋಗೋಣ ನಡಿ.
ಆಕೆ ಕೇಳ್ಕೊಂಡೆ ಹೊಟ್ಟ. ಆಕೆ ಬಿಡ್ರಿ ನನ್ನ ಅನ್ಲಕ್ಕೆ, ರಾಜನ ಮುಂದೆ ನಾನು ಹೋಗೋದಿಲ್ಲ ಹೇಗೆಲ್ಲ ಅಂತ. ನನ್ನ ಜೊತೆಗೆ ಬಾ ನೀನು, ಹೆಂಗೂ ನನ್ನ ಮದುವೆ ಆಗಿದೆಯಲ್ಲ ನೀನು, ಬಾ. ಕೈ ಹಿಡಿದು ಕರ್ಕೊಂಡೋದ್ರು. ಆಕೆ ಬಿಡು ಅಂದರೆ ಬಿಡಲಿಲ್ಲ, ರಾಜನ ಕಡೆ ಹಾಗೆ ಹೋದರು. ರಾಜರಿಗೆ ಆಶ್ಚರ್ಯ, ಹೌದಲ್ಲ ಹೆಣ್ಮಕ್ಳು ಕೇಳ್ಕೊಂಡು ಬಂದಿದ್ದ ನಾನು ಕಬೀರ. ಏನು ಕಬೀರ್ರೆ, ನೀವು ಸಂತರು ಹಿಂಗೆ ಕೆಲಸ ಮಾಡಬೇಕಾ ಅಂತ ಕೇಳಿದರು. ಆಕೆಗೆ ಸಾಕಾಗಿ ಹೋಗಿತ್ತಲ್ಲ, ಎನ್ಕ್ವೈರಿ ಮಾಡಿದರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅವ್ರು, ರಾಜನಿಗೆ ಗೊತ್ತಾಗಲ್ವಾ. ತಕ್ಷಣ ಕೈ ಬಿಡಿಸ್ಕೊಂಡು ರಾಜನ ಕಾಲು ಹಿಡ್ಕೊಂಡು, ತಪ್ಪಾಯ್ತು ಸ್ವಾಮಿ ನಂದು, ಇವ್ರು ದುಡ್ಡು ಕೊಟ್ಟಿದ್ರು ನನಗೆ, ಇಷ್ಟು ನಾಟಕ ಮಾಡಂದಿದ್ರು ಮಾಡಿದೆ ಅಂತ ಹೇಳಿದ್ದಂತೆ. ರಾಜ ಕೇಳಿದ್ದಂತೆ, ನಿಮಗೆ ಗೊತ್ತಿತ್ತು ಆಕೆ ನಿಮ್ಮ ಹೆಂಡತಿ ಅಲ್ಲ ಅಂತ ಗೊತ್ತಿದೆ, ಸುಮ್ಮನೆ ಯಾಕಿದ್ರಿ ನೀವು, ಪ್ರತಿಭಟನೆ ಯಾಕೆ ಮಾಡಲಿಲ್ಲ? ಕಬೀರ್ ಹೇಳಿದಂತೆ, ಅದು ನಾಟಕ ಅಂತ ಆವಾಗೂ ಗೊತ್ತಿತ್ತು, ಈಗೂ ಗೊತ್ತಿದೆ. ನಾಟಕ ಅಲ್ಲಿ ಶುರು ಆಯಿತು, ಇಲ್ಲಿ ಮುಗೀತು ಅಷ್ಟೇ. ನನ್ನ ಮನೆಗೆ ನಾ ಹೋಗ್ತೀನಿ, ತನ್ನ ಮನೆಗೆ ಯಾಕೆ ಹೋಗ್ತಾಳೆ ಅಂತ. ಅವರ ಪ್ರತಿಭಟನೆ ಮಾಡಿ ಆಗೋದೇನಿದೆ ಅಂತ ಅವ್ರದ್ದು ಗೊತ್ತಿದೆ ನಾಟಕ ಅಂತ ಹೇಳಿ ಇನ್ನೊಬ್ಬರು ಪ್ರೂವ್ ಮಾಡೋ ಕಾರಣ ಇಲ್ಲ. ಸಿತಪ್ರಜ್ಞ ಏನು ಪ್ರೂವ್ ಮಾಡೋಕ್ಕೆ ಹೋಗೋದಿಲ್ಲ, ಅವನು ಇದ್ದೇ ಬಿಡ್ತಾನೆ, ಹಾಗೆ ಇರ್ತಾನು. ಕಬೀರ್ ಆಗಿದ್ದರು. ಇನ್ನೊಂದು ಘಟನೆ ನನ್ನ ಪರ್ಯಾಯವಾಗಿ ತಕ್ಷಣ ನೆನಪಿಗೆ ಬರೋದಂದರೆ, ಟಿ ಎಸ್ ವೆಂಕಣ್ಣ ಎನ್ನುವ ರಾಜ, ನಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಡಿ ವಿ ಜಿ ತುಂಬ ಚೆನ್ನಾಗಿ ಬರೆದಾರೆ ಅದ್ರ ಬಗ್ಗೆ. ಟಿ ಎಸ್ ವೆಂಕಣ್ಣಯ್ಯನವರ ಅಜ್ಜನ ಹೆಸರು ವೆಂಕಣ್ಣಯ್ಯನೇ, ಅವರು ಶೇಕದಾರ್ ಆಗಿದ್ದರು. ಇದದು ಊರದು ಒಂದು ಊರಿದೆ, ಪರಶುರಾಮ್ಪುರ ಅಂತ, ಪರಶುರಾಮ್ಪುರ ಅಂತ ಊರಲ್ಲಿ ಶೇಕದಾರ್ ಆಗಿದ್ದರು. ಈ ಶೇಕದಾರ್ ಜಮಾಬಂದಿ ಮಾಡಬೇಕಲ್ಲ, ವಸೂಲಿ ಮಾಡಬೇಕೆಲ್ಲ ಮಾಡಬೇಕು. ಚಳ್ಳಕೆರೆಯಲ್ಲಿ ಆಫೀಸ್ ಇರೋದು, ಜಮಾಬಂದಿ ಆಗೋದು. ಇವ್ರು ಆಗಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಇವ್ರ ಜೊತೆಗೆ ಒಬ್ಬ ಅಮಲ್ದಾರ ಇರ್ತಾರೆ, ಅಮಲ್ದಾರ ಶಾನ್ಭೋಗ, ಶಾನ್ಭೋಗನ ಮಗ, ಶಾನ್ಭೋಗ ಬರಬೇಕು. ಶಾನ್ಭೋಗ ಒಬ್ಬರಿದ್ದರು ಮೈಲಾರಪ್ಪ ಅಂತ, ಅವ್ರಿಗೆ ಬರೋಕ್ಕಾಗಲಿಲ್ಲ, ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಆತ ಏನು ಮಾಡಿದ ಮೈಲಾರಪ್ಪ, ಸ್ವಾಮಿ ಇವತ್ತು ನನಗೆ ಬರೋಕ್ಕಾಗಲ್ಲ, ಕ್ಷಮಿಸ್ಬಿಡಿ, ನನ್ನ ಮಗನ ಕರ್ಕೊಂಡು ಹೋಗಿ, ವೆಂಕಟರಮಣಪ್ಪ ಅಂತ. ಇವನು ತುಂಬ ಬುದ್ಧಿವಂತ, ಚಳ್ಳಕೆರೆ ಚೆನ್ನಾಗಿ ಗೊತ್ತಿದೆ ಅವನಿಗೆ, ನಿಮಗೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ತಾನೆ. ಸಾಮಾನ್ಯ ಶಾನ್ಭೋಗರು ಅರೇಂಜ್ ಮಾಡ್ತಿದ್ರು, ಶೇಖದಾರ್ ಹೋಗ್ಬೇಕಲ್ಲಿ. ಹೋದಾಗ ಒಂದು ಎರಡು ಮೂರು ದಿವಸ ಇರೋ ವಾಡಿಕೆಯಲ್ಲಿ. ವೆಂಕಟರಮಣಪ್ಪ ಮಹಾ ಉಪದ್ವ್ಯಾಪಿ, ಅವನು ಬಹಳ ವಿಚಿತ್ರ ಮನುಷ್ಯ, ಬಂದು ತೊಂದರೆ ಕೊಡೋದೆ ಖುಷಿ ಅವನಿಗೆ. ಅಪ್ಪ ಕಳಿಸಿದ್ದಾರೆ, ನೋಡ್ಕೋ ದೊಡ್ಡವರು ಸರಿಯಾಗಿ ನೋಡ್ಕೋ ಅವ್ರನ್ನ ಅಂತ ಕಳಿಸಿದ್ದಾರೆ. ಇವನೇನು ಮಾಡ್ದ, ಮೊದಲು ಹೋದ, ಒಂದು ಮನೆ ಹಿಡ್ದ, ಒಂದು ಹಳೆಯ ಮನೆ ಚೆನ್ನಾಗಿತ್ತು. ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡಿಸಿ, ಕ್ಲೀನ್ ಮಾಡಿಸಿ ಕರ್ಕೊಂಡೋಗಿ ಹೇಳಿದಂತೆ, ಸ್ವಾಮಿ ಈ ಮನೆ ಚೆನ್ನಾಗಿದೆ, ಮೂರು ದಿವಸ ಆರಾಮಾಗಿರ್ಬೋದು, ಅಡುಗೆ ಮನೆ ಎಲ್ಲ ಪ್ರಶಸ್ತವಾಗಿದೆ, ಬಚ್ಚಲ ಮನೆ ಎಲ್ಲ ಚೆನ್ನಾಗಿದೆ, ಇಲ್ಲಿ ಇರಬೇಕು. ಆಯ್ತಪ್ಪ ಅಂದರು ಅವರು. ಇವನು ಏನು ಮಾಡಿದ ಅಂದರೆ, ಗೀತಾಪತಿ ಆ ಊರಲ್ಲಿ ತಿಪ್ಪವ್ವ ಅಂತ ಒಬ್ಬ ವೈಶ್ಯ, ಭಾರಿ ಒನಪು ವೈಹಾರಕ್ಕೆ ಭಾಳ ಪ್ರಸಿದ್ಧರಾದವಳು ಸೌಂದರ್ಯಕ್ಕೆ. ಆಕೆಗೆ ಹೋಗಿ ದುಡ್ಡು ಕೊಟ್ಟು ಇವರು ಪರೀಕ್ಷೆ ಮಾಡಬೇಕಲ್ಲ. ವೆಂಕಣ್ಣಯ್ಯ ಭಾಳ ಸಂತ, ಯಾವಾಗಲೂ ರಾಮದೇವರ ಪೂಜೆ ಮಾಡ್ತಾರೆ ಅಂತ ಭಾಳ ಭಕ್ತಿಯಿಂದ ಮಾಡೋರು. ಸಾಯಂಕಾಲ ಮನೆಯೆಲ್ಲ ಕ್ಲೀನ್ ಮಾಡಿಸಿ, ಒಂದು ಕೋಣೆಗೆ ಎರಡು ಹಾಸಿಗೆ ಜೋಡಿ ಸಾಕ್ಷಿ ಎಲ್ಲ ಅಲಂಕಾರ ಮಾಡಿ ಹೋಗಿ ಹಾಕಿ ಎಲ್ಲ ಭರ್ಜರಿ ಮಾಡಿಬಿಟ್ಟಿದ. ಇದ್ಯಾಕೋ ಅಂತ ಕೇಳಿದರು. ನೀವು ಬಂದಿದ್ದೀರಿ ಶೇಕದಾರು, ಹಳೆ ಮನೆ ಏನೇನು ವಾಸನೆ ಇರುತ್ತೆ, ಅದಕ್ಕೆ ಇದು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ದೆ. ಮಲ್ಕೊಳ್ಳಿ ನೀವು, ನಾನು ಹೋಗಿ ಬರ್ತೀನಿ, ಕೆಲವು ದಾಖಲೆ ತರೋದಿದೆ, ನಾನು ಹೊರಗಡೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತೀನಿ, ಮಲ್ಕೊಂಡಿರಿ, ಬರ್ತೀನಿ, ನೀವು ಮಲ್ಕೊಂಡಿರಿ ಅಂತ ಹೇಳ್ದೆ. ಇವರು ಪಾಪ ರಾಮ ರಕ್ಷಾ ಸ್ತೋತ್ರ ಅಂದು ಇನ್ನು ಮಲ್ಕೋಬೇಕು ಅಂತ ಹೋದರು. ಅಷ್ಟೊಳಗೆ ಏನು ಮಾಡಿದ್ದ ಅವನು ವೆಂಕಟರಮಣಯ್ಯ ಅಂದರೆ, ತಿಪ್ಪವನ್ನು ಮನೇಲಿ ಕರ್ಕೊಂಡು ಕೂಡಿಸ್ಬಿಟ್ಟಿದ್ದ ಅವ್ನು ರೂಮಲ್ಲಿ ಕೂಡಿಸ್ಬಿಟ್ಟು ಹೊರಗೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ಟ ಕೀಲಿ ಹಾಕ್ಕೊಂಡು. ಇವ್ರಿಗೆ ಗೊತ್ತಿಲ್ಲ ಪಾಪ ಮಲ್ಕೋಬೇಕಿನ್ನ ಅಂತ ಹೇಳಿ ಕೈ ಮುಗಿದು ಆ ದಿವನ ಪ್ರಾರ್ಥನೆ ಮಾಡಿ ಮಲ್ಕೊಳ್ಳೋರು. ಮಲ್ಕೋಬೇಕು ಅಂತ ದೀಪ ಆರಿಸ್ಬೇಕು ಅಂತ ಹೋಗೋತ್ತಿಗೆ ಆಕೆ ಬಂದ್ಬಿಟ್ರು ಒಳಗಡೆ ಕೊಂಡೊಳಗೆ. ಇವ್ರಿಗೆ ಗಾಬರಿ, ಅವನು ಹೊರಗೆ ಬಾಗಿಲು ಹಾಕ್ಕೊಂಡು ಹೋಗಿದ್ದಾನೆ, ಒಳಗಿಂದ ಹೆಂಗೆ ಬಂದಲಿಕ್ಕೆ? ಗಾಬರಿಯಾಗಿ ನೋಡ್ತಿರ್ಬೇಕು. ಆಕೆ ಹೇಳಿದಂತೆ, ಗಾಬರಿ ಆಗಬೇಡಿ, ನಾನೇನು ದೇವ ಅಲ್ಲ, ಮನುಷ್ಯಳೇ ನಾನು ಅಂತ ಹೇಳಿ ಕೀಲಿ ಹಾಕ್ಕೊಂಡು ಹೋಗಿದ್ದಾನೆ ಹೊರಗಡೆ. ನಾನು ಮನುಷ್ಯಳೇ, ನಾನು ನಿಮ್ಮ ಸೇವೆಗೆ ಬಂದಿದ್ದೀನಿ ಅಂದ್ಬಿಟ್ರು. ವೆಂಕಣ್ಣವ್ರ ಪರಿಸ್ಥಿತಿ ಏನಾಗಿರಬೇಕು, ಯಾರೂ ಇಲ್ಲ ಅಲ್ಲಿ. ಅವರು ಎದ್ದು ನಿಂತು ಹೇಳಿದ್ರಂತೆ, ಅಮ್ಮ ತಾಯಿ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಕ್ಷಮಿಸು, ನೀನು ಮೊದಲು ನೋಡಿಲ್ಲ ನನ್ನೆಂದು, ನೀನು ಯಾವ ಕಾರಣಕ್ಕೆ ಬಂದಿದೆಯೋ ಗೊತ್ತಿಲ್ಲ. ನಾನೊಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ, ನಾನು ಹೆಂಡತಿ ಹೊರಗೆ ಹೊರತಾಗಿ ಯಾವುದೇ ಹೆಂಗ್ಸ್ ಕೂಡ ನನ್ನ ಸೀತಾಮಾತೆ ಇದ್ದ ಹಾಗೆ ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ರು. ಆಕೆ ಏನು ಮಾಡ್ಬೇಕು ತೋಚಲಿಲ್ಲ. ಅಮ್ಮ ನೀನು ಈಗ ಇಲ್ಲಿ ಕೂತ್ಕೋ, ನೀನು ರೂಮಲ್ಲಿ ಕೂತ್ಕೋ, ನಾನಂತೂ ಧ್ಯಾನ ಮಾಡ್ತೀನಿ ಅಂತ ಹೇಳಿ ಹಾಸಿಗೆ ಮೇಲೆ ಧ್ಯಾನ ಮಗ್ನಾಗಿ ಕೂತ್ಕೊಂಬಿಟ್ರಂತೆ. ಆಕೆ ತನ್ನ ಕೋಣೆಗೆ ಹೋಗಿ ಕೂತ್ಕೊಂಬಿಟ್ಲು. ಬೆಳಗಿನ 6 ಗಂಟೆಗೆ ಬಂದ ಇವನು ವೆಂಕಟರಮಣಯ್ಯ, ಬಂದು ಬಾಗಿಲ ತೆಗೆದ ತಕ್ಷಣ ಈ ಹೆಂಗ್ಸ್ ಹೊರಗಡೆ ಹೋಗಿ ಹಿಂಗೆ ಬೈದ್ಲಂತ ಅವನಿಗೆ, ನಾಚಿಕೆ ಬರಲ್ಲ ನಿನಗೆ, ದೇವರಂಥ ಮನುಷ್ಯನ ಹತ್ರ ಹಿಂಗೆ ವ್ಯವಹಾರ ಮಾಡ್ತೀಯ ನೀನು, ನಿನ್ನ ಮನೆ ಹಾಳಾಗಿ ಹೋಗುತ್ತೆ, ಥೂ ಅಂತ ಬೈದು ಹೋಗ್ಬಿಟ್ಲು.
ಒಳಗೆ ಬಂದು ನೋಡಿದರೆ ರಾತ್ರಿ ಹಾಕಿ ಕೂತವರು ಧ್ಯಾನ ಮಗ್ನ ಹಾಕಿ ಕೂತಂಥ ವೆಂಕಣ್ಣ ಬೆಳಗಿನವರೆಗೂ ಹಾಗೆ ಕೂತಿದ್ದಾರಂತ, ಎದ್ದಿಲ್ಲ. ಡಿ ವಿಜಿ ಅದರಲ್ಲಿ ಬರೀತಾರೆ, ವೆಂಕಣ್ಣ ಟಿ ಎಸ್ ವೆಂಕಣ್ಣಯ್ಯನವರಲ್ಲಿ ಬಂದದ್ದು ಆ ಗುಣ ಬಂದಿರಬೇಕು ಅಂತ ಧ್ಯಾನ ಮಗ್ನ ಆಗುವಂಥದ್ದು. ಅಂದರೆ ಇಂಥ ಸ್ಥಿತಪ್ರಜ್ಞರು ಇದ್ದರು, ನಮ್ಮೊತ್ತಿಗೆ ಇದ್ದರು, ನಮ್ಮ ಸುತ್ತಮುತ್ತಲ ಇದ್ದರು. ಅದು ಯಾಕೆ ಆದರೂ ಸ್ಥಿತಪ್ರಜ್ಞೆ ಅಂದರೆ ಮನಸ್ಸನ್ನು ಅಡಗಿಸಿದವರು ಅವರು. ಮನಸ್ಸೆಂಬ ಮರ್ಕಟ ಆದ ಮೊದಲು, ಸ್ವಲ್ಪ ಚಾನ್ಸ್ ಕೊಟ್ಟರೆ ಎಲ್ಲ ಹೋಗ್ಬಿಡುತ್ತೆ. ಅಂಥ ಮರ್ಕಟವನ್ನು ಬಿಗಿಯಾಗಿ ಹಿಡಿದು ತಮಗೆಲ್ಲಿ ಬೇಕೋ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರು ಸ್ಥಿತಪ್ರಜ್ಞರಾದರು ಅಂತ. ಇನ್ನೊಂದು ಬಹಳ ವಿಚಿತ್ರವಾದ ವಿಷಯ, ಈ ಮನಸ್ಸು ಹದ ಆಗಬೇಕಾದ್ರೆ ಏನು ಮಾಡಬೇಕು? ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅದರೊಳಗೆ. ಆಗಬೇಕಾದ್ರೆ ಪರಿಶ್ರಮ ಬೇಕು. ಪಾತ್ರೆ ಒಳಗಿನ ವಸ್ತು ಶುದ್ಧವಾಗಿರಬೇಕಾದ್ರೆ ಪಾತ್ರೆನೂ ಶುದ್ಧ ಆಗಿರಬೇಕು. ಪಾತ್ರೆ ಶುದ್ಧ ಆದರೆ ಮಾತ್ರ ಬರುತ್ತೆ. ಈ ದೊಡ್ಡ ದೊಡ್ಡ ಧಾರ್ಮಿಕ ಚಿಂತನೆಗಳು ಬರಬೇಕಾದ್ರೆ ಮನಸ್ಸು ಮೊದಲು ಶುದ್ಧ ಆಗಬೇಕು, ಪಾತ್ರೆ ಶುದ್ಧ ಆಗಬೇಕು. ಅದಾಗದೆ ಹೋದರೆ ಆಗಲ್ಲ. ಹಾಲನ್ನು ಯಾವುದೋ ಪಾತ್ರೆಯಲ್ಲಿ ಹಾಕಿಬಿಟ್ರೆ ಒಡೆದು ಹೋಗ್ಬಿಡುತ್ತೆ. ನಾವು ಹಾಲು ಒಡೆದು ಹೋದರೆ ತಕ್ಷಣ ಹೇಳ್ತೀವಿ ಪಾತ್ರೆ ಶುದ್ಧ ಆಗಿರಲಿಲ್ಲ ಅನಿಸುತ್ತೆ ಅಂತ. ಶುದ್ಧ ವಸ್ತು ಒಳಗೆ ಬರಬೇಕಾದ್ರೆ ಪಾತ್ರೆ ಶುದ್ಧ ಆಗಿರಬೇಕು. ಅದಕ್ಕೆ ಒಂದು ಚಂದನ ಮಾತಿದೆ. ಒಂದು ಹಳ್ಳಿ, ಅಲ್ಲೊಬ್ಬ ಶ್ರೀನಿವಾಸ ಗೌಡರು ಅಂತ ಗೌಡರು, ಅವರು ತುಂಬ ನಾಯಕರು ಊರಲ್ಲಿ, ಧರ್ಮಭೀರುಗಳು, ಒಳ್ಳೆ ಧರ್ಮ ಕಾರ್ಯ ಮಾಡೋರು. ಊರಲ್ಲಿ ಗುಡಿ ಕಟ್ಟಿಸಿದ್ರು, ಸಾಯಂಕಾಲ ಪ್ರವಚನ ಆಗಬೇಕು, ಯಾರಾದರೂ ಸನ್ಯಾಸಿಗಳು ಬಂದರೆ ಇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದರು. ಒಂದು ದಿವಸ ಒಬ್ಬರು ಭಯಂಕರ ತೇಜಪುಂಜವಾದಂಥ ಒಬ್ಬ ವ್ಯಕ್ತಿ ಬಂದರು, ಸನ್ಯಾಸಿ, 3 ದಿವಸ ಇರ್ತೀನಿ ಅಂದರು. ಗೌಡರು ಹೇಳಿದ್ರಂತೆ 3 ದಿವಸ ಉಪನ್ಯಾಸ ಮಾಡಿಬಿಡಿ. ಆಯಿತು. ಜನ ಬಂದು ಭಯಂಕರ ಜನ ಬಂದರು ಉಪನ್ಯಾಸ ಕೇಳೋದಕ್ಕೆ, ಊರವರೆಲ್ಲ ಬಂದರು. ಆದರೆ ಗೌಡ್ರ ಹೆಂಡತಿ ಮಾತ್ರ ಬರಲಿಲ್ಲ. ಗೌಡ್ರ ಹೆಂಡತಿಗೆ ಅಹಂಕಾರ ಸ್ವಲ್ಪ, ನಾ ಗೌಡ್ರ ಹೆಂಡತಿ, ಅವ್ರ ಪಕ್ಕ ಕೂತ್ಕೋಬೇಕಾ ಭಾಷಣ ಕೇಳೋದಕ್ಕೆ, ಅದನ್ನು ಬೇಕಂದ್ರೆ ನಮ್ಮನೆ ಕರೆಸ್ಕೊಂಡ್ರತ್ತ ಅವ್ರನ್ನೇ ಬೇಕಾದರೆ ಅಂತ ಹೆಂಗಿತ್ತು. ಆದರೆ ಕುತೂಹಲ ಇದೆ, ಅವ್ರು ಚೆನ್ನಾಗಿ ಪ್ರವಚನ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಮರುದಿನ ಮುಂದೆ ಬೆಳಿಗ್ಗೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಆಕೆ ಮನೆ ಮುಂದೆ ಭೌತಿ ಭಿಕ್ಷಾಂದೇಹಿ ಅಂತ ಹೋಗಿ ಕೂಗಿದಂಗಾಯಿತು. ಯಾರು ಅಂತ ಬಂದು ನೋಡ್ತಾಳೆ, ಅಸನ್ಯಾಸಿ ಬಂದಿದ್ದಾರೆ, ಅವ್ರು ಭಿಕ್ಷೆ ಅಂತ ಬದುಕಬೇಕಾದವ್ರು. ಆಕೆ ಭಾಳ ಸಂತೋಷ ಆಯಿತು. ಮನೆಯಲ್ಲಿ ಏನಿತ್ತೋ ಎಲ್ಲ ತಂದು ಹಾಕಿ ಅವ್ರು ಹೊರಡುವಾಗ, ಸ್ವಾಮಿ ಒಂದು ವಿನಂತಿ ಇದೆ ಅಂದರು, ನನಗೆ ಅಲ್ಲಿ ಬಂದು ಉಪನ್ಯಾಸ ಕೇಳೋಕೆ ಕಷ್ಟ ಆಗ್ತಾಯಿಲ್ಲ, ನಮ್ಮನೆಗೆ ಬಂದು ಸ್ವಲ್ಪ ಏನಾದರೂ ಹೇಳ್ಬೋದಾ, ಏನು ಬೇಕು ನಿಮಗೆ ಅಂತ ಕೇಳಿದೆ. ಏನಿಲ್ಲ, ಭಗವಂತನ ಬಗ್ಗೆ ಸ್ವಲ್ಪ ವಿಷಯ ನನಗೆ ಹೇಳಬೇಕು ನೀವು. ಆಯಿತು, ನಾಳೆ ಹೇಳ್ತೀನಿ, ನಾಳೆ ಹೇಳ್ತೀನಿ, ಇದು ಸ್ವಲ್ಪ ಅವಸರ ಇದೆ ಅಂತ ಹೋದರು. ಆಕೆ ಗೊತ್ತಿತ್ತಲ್ಲ ಮರುದಿವಸ ಸನ್ಯಾಸಿ ಬರ್ತಾನೆ ಅಂತ, ತಯಾರಾಗಿ ಕೂತಿದ್ಲು. ಸ್ನಾನ ಮಾಡಿ ಅಡುಗೆ ಮಾಡಿ ಪಾಯಸ ಮಾಡಿದ್ಲಂತೆ ಆ ಗುರುಗಳಿಗೆ ಕೊಡಬೇಕು ಅಂತ. ಅತ್ಯಂತ ಎಲ್ಲ ವಸ್ತುಗಳನ್ನು ಹಾಕಿ ಘಮಘಮ ಅನ್ನುವಂಥ ಪಾಯಸ ಮಾಡಿ ಇಟ್ಕೊಂಡಿದ್ಲು ಅವ್ರು ಕೊಡಬೇಕು ಅಂತ. ಮರುದಿನ ಬಂದರು ಭೌತಿ ಭಿಕ್ಷಾನ್ ದೇಹಿ ಅಂದರು ಸನ್ಯಾಸಿಗಳು. ಈಕೆ ಹೊರಗೆ ಹೋಗ್ಬಿಟ್ಟು ನೋಡ್ತಾಳೆ, ಪಾತ್ರೆಗೆ ಹಾಕ್ಬೇಕಲ್ಲ ಪಾಯಸ, ಆ ಪಾತ್ರೆ ಚಾಚಿದ್ರು ಸನ್ಯಾಸಿಗಳು. ಎಷ್ಟು ಕೊಳಕು ಅಂದರೆ ಪಾತ್ರೆ ಕಸ ಕಡ್ಡಿ ಸಗಣಿ ಎಲ್ಲ ಇದೆ ಅದರೊಳಗೆ. ಆಕೆ ಎಲ್ಲಿ ಹಾಕಲಿ ಅಂತ ಕೇಳಿದ್ರು. ಇದರಲ್ಲಿ ಹಾಕಮ್ಮ ತಾ, ಏನು ಪರವಾಗಿಲ್ಲ ಅಂದರು. ಚೇ, ಇಷ್ಟು ಒಳ್ಳೆ ಪದಾರ್ಥ ಅದರಲ್ಲಿ ಹಾಕಬೇಕಾಗತ್ತಾ? ಒಂದು ನಿಮಿಷ ಕೊಡಿ, ನನ್ನ ಪಾತ್ರೆ ತೊಗೊಂಡು ಹೋದ್ಲು. ತಾನೇ ಅದನ್ನು ಉಜ್ಜಿ ಸ್ವಚ್ಛ ಮಾಡಿ ತೊಳೆದು ಆ ಪಾತ್ರೆ ತುಂಬ ಪಾಯಸ ಹಾಕಿ ಕೊಟ್ಲು. ಆಯ್ತಮ್ಮ ಅಂತ ಹೊರಟರು. ಹೊರಟ ಮೇಲೆ ಹೇಳಿ, ಸ್ವಾಮಿ ನಿನ್ನೆ ನನಗೆ ಭಗವಂತನ ಬಗ್ಗೆ ಒಂದು ಮಾತು ಹೇಳ್ತೀನಿ ಇವತ್ತು ಅಂದಿದ್ರಿ, ಹೇಳೇ ಇಲ್ಲ ಅಂದು. ಉತ್ತರ ಸಿಗಲಿಲ್ಲ ನಾವು ನಿಮಗೆ ಅಂತ ಕೇಳಿದ್ರು. ಏನು ಹೇಳೇ ಇಲ್ಲ ನೀವು ಅಂದು. ನೀನು ನೋಡಿದೆಯಲ್ಲ ಆ ಪಾಯಸ, ಇದರಲ್ಲಿ ಹಾಕೋಕ್ಕಾಗಲ್ಲ. ಪಾತ್ರೆ ಶುದ್ಧ ಇದ್ದರೆ ಶುದ್ಧ ವಸ್ತುವನ್ನು ಹಾಕ್ಬೋದು. ನಿನ್ನ ಪಾತ್ರೆ ಶುದ್ಧ ಆಗಿಲ್ಲಮ್ಮ, ಭಗವಂತನ ವಿಷಯ ಹೇಗೆ ಹೇಳಿ ಅಂದರು. ಮನಸ್ಸಲ್ಲಿ ಅಹಂಕಾರ ತುಂಬ್ಕೊಂಡ್ಬಿಟ್ಟಿದೆ, ಶ್ರೀಮಂತಿಕೆಯದು ಒಂದು ಗರ್ವ ತುಂಬ್ಕೊಂಡ್ಬಿಟ್ಟಿದೆ, ಆ ತುಂಬಿಕೊಂಡಾಗ ಜಾಗ ಇಲ್ಲ ಹಾಕೋದಕ್ಕೆ, ಹಾಕಿದ್ದು ಕೆಟ್ಟ ಹೋಗುತ್ತೆ ವಸ್ತು. ನೀನು ಪಾಯಸ ಈ ಬುಟ್ಟಿಯಲ್ಲಿ ಹಾಕಿದ್ರೆ ಹೆಂಗೆ ಕೆಟ್ಟ ಹೋಗ್ತಿತ್ತೋ ಹಾಗೆ ನಾನು ಹೇಳಿದ್ದು ಕೆಟ್ಟ ಹೋಗ್ತದೆ, ಅದರಿಂದ ಸ್ವಲ್ಪ ಬಿಡು ಆ ಪಾತ್ರೆ ಶುದ್ಧ ಮಾಡ್ಕೊ, ಆಮ್ಯಾಗ ಬರ್ತೀನಿ ಇನ್ನೊಂದು ವರ್ಷಕ್ಕೆ ಆಮೇಲೆ ತಿದ್ದುಕೊ ಅಂತ ಹೇಳಿದ್ರಂತೆ. ಈ ಮನಸ್ಸನ್ನು ಅಡಗಿಸ್ಬೇಕಾದ್ರೆ ಪಾತ್ರೆ ಕೂಡ ಶುದ್ಧ ಆಗಿರಬೇಕು. ಸ್ಥೂಲ ಶರೀರದಿಂದಾನೇ ಶುದ್ಧ ಆಗಬೇಕು. ಶರೀರ ಶುದ್ಧ ಮಾಡಿಕೊಂಡು ಅದರ ಜೊತೆಗೆ ಚಿಂತನೆ ಶುದ್ಧ ಆದರೆ ಮನಸ್ಸನ್ನು ಅಡಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಹೀಗೆ ಹೇಳಿದ್ಮೇಲೆ ಧರ್ಮರಾಯನ 4ನೇ ಪ್ರಶ್ನೆ ಬರ್ತದೆ. 4ನೇ ಪ್ರಶ್ನೆ, ಯಾರ ಸಂಘ ಯಾವತ್ತಿಗೂ ಕಡಿಮೆ ಅನಿಸೋದಿಲ್ಲ ನಮಗೆ ಅಂತ, ತೃಪ್ತಿ ಆಗೋದಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ, ಯಾರ ಸಂಘ ಅದು ಅಂತ. ಅದಕ್ಕೆ ಉತ್ತರ ಎಕ್ಸ್ಪೆಕ್ಟೆಡ್ ಆನ್ಸರೇ ಧರ್ಮರಾಜಂದು, ಸತ್ಪುರುಷರ ಸಂಘ
ಯಾವತ್ತಿಗೂ ಕಡಿಮೆ ಅನಿಸೋದಿಲ್ಲ ಅಂತ. ನಿಜ ಅನಿಸಲ್ವಾ? ನಮ್ಮ ನಮ್ಮ ಜೀವನನೇ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. ಯಾವುದೋ ಭಗವಂತರ ಕೃಪೆಯಿಂದ ಯಾರದೋ ದೊಡ್ಡವರು ದರ್ಶನ ಆಗುತ್ತೆ, ಪರಿಚಯ ಆಗ್ತದೆ. ನೀವು ಅವರತ್ತು ಅವ್ರ ಜೊತೆಗೆ ಒಂದು 10-6 ದಿವಸ ಕಳೆದಿಲ್ಲ, 5 ನಿಮಿಷ ಕಳೆದಿರಬಹುದು, ಆದರೆ ನಿಮ್ಮ ಮೊಮ್ಮಕ್ಕಳಿಗೂ ಹೇಳ್ತೀರಿ ಇದನ್ನು, ಅವ್ರನ್ನ ಕಂಡಿದ್ದೆ ನಾನು, ಅವ್ರನ್ನ ಕಂಡಿದ್ದೆ ನಾನು ಅಂತ. ನರಸಿಂಹಯ್ಯನವ್ರ ರೂಮಲ್ಲಿ ಆ ಫೋಟೋ ಇತ್ತು, ಗಾಂಧೀಜಿಯವರು ಹೆಗಲ ಮೇಲೆ ಕೈ ಹಾಕೊಂಡು ಹುಡುಗ ಇದ್ದಾಗ ಬೆನ್ನು ತಟ್ಟಿದ್ದು ಮಾತಾಡಿಸಿದ್ದು. ಅವ್ರ ರೂಮಲ್ಲಿ ಯಾವುದೂ ಫೋಟೋ ಇರ್ತಿರಲಿಲ್ಲ, ಅದೊಂದೇ ಇರೋದು. ನನಗೆ ಒಂದು 10 ಸಲ ನರಸಿಂಹಯ್ಯನವ್ರು ಹೇಳಿದ್ದಾರೆ, ಕರ್ಜಿಗೋರೆ ಅದು ನನ್ನ ಜೀವನದ ಬೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್. ಎಷ್ಟೊತ್ತು ಇಟ್ಟಿದ್ದಾರು ಹೆಗಲ ಮೇಲೆ ಇವ್ರ ಮೇಲೆ ಕೈ ಅವರು, ಗಾಂಧೀಜಿ ವರ್ಷಗಟ್ಟಲೆ ಇಡೋಕ್ಕೆ ಸಾಧ್ಯ ಇಲ್ಲ, ಹೋಗ್ತಿರ್ಬೇಕಾದ್ರೆ ಹಿಂಗೆ ಹೆಗಲ ಮೇಲೆ ಕೈ ಇಟ್ಟು ಹೋಗಿದ್ದಾರೆ ಅಷ್ಟೇ. ಆ ಒಂದು ಕ್ಷಣ ಅಮೃತ ಆಗಿಬಿಡ್ತು ಅವ್ರಿಗೆ. ದೊಡ್ಡವರ ಸಂಘ ಇರೋದೇ ಹಾಗೆ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ನನಗೆ ಅವಕಾಶ ಆಗಿತ್ತು. ನಾನು ಯು ಜಿ ಸಿಯಲ್ಲಿದ್ದಾಗ ಆ ಸೆಕ್ರೆಟ್ರಿ, ನಾನು ಬನಾರಸ್ಸಕ್ಕೆ ಹೋಗಿ ನಮ್ಮ ಶಹನಾಯಿ ವಾದಕರು ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ. ಬಹಳ ಸಣ್ಣ ಮನೆ, ಉದ್ದ ಒಂಥರ ರೈಲ್ವೆ ಬೋಗಿ ಥರ ಮನೆ, ಏನು ಚೆಂದಾಗಿರಲಿಲ್ಲ. ಒಂದು ಕೋಣೆಯಲ್ಲಿ ಒಂದು ಕಟ್ಟಿಗೆ ಕಬ್ಬಣ ಮಂಚ, ಕೂತಿದ್ರು ಮುದುಕರು ಆವಾಗಲೇ 80 ವರ್ಷ ಅವ್ರಿಗೆ. ನಾವು ಅಲ್ಲಿ ಕುರ್ಚಿ ಮಾತಾಡಿಸ್ಬೇಕಾದ್ರೆ ಹಿಂದಿಯಲ್ಲೇ ಮಾತಾಡ್ತಿದ್ರು ಮಾತ್ರ ಜಾಸ್ತಿ. ನಾನು ಕೇಳಿದೆ, ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣ, ಯಾರ್ಯಾರ ಮುಂದೂ ಪ್ರೋಗ್ರಾಮ್ ಮಾಡಿದ್ದೀರಿ, ರಾಜ ಮಹಾರಾಜರ ಮುಂದೆ ಮಾಡಿದ್ದೀರಿ, ದೊಡ್ಡವ್ರ ಮುಂದೆ ಮಾಡಿದ್ದೀರಿ, ಯಾವ ಕ್ಷಣ ನಿಮ್ಮದು ಅತ್ಯಂತ ಮಹತ್ವದ್ದು ಅನ್ನಿಸ್ತು ಅಂತ ಕೇಳಿದೆ. ಐಸಾ ಬೇಟ ಏಕ್ ಮಿನಿಟ್ ಹೇರೋ ಅಂದರು. ಕಾಟಿ ಅಂತ ಹೇಳಿದ್ರು, ಮೂಲೆಗೊಂದು ಹಳೇ ಕಪಾಟು, ಕಬ್ಬಣ ಕಪಾಟು, ಗಡ 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 ಅನ್ನುವಂಥದ್ದು ತೆಗೆದ್ರು. ಒಳಗೆ ಲಾಕರ್ ಅಂತಿರುತ್ತಲ್ಲ, ಲಾಕರ್ ತೆಗೆದ್ರು. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಬಟ್ಟೆ ಇತ್ತು, ತೊಗೊಂಬಂದ್ರು ಹೊರಗಡೆ. ಎಳ್ಕೊಂಡು ಬಾಗಲ ತನಕ ಕರ್ಕೊಂಬಂದರು, ಮೇನ್ ಬಾಗಲ ತನಕ. ನನಗೆ ಕಾಣಿಸಿತ್ತು ಅವ್ರಿಗೆ ಕಾಣಿಸ್ಬೇಕಲ್ಲ. ಕರ್ಕೊಂಬಂದು ಬೆಳಕಿಗೆ ಹಿಡ್ಕೊಂಡು ಹಿಂಗೆ ಬಟ್ಟೆ ಮಾಡಿ ತೋರಿಸ್ತಾರೆ, ದೇಖೋ ಬೇಟ ಇದ್ರಿ ಇದ್ರಿ ಗಾಂಧೀಜಿ ಹಾತ್ರ ಕೇತೆ, ಇದ್ರಿ ಗಾಂಧೀಜಿ ಹಾತ್ರ ಕೇತೆ. ಯಾವಾಗಿದು? 1942 42ನೇ ಇಸ್ವಿಯಲ್ಲಿ ಇವರು ಯಾವುದೋ ಪ್ರೋಗ್ರಾಮ್ ಕೊಟ್ಟರಂತೆ, ಗಾಂಧೀಜಿ ಕೇಳಿಬಿಟ್ಟು ಬಹುತ ಅಚ್ಚ ಅಂತ ಹೆಗಲ ಮೇಲೆ ಕೈ ಇಟ್ಟು ಹೋದ್ರಂತೆ. ಈ ಶೇರ್ವಾನಿ ಮೇಲೆ ಹಾಕೋತಾರಲ್ಲ ಜಾಕೆಟು, ಆ ಜಾಕೆಟ್ ಅದು. ಹೆಗಲ ಮೇಲೆ ಕೈ ಇಟ್ಟು ಅವ್ರು ಹೋದ್ಮೇಲೆ ಇವ್ರಿಗೆ ಅದು ಏನು ತಾದಾತ್ಮ್ಯತೆ ಅಂದರೆ, ಅದನ್ನ ಇನ್ಯಾರಾದರೂ ಮುಟ್ಟುಬಿಟ್ರೆ ಮೈಲಿಗೆ ಆದೀತು ಅನ್ನೋ ಭಯದಿಂದ ಅದನ್ನು ತೆಗೆದು ಮಡಿಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಟ್ಟಿದ್ದಾರೆ ಅವತ್ತಿಂದ 42ನೇ ಇಸ್ವಿಯಿಂದ. ನನಗೆ ಹೇಳ್ತಾರೆ, ಈ ದ್ಯಾಟ್ ವಾಸ್ ದ ಬೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್ ಅಂತ. ನಮಗೂ ಹಾಗಾಗಿಲ್ವಾ? ಯಾರಿಗೂ ಒಂದು ಆಗಿದೆ, ದೊಡ್ಡವ್ರು ಮೀಟ್ ಮಾಡಿದಾಗ ಹೇಳ್ತೀವಿ, ಅವ್ರು ಬಂದಿದ್ದರು, ನಮ್ಮ ಮನೆಗೆ ಬಂದಿದ್ದರು, ದಾರಿಯಲ್ಲಿ ಸಿಕ್ಕಿದ್ರು, ಮಾತಾಡಿಸಿದ್ರು ನಮ್ಮನ್ನು ಅಂತ ಹೇಳ್ತೀವಿ. ಅಂಥ ಘಟನೆಗಳು ಯಾವಾಗಲೂ ಶಾಶ್ವತ ಅನಿಸಲ್ವಾ? ಆಗಿರೋದು 2 ನಿಮಿಷ. ಅದೇ ಹೇಳ್ತಾರೆ, ಸತ್ಪುರುಷರ ದರ್ಶನ ಆಗುವಂಥದ್ದು ಆ ಸಮಯ ಇದೆಯಲ್ಲ, ಅದು ಯಾವತ್ತೂ ಕಮ್ಮಿ ಅಂತ ಅನಿಸೋದೇ ಇಲ್ಲ, ಇನ್ನೂ ಆಗಬೇಕು ಅನಿಸುತ್ತೆ. ಹೇಳೋ ಪ್ರಸಂಗ ಬಂದಿರೋದು ಅಂತ ಹೇಳಿಬಿಡ್ತೇನೆ. ನನಗೆ ಅಂಥ ಅವಕಾಶ ಇನ್ನೊಂದು ಸಿಕ್ಕಿತ್ತು. ಸುಮಾರು 10-11 ವರ್ಷಗಳ ಕಾಲ, ಅಂದರೆ ಸುಮಾರು 98ನೇ ಇಸ್ವಿಯಿಂದ ಡಾಕ್ಟರ್ ಕಲಾಂ ಅವ್ರ ಹತ್ರ ಇರುವಂಥ ಅವಕಾಶ ನಾನು ಸಾಕಷ್ಟು ಸಲ ಬರ್ತಾಯಿತ್ತು. ಎಷ್ಟೋ ಸಲ ಕರ್ನಾಟಕಕ್ಕೆ ಬಂದಾಗ ಅವ್ರ ಭಾಷಣ ಅನುವಾದ ಮಾಡೋಕ್ಕೆ ನಾನು ಕರೆಯೋರು. ಅವರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲು ಅಣ್ಣಾ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು, ಇದು ಪ್ರೊಫೆಸರ್ ಆಗಿದ್ದರು. ಅಲ್ಲಿ ವೈಸ್ ಚಾನ್ಸಲರ್ ಬಾಲ ಗುರುಸ್ವಾಮಿ ನನ್ನ ಸ್ನೇಹಿತ. ನಾನು 3 ತಿಂಗಳಿಗೊಂದ್ಸಲ ಲೆಕ್ಚರ್ಗೆ ಹೋಗಬೇಕು. ವೈಸ್ ಚಾನ್ಸಲರ್ ಬಾಲು ಅಂತ ಕರಿತೀವಿ ಅವ್ರು, ಕಲಾಂ ಥರನೇ ಅವರು ಕೂದಲು ಹೇಗೆ ಇಟ್ಕೊಂಡಿದ್ದಾರೆ. ಲೆಕ್ಚರ್ ಮುಗಿದ್ಮೇಲೆ ಅವ್ರ ರೂಮಲ್ಲಿ ಊಟ ಮಾಡಬೇಕು ವೈಸ್ ಚಾನ್ಸಲರ್ ರೂಮಲ್ಲಿ. ಕ್ಯಾನ್ ವಿ ಗೋ ಆ್ಯಂಡ್ ಟಾಕ್ ಟು ಡಾಕ್ಟರ್ ಕಲಾಂ ಅನ್ಬೇಕು. ಆ ಪ್ರೊಫೆಸರ್ ರೂಮ್ ಒಂದು ರೂಮ್ ಇತ್ತು ಅಷ್ಟೇ, ಪ್ರೊಫೆಸರ್ ಅಂತ ಪ್ರೊಫೆಸರ್ ಎಮರಿಟಸ್ ಅಂತ ಇದ್ದರು. ಅವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವಾಗ ಹೋಗಿ ಕೂತು ಮಾತಾಡಬೇಕು, ತಾಸುಗಟ್ಟಲೆ ಮಾತಾಡೋದು. ವೈಸ್ ಚಾನ್ಸಲರೇ ಬಂದಲ್ಲಿ ಮಾತಾಡೋದು. ಇಷ್ಟು ಇನ್ನೋಸೆಂಟ್ ಮನುಷ್ಯ ನಾನು ಜಗತ್ತಲ್ಲಿ ನೋಡಿಲ್ಲ ಇದುವರೆಗೂ. ಅದಕ್ಕೆ ಹೇಳ್ತಿದ್ದೆ ನಾನು, ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್, ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. 80 ವರ್ಷಕ್ಕೂ ಅದೇ ಮುಗ್ಧ ಮಗುವಿನ ಮನಸ್ಸು ಇಟ್ಕೊಂಡಿದ್ರು ಕಲಾಂ. ಅದು ಮನಸ್ಸನ್ನು ಬಿಗಿ ಹಿಡಿದಂಥವ್ರು ಅವರು. ಒಂದ್ಸಲ ಮಾತಾಡ್ತಿರ್ಬೇಕಾದ್ರೆ, ಡು ಯು ಗೋ ಟು ಟೆಂಪಲ್, ದೇವಸ್ಥಾನಕ್ಕೆ ಹೋಗ್ತೀಯಾ ನೀನು ಅಂತ ಕೇಳಿದ್ರು ನನಗೆ. ಹೋಗ್ತೀನಿ ಯಾವಾಗಾದರೂ ಒಂದ್ಸಲ ಅಂದೆ. ವೈ ಅಂದರು. ವೈ ಅಂದರೆ ಸಂತೋಷ ಆಗ್ತದೆ ಅಂತ ಹೇಳಿದೆ. ವಾಟ್ ಡು ಯು ಪ್ರೇ, ಏನು ಅಪೇಕ್ಷೆ ಕೇಳ್ಕೊತೀಯಾ, ದೇವ್ರನ್ನ ಏನು ಕೇಳ್ಕೊತೀಯಾ ಅಂದರು. ನಾನು ಅದೇ ಏನೂ ಕೇಳ್ಕೊಳ್ಳಲ್ಲ, ನಮ್ಮ ಅಜ್ಜ ಒಂದು ಕಲಿಸ್ಬಿಟ್ಟಿದ್ದ ನನಗೆ, ದೇವ್ರನ್ನ ಕೇಳೋಕೆ ಹೋಗ್ಬೇಡ, ಯಾಕಂದರೆ ಅವನೇನು ತಹಶೀಲ್ದಾರ ಅಪ್ಲಿಕೇಶನ್ ಹಾಕೋದಕ್ಕೆ, ಇದನ್ನು ಕೊಡು ಇದನ್ನು ಕೊಡು, ಅವ್ನು ಗೊತ್ತಿದ್ದೇ ಇದೆ ಅವನಿಗೆ ಏನು ಕೊಡಬೇಕು ಅಂತ. ಗೊತ್ತಿಲ್ಲದವ್ರು ಅದಂತ ದೇವ್ರಿ, ಅದು ನನಗೇನು ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ದೇವ್ರಾಗೋಗೋಕ್ಕೆ ಸಾಧ್ಯ ಇಲ್ಲ. ಗೊತ್ತಿದ್ದ ಮೇಲೆ ಕೇಳೋದೇನಿದೆ?
ಅವನು ನಿನಗೆ ಕೊಡೋ, ನಿನಗೆ ಅರ್ಹತೆ ಇದ್ದರೆ ಕೊಡ್ತಾನೆ, ಇಲ್ಲದಿದ್ರೆ ಕೊಡಲ್ಲ, ತಲೆ ಕೆಡಿಸ್ಕೋಬೇಡ. ಕೇಳೋದಿದ್ದರೆ ಎರಡೇ ಕೇಳಬೇಕು. ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು ದೇವರನ್ನ ಎರಡೇ ಕೇಳಬೇಕಂತೆ, ಗೊತ್ತಲ್ಲ. ಅನಾಯಾಸ ಮರಣಂ, ಯಾರ ಮುಂದೆ ಕೈ ಚಾಚುವಂಗೆ ಮಾಡಬೇಡ ಭಗವಂತ. ಮತ್ತೆ ಅನಾಯಾಸ ನಿದ್ರೆ ಒಲು ಸಾವು ಪಡೆ ಮಂಕೋತಿಮ್ಮ, ಎರಡು ಕೇಳಬೇಕಂತೆ. ಅವ್ರು ಏನೇ ಮಿನೇ ಮಾಡಿದ್ರು, ಅದೇ ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಟೆಲ್ ಮಿ ಇನ್ ಇಂಗ್ಲೀಷ್ ಅಂದರು. ಫಸ್ಟ್ ಒನ್ ಡೈರಿಯಲ್ಲಿ ಬರ್ಕೊಂಡ್ರು. ಮೊದಲೇದು, ಡೋಂಟ್ ಮೇಕ್ ಮೀ ಸ್ಟ್ರೆಚ್ ಮೈ ಹ್ಯಾಂಡ್ ಬಿಫೋರ್ ಅದರ್ಸ್, ಇಸ್ ಇಟ್, ಡೋಂಟ್ ರೆಡ್ಯೂಸ್ ಮೈ ಸೆಲ್ಫ್ ಎಸ್ಟೀಮ್, ಓಕೆ ಬರ್ಕೊಂಡು. ಸೆಕೆಂಡ್, ಗಿವ್ ಮೀ ಎ ಪೀಸ್ಫುಲ್ ಡೆತ್, ರೈಟ್, ಓಕೆ ಓಕೆ ಅಂದ್ಬಿಟ್ರು. ಪೆನ್ ಟಪ್ ಅಂತ ಟೇಬಲ್ ಹೊಡೆದ್ಬಿಟ್ರು, ಎಸ್ ಐ ವಾಂಟ್ ಟು ಡೈ ಟೀಚಿಂಗ್. ಇದು ಯಾವಾಗ? ಇದು ಐ ಆಮ್ ಟಾಕಿಂಗ್ ಆಫ್ 98. ಐ ವಾಂಟ್ ಟು ಡೈ ಟೀಚಿಂಗ್. ಅವ್ರು ತೀರ್ಕೊಂಡ ದಿವಸ ನಾನು ರಾಯಚೂರಲ್ಲಿದ್ದೆ. ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆ ಒಂದು ಟ್ರೈನಿಂಗ್ ಮಾಡ್ತಾ ಇದ್ದೆ. ಮುಗಿದು ನನ್ನ ಹೋಟೆಲಿಗೆ ಬರೋ ತನಕ ಸುಮಾರು 6:50 ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. 9:00 to 6:00 ತನಕ ಕ್ಲಾಸ್ ನಂದು ಮುಗಿಸ್ಕೊಂಡು ಬಂದದ್ದು. ಹೋಟೆಲಿಗೆ ಬಂದಮೇಲೆ ಮೊಬೈಲ್ ಆನ್ ಮಾಡಿದ ತಕ್ಷಣ ನನ್ನ ಹೆಂಡತಿ ಕಡೆಯಿಂದ 16 ಮಿಸ್ ಕಾಲ್. ಐ ನೋ ಶಿ ಮಿಸ್ಸಸ್ ಮೀ ಬಟ್ ನಾಟ್ ಸೋ ಮಚ್. ತಕ್ಷಣ ಫೋನ್ ಮಾಡಿ ಏನು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಕೇಳ್ತಾಳೆ. ಏನಾಯ್ತು ಟಿ ವಿಯಲ್ಲಿ ಅಂತ. ಇಲ್ಲ, ಕಲಾಂ ತೀರ್ಕೊಂಡ್ರಂತ ಸುದ್ದಿ ಬರ್ತಾ ಇದೆ, ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ ಅಂತ. ಫಸ್ಟ್ ಕ್ವಶನ್ ಕೇಳಿದೆ, ಆಕ್ಸಿಡೆಂಟಾ ಅಂತ ಕೇಳಿದೆ. ಇಲ್ಲ, ಅದನ್ನು ಪಾಠ ಮಾಡೋಕ್ಕೆ ಹೋದ್ರಂತೆ ನಮಗೂ ಡೀಟೇಲ್ ಗೊತ್ತಾಗ್ತಾ ಇಲ್ಲ, ಎದ್ದು ನಿಂತ್ಕೊಂಡ್ರಂತೆ, ಕೊಲ್ಯಾಪ್ಸ್ ಆದ್ರಂತೆ, ತೀರ್ಕೊಂಡ್ರಂತೆ ಅಂತ. ಐ ಸೆಡ್, ಮ್ಯಾನ್ ಯು ಗಾಟ್ ವಾಟ್ ಯು ವಾಂಟೆಡ್ ಅಲ್ಲ. 10 ಮೊದಲು ಹೇಳಿದ್ದಾರೆ ಐ ವಾಂಟ್ ಟು ಡೈ ಟೀಚಿಂಗ್. ಇದು ಮನಸ್ಸು ಹೇಳದ್ದು ನಾನು. ಮನಸ್ಸು ಗಟ್ಟಿಯಾಗಿದ್ಬಿಟ್ರೆ ಮಾಡಿಸ್ಬಿಡ್ತೀರಿ ಕೆಲಸ, ಅದು ಹಾಗೆ ಮಾಡಿಸುತ್ತೆ. ಐ ವಾಂಟ್ ಟು ಡೈ ಟೀಚಿಂಗ್ ಅಂತ ಮೈ ಮೇಲೆ ಮುಳ್ಳು ಬಂದಂಗೆ ಆಗುತ್ತೆ ನೆನೆಸ್ಕೊಂಡ್ರೆ ನನಗೆ. ಯಾಕಂದರೆ ಅದು ತೀರ್ಕೊಳ್ಳೋಕ್ಕಿಂತ 2.5 ಮೊದಲು ಅವ್ರ ಕಡೆ ಭೇಟಿಯಾಗಿದ್ದೀನಿ ನಾನು. ತಿರ್ಕೊಳಕ್ಕೆ 2.5, ಅದಕ್ಕೆ ತಕ್ಷಣ ಕೇಳಿದೆ, ಆರೋಗ್ಯ ಚೆನ್ನಾಗಿತ್ತಲ್ಲ ಆಕ್ಸಿಡೆಂಟ್ ಅಂತ ಕೇಳಿದೆ. 2.5 ಮೊದಲು ಹೋದಾಗ, ಸಾಮಾನ್ಯ ಬೆಳಗ್ಗೆ ಹೋದಾಗ, ದಿಲ್ಲಿಗೆ ಹೋದರೆ ಟೈಮ್ ಮಾಡ್ಕೊಂಡು ಅವರಿದ್ದರೆ ಘಟ್ಟದ ಮೀಟ್ ಮಾಡಬರ್ಬೇಕು. ಡೋಂಟ್ ಕಮ್ ಇನ್ ದ ಮಾರ್ನಿಂಗ್, ಕಮ್ ಎಟ್ 7:30 ಇನ್ ದ ಈವ್ನಿಂಗ್ ಅಂದರು. ಸಾಯಂಕಾಲ 7:00 ಬನ್ನಿ ಅಂದರು. 7:00 ಹೋದೆ. ಅವ್ರ ಸೆಕ್ರೆಟ್ರಿ ಪ್ರಸಾದ್ ಅಂತ ಹುಡುಗ, ಆತ ನನಗೆ ಹೇಳ್ದ, ಜಾಸ್ತಿ ಟೈಮ್ ತೊಗೋಬೇಡಿ, ಸುಸ್ತಾಗಿದೆ ಅವರಿಗೆ ಅಂತ. ನಾನೇ ಅಲ್ಲಿ ತೊಗೊಳ್ಳೋ ಮರಯ್ಯ, ಅವ್ರ ಕೈಯಲ್ಲಿದೆ. ಅವ್ರು 5 ಸಾಕಂದ್ರೆ ಅನ್ಬೋದು, ನಾನು ಹೇಳೋಕ್ಕಾಗತ್ತಾ, ಮುಗಿಸಿ ಅಂತ ಹೇಳೋಕ್ಕಾಗತ್ತಾ ಅವರಿಗೆ. ಒಳಗಡೆ ಹೋದೆ. ಯೂಶ್ವಲ್ ಅವರು ಮೂಡಲ್ಲಿ ಹೋಗ್ಬಿಟ್ರೆ ಟೈಮ್ ನೋಡಲ್ಲ ಅವರು. 7:00 ಶುರು ಆಯಿತು ಏನೋ ಚರ್ಚೆ, 8:00 ಆಯಿತು, ಮುಗಿಲಿಲ್ಲ. ಅವನು ನಿಧಾನಕ್ಕೆ ಬಂದು ಹೇಳ್ದ, ಸರ್ ಡಿನ್ನರ್ ಟೈಮ್ ಆಯಿತು ಸರ್ ಅಂತ. ಸಾಕು ಮಾಡ್ರಿ ಅನ್ನ ಅಂತ. ಡಿನ್ನರ್ ಟೈಮ್ ಆಯಿತು ಅಂತ ಹೇಳ್ದ. ಹಿಂಗೆ ನೋಡಿದರು, ಯಾ ಡಿನ್ನರ್ ಐ ಈಟ್ ಎವ್ರಿ ಡೇ, ಬಟ್ ಡು ಐ ಗೆಟ್ ಇಮ್ ಎವ್ರಿ ಡೇ, ಗೋ ಅಂದರು. ಮತ್ತೆ ಶುರು ಆಯಿತು. ನಾನು 9:00 ನಾನು ಹೊರಡ್ತೀನಿ ಸರ್ ಅಂತ ಹೇಳಿದೆ. ಆಯ್ತು ಹೊರಡಿ ಅಂದರು. ದೊಡ್ಡ ಮನುಷ್ಯ ಸರ್, ನೆನೆಸ್ಕೋಬೇಕು ತಂಪು ಹೊತ್ತಲ್ಲಿ. ಪ್ರೆಸಿಡೆಂಟ್ ಆಗಿದ್ದಂಥ ಮನುಷ್ಯ ವಿನಯ ಕಲ್ಕೋಬೇಕಾದ್ರೆ ಅವ್ರ ಕಡೆಯಿಂದ ಕಲ್ಕೋಬೇಕು ಸರ್. ಯಾರೇ ಬಂದರೂ ಬಾಗಲವರೆಗೂ ಹೋಗೋರು ಕಲಿಸೋದಕ್ಕೆ ಬಂದರು. ವಾಟ್ ಆರ್ ಯು ಡೂಯಿಂಗ್ ಟುಮಾರೋ ಅಂತ ಕೇಳಿದರು. ನಾನು ಹೇಳಿದೆ, ನನಗೆ 12:00 ಫ್ಲೈಟ್ ಇದೆ ಸರ್, ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದೆ. ಕಮ್ ಎಟ್ 7 ಇನ್ ದ ಮಾರ್ನಿಂಗ್ ಅಂದರು. 7:00 ಬಂದ್ಬಿಡು ಬೆಳಗ್ಗೆ ಅಂದರು. ಹ್ಞೂ ಅಂದೆ. ನಂದು ಕರ್ಮ, ಯಾವಾಗಲೂ ಕೋಟ್ ಹಾಕ್ಕೊಂಡು ಅಭ್ಯಾಸ ನನಗೆ. ಸೂಟ್ ಹಾಕ್ಕೊಂಡೇ ಹೋದೆ ಬೆಳಗ್ಗೆ 7:00. ಅವ್ರು ವಾಕಿಂಗ್ ರೆಡಿ ಆಗಿ ಕೂತಿದ್ದಾರೆ ಶೂಸ್ ಕಟ್ಕೊಂಡು. ನಾನು ಕೋಟ್ ಅಲ್ಲೇ ಕುರ್ಚಿಗೆ ಹಾಕಿ ಅವ್ರ ಜೊತೆಗೆ, ನಂಬರ್ 10 ರಾಜಾಜಿ ರೋಡ್ ಅಂತ ಒಳಗಡೆ ಜಾಗ ಇದೆ, ಅಲ್ಲಿ ಒಂದು 5-6 ಸುತ್ತು ವಾಕಿಂಗ್ ಮಾಡಿದ್ವಿ. 8:30 ಆಯಿತು. ನಾನು ಹೊರಡುವಾಗ ಯೂಶ್ವಲ್ ಪದ್ಧತಿ ನಂದು, ಕಾಲ್ಮುಟ್ಟು ನಮಸ್ಕಾರ ಮಾಡಿ, ಐ ಟೇಕ್ ಲೀವ್ ಆಫ್ ಯು ಸರ್, ಹೊರಡ್ತೀನಿ ನಾನು ಒಂದೆ. ಸಡನ್ಲಿ ಆಸ್ಕ್ ಮೈ ಕ್ವಶನ್ ವಿಚ್ ಐ ನೆವರ್ ಆಸ್ಕ್ ಮೀ ಬಿಫೋರ್, ಎಂದೂ ಕೇಳಿರಲಿಲ್ಲ ಪ್ರಶ್ನೆನ. ನೋ ಫೋಟೋಗ್ರಾಫ್ ಅಂದರು. ನನಗೆ ಅರ್ಥ ಆಗಲಿಲ್ಲ, ಯಾವ ಫೋಟೋಗ್ರಾಫ್ ಕೇಳ್ತಾರೆ ಅವರು. ವಿಚ್ ಫೋಟೋಗ್ರಾಫ್ ಸರ್ ಅಂದೆ. ಯು ಡೋಂಟ್ ವಾಂಟ್ ಟು ಟೇಕ್ ಫೋಟೋಗ್ರಾಫ್ ವಿತ್ ಮೀ ಅಂದರು. ಫೋಟೋ ತಗೊಳ್ಳ, ನಾನು ಕೇಳಬೇಕಾದನ್ನು ಅವರಿಗೆ, ಸರ್ ನಿಮ್ಮ ಜೊತೆಗೆ ಒಂದು ಫೋಟೋ ತೊಗೊಳ್ಳ ಸರ್ ಅಂತ ಕೇಳಬೇಕು. ನನ್ನ ಕಡೆ ಸಾಕಷ್ಟು ಫೋಟೋ ಇದೆ ಅವ್ರ ಜೊತೆಗಿರೋದು, ಅದು ಯಾಕ್ತಲೆ ಬಂತು ಅವರಿಗೆ, ಫೋಟೋ ತೊಗೊಳ್ಳ ನನ್ನ ಜೊತೆಗೆ ಅಂದರು. ನಾನು ಕ್ಯಾಮ್ರಾ ತಂದಿಲ್ಲ ಸರ್. ನೋ ಪ್ರಾಬ್ಲಮ್, ಶರ್ಮಾಜಿ ಐ ಎ ಅವ್ರ PN ಕರೆದ್ರು, ಈಗ ಫೋಟೋ ಲೀಜಿ, ಹಿ ಇಸ್ ಮೈ ಫ್ರೆಂಡ್ ಫ್ರಾಮ್ ಬೆಂಗ್ಳೂರು ಅಂದ್ಕೊಂಡು ಫೋಟೋ ತೆಗೆಸ್ಕೊಟ್ರು. ಮರುದಿನ 3 ಶರ್ಮಾ ನನಗೆ ಫೋನ್ ಮಾಡಬೇಕು, ಇಮೇಲ್ ಬಂತ ನಿನಗೆ, ಬಂತ ನೋಡಿಲ್ಲ ಅಂದೆ. ನೋಡು ಮರ, ನಾನು 3 ಕೇಳಿದ್ದಾರೆ ಅವ್ರು ಬಂತ ಅಂತ. ಅಂದರೆ ಬರೀ ಫೋಟೋ ತೊಗೊಳೋದು ಒಂದೇ ಅಲ್ಲ, ಅದು ಇಮೇಲ್ ಕಳಿಸ್ಬೇಕಲ್ಲ ನನಗೆ. ಇವತ್ತಿಗೂ ನನ್ನ ಹತ್ರ ಫೋಟೋ ಇದೆ, ದ್ಯಾಟ್ ಅನ್ಫಾರ್ಚುನೇಟ್ಲಿ ರಿಮೈನ್ಸ್ ಮೈ ಲಾಸ್ಟ್ ಫೋಟೋಗ್ರಾಫ್ ಐತೆ. ಇದು ಆದದ ಘಟನೆ ಎಷ್ಟೊತ್ತು ಸ್ವಾಮಿ ಇದು ಆದದ್ದು? ಬರಬೇಕಾದ್ರೆ ಇನ್ನೊಂದು ತಮಾಷೆ ಹೇಳಿಬಿಡ್ಬೇಕು. ಹಿಂದಿನ ದಿವಸ 2, ಮರುದಿವಸ 1, ಆ ಪ್ರಸಾದ ಕೇಳಿದ್ರೆ ಏನಾದರೂ ಮಾತಾಡಿದಿರಿ 3,
ಮೂರು ತಾಸು ಏನು ಮಾತಾಡಿದ್ರಿ ಅವ್ರ ಜೊತೆಗೆ ಅಂತ. ನಾ ಇದು ನಿನ್ನ ಜನ್ಮದಲ್ಲಿ ಅರ್ಥ ಆಗಲ್ಲ. ಅದು 82 ವರ್ಷದ ಮನುಷ್ಯ ಮೂರು ತಾಸು ಮಾತಾಡಿದ್ದು ಏನು ಗೊತ್ತಾ ಸ್ನೇಹಿತರೆ? ಹೌ ಟು ಮೇಕ್ ಅವರ್ ಟೀಚರ್ಸ್ ಪ್ಯಾಷನೇಟ್ ಅಬೌಟ್ ಟೀಚಿಂಗ್. ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. 82 ವರ್ಷದ ಮನುಷ್ಯ ಟೆಕ್ನಾಲಜಿಸ್ಟ್ ಆಗಿದ್ದವರು, ಪ್ರೆಸಿಡೆಂಟ್ ಆಗಿದ್ದವರು, ಅವರಲ್ಲಿ ಕುದೀತಿರೋದು ಅಂದರೆ ನಮ್ಮ ಮೇಷ್ಟ್ರನ್ನ ಶಿಕ್ಷಕ ವೃತ್ತಿ ಬಗ್ಗೆ ಹೇಗೆ ಉತ್ತೇಜನ ಕೊಡೋದು ಅವರಿಗೆ? ನಾನು ಟೀಚರ್ಸ್ ಹೇಳ್ತಾ ಇರ್ತೀನಿ, ಇಫ್ ಎ 82 ಇಯರ್ ಮ್ಯಾನ್ ಈಸ್ ಸೋ ಪ್ಯಾಷನೇಟ್ ಅಬೌಟ್ ಇಟ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಎಟ್ 22, 32, 42, 52? ಅದೇ ವೃತ್ತಿಗಳಿದಂಥವ್ರು ನಾವು ಮಕ್ಕಳ ಬಗ್ಗೆ ಅನನ್ಯವಾದ ಪ್ರೀತಿ ಇಲ್ಲದೆ ಹೋದರೆ ಇನ್ನೇನು ಕಲಿಸ್ತೀವಿ ನಾವು? ಇದು ಕಲಾ. ನಾನು ಕಳೆದದ್ದು ಸ್ವಲ್ಪ ಸ್ವಲ್ಪ, ಅವ್ರು ಕಂಡಂಥ ಕೋಟ್ಯಾಂತರ ಜನದಲ್ಲಿ ನಾನು ಒಬ್ಬ. ಅದು ನನ್ನ ಜೀವನಕ್ಕೆ ಅದು ಬಾಳಿನ ಬುತ್ತಿ. ಅದು ಅದಕ್ಕೆ ಹೇಳ್ತೇನೆ, ಸಜ್ಜನರ ಜೊತೆ ಕಳೆದಂಥ ಸಮಯ ಇದೆಯಲ್ಲ, ಅದು ಎಂದೂ ಸಾಕು ಅಂತ ಅನಿಸೋದೇ ಇಲ್ಲ, ಮತ್ತೆ ಅಪೇಕ್ಷೆ ಪಡುತ್ತೆ. ಇನ್ನೊಂದು ಪ್ರೋಗ್ರಾಮ್, ಸಕಲೇಶ್ಪುರ ಹತ್ರ ಪ್ರೆಸಿಡೆಂಟ್ ಆಗಿದ್ದಾಗ ಸೆಕ್ಯೂರಿಟಿ ಏನು ಟೈಟ್ ಇರುತ್ತೆ ಪ್ರೆಸಿಡೆಂಟ್ ಆಗಿದ್ದಾಗ. ಬಂದರು, ಬಂದ ತಕ್ಷಣ ಅವ್ರ ಭಾಷಣ ಅನುವಾದ ನಾನು ಮಾಡಬೇಕು. ಎಷ್ಟು ಸಲ ಹೇಳಿದ್ದೇನೆ ಅವರಿಗೆ, ನಾನು ಕನ್ನಡ ಪಂಡಿತ ಅಲ್ಲ, ಬೇಕಾದ್ರೆ ಕನ್ನಡದವ್ರು ಪರಿಚಯ ಮಾಡಿಕೊಡ್ತೀನಿ ಅನುವಾದ ಮಾಡೋದಕ್ಕೆ ಅಂತ. ನೋ 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 ನೋ, ಯು ಅಂಡರ್ಸ್ಟ್ಯಾಂಡ್ ಮೀ, ಐ ಅಂಡರ್ಸ್ಟ್ಯಾಂಡ್ ಯು, ಓಕೆ. ನೋಡು, ಅಲ್ಲಿ ಹೋದೆ, ದೊಡ್ಡ ಫಂಕ್ಷನ್ನು, 60,000-70,000 ಜನ ಇದ್ದಾರೆ. ಸ್ಟೇಜ್ ಮೇಲೆ ಒಬ್ಬರು ಸ್ವಾಮಿಗಳಿದ್ದರು, ಗವರ್ನರು, ಇವರು ಚೀಫ್ ಮಿನಿಸ್ಟರ್, ಅವರೆಲ್ಲ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಇರುತ್ತಲ್ಲ, ಮೇಲೆ ಹೋಗ್ಬಿಟ್ಟು ನಾನು ಆಗದ್ದಲ್ಲಿ ಯಾಕೆ ಹೋಗಬೇಕು? ನನಗೆ ಸ್ಟೇಜ್ ಪಾಸ್ ಇತ್ತು. ಮೊದಲು ಪ್ರಾರ್ಥನೆ ಆಗೋ ತನಕ ಬೇಕಾದಷ್ಟು ಟೈಮ್ ಇದೆ, ನಿಧಾನಕ್ಕೆ ಹೋಗಬೇಕು ಅಂತ. ಅವರೆಲ್ಲ ಹೋದ್ಮೇಲೆ ನಾನು ನಿಧಾನಕ್ಕೆ ಮೇಲೆ ಹೋಗೋಕೆ ಶುರು ಮಾಡಿದೆ. ಅಲ್ಲಿ ಪಕ್ಕದಲ್ಲಿ ಸಾಕಷ್ಟು ಜನ ಕೂತಿದ್ರಲ್ಲ, ಒಂದು ಗಂಡ ಹೆಂಡತಿ, ಒಂದು ಹುಡುಗಿ, ಒಂದು 6-7 ವರ್ಷ ಹುಡುಗಿ ಇರಬೇಕು. ಆ ಹುಡುಗಿ ಅಳ್ತಾ ಇತ್ತು. ಯಾಕೆ ಅಳ್ತಾಳೆ ಅಂತ ಕೈ ಮಾಡಿದೆ. ಅವನು ಬಂದುಬಿಟ್ಟು, ನಾನು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಆಸೆ ಬಂದಿರಬೇಕು ಅವನಿಗೆ. ಸರ್, ನನ್ನ ಮಗಳು ಕಲಾಂ ಅವ್ರು ಶೇಕ್ ಹ್ಯಾಂಡ್ ಮಾಡಬೇಕು ಅಂತಾಳೆ ಸರ್, ಯಾರೂ ಬಿಡ್ತಾ ಇಲ್ಲ ಆಕೆ ಅವ್ರ ಹತ್ರ, ಇಲ್ಲೇ ಕೂತೀರಿ ನೋಡೋಣ ಅಂತ ಹೇಳಿದೆ. ಮೇಲೆ ಹೋಗಿ ಅವ್ರ ಭಾಷಣ ಅನುವಾದ ಮಾಡಿ ಅವ್ರು ಕೂತ್ರಲ್ಲ, ನಾನು ಹೋಗಿ ಅವ್ರ ಹಿಂದೆ ನಿಂತ್ಕೊಂಡು, ಸರ್ ಒಂದು ಕೆಲಸ ಆಗಬೇಕಲ್ಲ ಅಂದೆ. ವಾಟ್ ಇಸ್ ದ್ಯಾಟ್ ಅಂದರು. ಅಲ್ಲಿ ನೋಡಿದ್ರೆ ಗಂಡ ಹೆಂಡತಿ ಒಂದು ಹುಡುಗಿ ಕೂತಿದ್ದಾಳೆ. ಏನದು ಅಂತ ಕೇಳಿದ್ರು. ಆ ಹುಡುಗಿ ಅಳ್ತಾ ಇದ್ದಾಳೆ. ಯಾಕೆ ಅಂತ ಕೇಳಿದ್ರು. ನಿಮ್ಮ ಶೇಕ್ ಹ್ಯಾಂಡ್ ಮಾಡಬೇಕು ಅಂತಾಳೆ, ಯಾರೂ ನಿಮ್ಮ ಹತ್ರ ಬಿಡ್ತಾ ಇಲ್ಲ. ಕಮ್ 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 ಅಂದರು. ಮತ್ತಿಷ್ಟು ಗಾಬರಿ ಆ ಹುಡುಗಿ, ಕಮ್ ಕಮ್ ಅಂದರೆ ಬಿಡ್ತಾರೆ ಯಾರ ಮೇಲೆ? ನಾನು ಅದೇ ಹಂಗೆ ಬಿರೋಕ್ಕಾಗಲ್ಲ ಸರ್, ನಿಮ್ಮ ಸೆಕ್ಯೂರಿಟಿ ನೀವೇ ಹೇಳಿಬಿಡಿ ಅಂದೆ. ಕಾಲ್ ದಟ್ ಚೈಲ್ಡ್, ಬ್ರಿಂಗ್ ದಟ್ ಚೈಲ್ಡ್ ಅಂದರು. ಆ ಹುಡುಗಿ ಮೊದಲೇ ಮುಜುಗ್ರ ಎತ್ಕೊಬಂದ್ಬಿಟ್ಟು ಇನ್ನೂ ಗಾಬರಿ ಆಗಿಬಿಡ್ತು. ಅಲ್ಲಿ ಇಳಿಸ್ಬಿಟ್ಟು ತಮಾಷೆ ಅದು. ಈ ಕಡೆ ಒಬ್ಬರು ಸ್ವಾಮಿಗಳು ಕೂತಿದ್ದಾರೆ, ಕಲಾಂ ಇಲ್ಲಿ, ಇಲ್ಲಿ ಗವರ್ನರ್ ಇಲ್ಲಿ, ಚೀಫ್ ಮಿನಿಸ್ಟರ್ ಆ ಕಡೆ. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್ ಅಂದರು. ಆ ಹುಡುಗಿ ಈ ಕಡೆ ಬಂತದು. ಹೀ ಆಲ್ಮೋಸ್ಟ್ ಪುಷ್ಡ್ ಗವರ್ನರ್ ಬೈ 1 ಫುಟ್. ಸರಿ ಸರಿ, ಕೈ ಮಾಡಿ ಸರಿಸ್ಬಿಟ್ಟು ಆ ಹುಡುಗಿ ಗವರ್ನರ್ ಇಬ್ಬರು ನಡುವೆ ಬಂದ ತಕ್ಷಣ, ಐ ಟೆಲ್ ಯು, ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್ ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಮೈ ಲೈಫ್. ಆ ನಡುವೆ ಬಂದ ತಕ್ಷಣ ಆ ಹುಡುಗಿನ ಏನು ಮಾಡ್ಬೇಕ್ರಿ? ಪ್ರೆಸಿಡೆಂಟ್ ಆಗಿದ್ದವರು, ತಾನು ಪ್ರೆಸಿಡೆಂಟ್ ಆಗಿದ್ದೀನಿ, 70,000 ಜನ ನೋಡ್ತಾರೆ, ಇಷ್ಟು ಟಿ ವಿ ರೆಕಾರ್ಡ್ ಆಗ್ತಿದೆ, ಅದು ಯಾವುದೂ ಚಿಂತೆ ಇಲ್ಲ. ಅದೇ ಮಗು ಮನಸ್ಸು. ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಬಿಟ್ರು. ಅಜ್ಜ ಮೊಮ್ಮಕ್ಕಳು ಎತ್ಕೊಂಡು ಕೂಡಿಸ್ತಾರಲ್ಲ, ಕೂಡಿಸ್ಕೊಂಬಿಟ್ಟು ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್. ಅದು ಗಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ ಪಾಪ ಮಗು. ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಅಂದರು. ಅಟ್ಟಕ್ಕೆ ತೃಪ್ತಿ ಆಗಲಿಲ್ಲ, ಐ ಇಸ್ ಓವರ್ ವೆಲ್ಮ್ಡ್. ಹಿಂಗೆ ಹಿಂಗೆ ನೋಡಿದರು. ಆ ಟೇಬಲ್ ಮೇಲೆ ಬಟ್ಟಲಲ್ಲಿ ಗೋಡಂಬಿ ಅದೆಲ್ಲ ಇಟ್ಟಿದ್ರು, ಕೊಟ್ಟರು. ಕೀಪ್ ಕೀಪ್ ಇಟ್ ಪುಕ್ ಇನ್ ಪಾಕೆಟ್, ಪುಟ್ ಇನ್ ಪಾಕೆಟ್ ಅಂತ ಕಿಸದೆಲ್ಲ ಹಾಕಿದ್ರು. ಅದಕ್ಕೊಂದಿಷ್ಟು ಇನ್ನೂ ಸಮಾಧಾನ ಆಗಿಲ್ಲ. ಆ ಪ್ರೋಗ್ರಾಮ್ ಶೀಟ್ ಇತ್ತಲ್ಲ, ತಿರುಗಿಸಿ ನೋಡಿದ್ರು ಖಾಲಿ ಇತ್ತದು. ಅದು ಮಡಿಚಿ ಅರ್ಧ ಮಾಡಿ ಹರಿದ್ರು. ಯು ವಾಂಟ್ ಆಟೋಗ್ರಾಫ್? ಅದಕ್ಕೆ ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಅದಕ್ಕೆ. ಅದು ದೊಡ್ಡದಾಗಿ ವಿತ್ ಲವ್ APJ ಅಬ್ದುಲ್ ಕಲಾಂ ಅಂತ ಸೈನ್ ಮಾಡಿ ತಗೋ ಅಂತ ಕೊಟ್ರು. ಆ ಹುಡುಗಿ ನಾನೇ ಕರ್ಕೊಂಡೋಗಿ ಅವ್ರ ಅಪ್ಪನಿಗೆ ಹೇಳಿದೆ, ನೋಡು ಒಂದು ಕೆಲಸ ಮಾಡು, ಇಷ್ಟೊಂದು ಕ್ಯಾಮ್ರಾಗಳು ಫೋಟೋ ತೆಗಿತಾ ಇದೆ ಇಲ್ಲಿ, ಯಾರೋ ತೊಗೊಂಡಿರ್ತಾರೆ, ಸ್ಟಿಲ್ ಫೋಟೋಗ್ರಾಫು ಬಂದಿರುತ್ತೆ, ವಿಡಿಯೋನು ಬಂದಿರುತ್ತೆ, ಅಂತ ತಗೋ, ಆ ವಿಡಿಯೋ ಇಸ್ಕೋ, ಆ ಫೋಟೋ ಇಸ್ಕೋ, ಇದೇನು ಸೈನ್ ಮಾಡಿಕೊಟ್ಟಿದ್ದಾರೆ ಇದೊಂದು ಫ್ರೇಮ್ ಹಾಕ್ಸು. ನಿಮ್ಮ ಮಗಳು ದೊಡ್ಡವಳಾದ್ಮೇಲೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡೋಕೆ ಸಾಧ್ಯ ಇಲ್ಲ ನೀನು. ಇದು ಸಜ್ಜನರಂದ್ರೆ ಹೇಗಿರ್ತಾರೆ, ಸತ್ಪುರುಷರು ಹೇಗಿರ್ತಾರೆ. ಸ್ಥಾನದಿಂದ ಅವರು ದೊಡ್ಡವರು ಆಗೋದೇ ಇಲ್ಲ, ಅವರಿಂದಾಗಿ ಸ್ಥಾನ ದೊಡ್ಡದಾಗ್ತದೆ. ಅದರಿಂದ ಅಂಥವ್ರ ಸಂಘ ಯಾವತ್ತೂ ಸಾಕು ಅನಿಸೋದಿಲ್ಲ ಅಂತ ಈ ಮಾತು ಹೇಳಿದ ನನಗೆ ಅದ್ಭುತ ಅನಿಸ್ಬಿಡುತ್ತೆ ಅಂಥವ್ರು ನೋಡಿದಾಗ. ಅಂಥವ್ರು ಸಾಕಷ್ಟು ಜನ ನಮಗೂ ಸಿಕ್ಕಿದ್ದಾರೆ, ಸಾಕಷ್ಟು ಅವಕಾಶ ನಮಗೆ ಸಿಕ್ಕಿದ್ದಾವೆ. ಆದ್ದರಿಂದ ಈ 4 ಪ್ರಶ್ನೆಗಳನ್ನು, ಅದ್ಭುತ ಧರ್ಮ ಯಾವುದು, ಧರ್ಮದ ಮೂಲ ಕರುಣೆ ಅಂತ, ಯಾವ ಧರ್ಮ ಫಲ ಕೊಡ್ತದೆ ಅಂದರೆ ಈ ನಮ್ಮ ತೇತಾಗ್ನಿಯನ್ನು ಪೂಜೆ ಮಾಡುವಂಥವ್ರು ಮಾಡಿದಾಗ ನಮ್ದು ಫಲ ಸಿಗ್ತದೆ. ತೀರ್ಥಾಗ್ನಿ ಅಂದರೆ ಅಗ್ನಿಕುಂಡದಲ್ಲೇ ಮಾಡ್ಬೋದು, ಅಥವಾ ನಿಮ್ಗೆ ಆಗದೆ ಹೋದರೆ ಪ್ರಣವದ ಧ್ಯಾನ ಮಾಡ್ಬೋದು, ಅದರಿಂದ ಆಗ್ತದೆ ಅಂತ. 3ನೇದ್ದು, ಮನಸ್ಸನ್ನು ಯಾರು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ
ಅವರು ಸ್ಥಿತಪ್ರಜ್ಞರಾಗ್ತಾರೆ, ಅವ್ರ ಸುಖ ದುಃಖಗಳನ್ನು ಬಾಧಿಸೋದಿಲ್ಲ ಅನ್ನೋದು. ನಾಲ್ಕನೇದ್ದು, ಸತ್ಪುರುಷರ ಸಂಘ ಇದ್ದಾಗ ಎಂದೂ ಸಾಕು ಅಂತ ಅನಿಸೋದಿಲ್ಲ, ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ನಮ್ಮ ಜೊತೆಗೆ ಅವರು, ಇನ್ನು ಸ್ವಲ್ಪ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಮುಂದಿನ ಪ್ರಶ್ನೆ ಚೆನ್ನಾಗಿದೆ. ಈ ಸಲ ಪ್ರತಿ ಸಲ ಕೇಳಿದ ಹಾಗೆ ನಾಲ್ಕು ನಾಲ್ಕು ಪ್ರಶ್ನೆಗಳ ಗುಚ್ಛವನ್ನು ಕೇಳಲಿಲ್ಲ, ಒಂದೇ ಪ್ರಶ್ನೆ ಕೇಳ್ತಾನೆ ಯಕ್ಷ. ಈ ನನಗನ್ಸಿದ್ದು ಹೀಗೆ, ಒಂದು ಕ್ಲಸ್ಟರ್ ಮಾಡಿ ನಾಲ್ಕು ಪ್ರಶ್ನೆ ಕೇಳೋ ಬದಲು ಅವನು ಬಹಳ ಮುಖ್ಯ ಅನಿಸಿರ್ಬೇಕು ಪ್ರಶ್ನೆ ಇದು, ಬೇರೆ ಜನ ಸೇರಿಸೋದೇ ಬೇಡ ಅಂಥೇಳಿ ಒಂದೇ ಪ್ರಶ್ನೆ ಕೇಳ್ತಾನೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನ ಏಷಾಂ ನಿತ್ಯ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮ. ಚೆನ್ನಾಗಿರೋ ಪ್ರಶ್ನೆ ಇದು. ಧರ್ಮ ಅರ್ಥ ಮತ್ತು ಕಾಮಗಳು ಪರಸ್ಪರ ವಿರೋಧಿಗಳಾಗಿದ್ದಂಥವು, ಆದರೆ ಪರಸ್ಪರ ವಿರೋಧಿಗಳಾಗಿದ್ದಂಥವು ಒಂದೇ ಕಡೆ ಸೇರೋಕ್ಕೆ ಸಾಧ್ಯ ಇದೆಯಾ, ಸೇರೋದಾದರೆ ಹೇಗೆ ಸೇರ್ತವೆ ಅಂತ ಒಂದೇ ಪ್ರಶ್ನೆ ಇದು. ಧರ್ಮರಾಜನ ಉತ್ತರ ಚೆನ್ನಾಗಿದೆ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮ. ಸಂತೋಷ ಆಗಬೇಕು ನಮಗೆ ಇದು ಕೇಳಿದವರಿಗೆ. ಇದು ನಮ್ಮ ವಿವಾಹ ವ್ಯವಸ್ಥೆಗೆ ಒಂದು ಅದ್ಭುತವಾದಂಥ ಸಂದೇಶ ಅಂತ ಹೇಳ್ತಾನೆ. ಯಾವಾಗ ಮನುಷ್ಯನಿಗೆ ಧರ್ಮ ಮತ್ತು ಅವನ ಪತ್ನಿ ಪರಸ್ಪರ ಹೊಂದಿಕೆಯಿಂದ ಅನುಕೂಲಕರವಾಗಿರ್ತಾವೋ ಅಲ್ಲಿ ಮತ್ತು ಆಗ ಧರ್ಮ ಅರ್ಥ ಮತ್ತು ಕಾಮ ಮೂರು ಕೂಡ ಏಕತ್ರವಾಗಿ ಸಂಗಮವಾಗಿರ್ತವೆ ಅಂತ. ಎಷ್ಟು ಮುಖ್ಯ ಮಾತಿದೆ ಇದರೊಳಗೆ. ಯಾವಾಗ ಮನುಷ್ಯನಿಗೆ ಧರ್ಮ ಮತ್ತು ಅವನ ಪತ್ನಿ ಅನುಕೂಲವಾಗಿರಬೇಕು, ಧರ್ಮದಲ್ಲಿ ಶ್ರದ್ಧೆ ಇರುವಂಥ ಪತ್ನಿ ಸಿಕ್ಕಾಗ ಧರ್ಮ ಅರ್ಥ ಕಾಮಗಳು ಮೂರೂ ಸಂಗಮ ಒಂದೇ ಕಡೆ ಇರ್ತವೆ ಅಂತ. ಅವು ಪರಸ್ಪರ ವಿರೋಧಿಗಳಾಗಿದ್ದರೂ ಕೂಡ ಇರ್ತವೆ ಅಂತ. ಈ ಇದು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ, ಲೆಕ್ಚರ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ 1989 ರೀಡರ್ಸ್ ಡೈಜೆಸ್ಟ್ ಸಿಕ್ತು ನನ್ನ ಕಲೆಕ್ಷನ್. ಮನೆಯಲ್ಲೆಲ್ಲ ಡೈಜೆಸ್ಟ್ ಬೈಂಡ್ ಮಾಡಿಟ್ಟಿರ್ತೀವಿ ಆಗ ಹಳೆ ಕಾಲದಲ್ಲಿ. July 1989 ಇಶ್ಯೂ ಆಫ್ ರೀಡರ್ಸ್ ಡೈಜೆಸ್ಟ್, ನಿಮ್ಗೆ ಯಾವತ್ತಾದ್ರೂ ಸಿಕ್ಕರೆ ನೋಡಿ, ಇಂಟರ್ನೆಟಲ್ಲಿ ಎಲ್ಲ ಸಿಗ್ತದೆ ಈಗ, ಗೂಗಲ್ ಭಗವಾನ್ ಎಲ್ಲ ಕೊಡ್ತಾನೆ ಕೇಳಿದ್ದನ್ನು. ಅದರೊಂದು ಸುಂದರವಾದ ಆರ್ಟಿಕಲ್ ಇತ್ತು, ಸರ್ಪ್ರೈಸಿಂಗ್ ಕೀ ಟು ದಿ ಹ್ಯಾಪಿಯೆಸ್ಟ್ ಕಪಲ್ಸ್ ಅಂತ. ನಾನು ದಂಪತಿಗಳ ಬಗ್ಗೆ ನೋಡ್ತಾ ಇದ್ದೆ, ಆರ್ಟಿಕಲ್ ಟೈಟಲ್ ಚೆನ್ನಾಗಿ ಅನಿಸ್ತು, ಸರ್ಪ್ರೈಸಿಂಗ್ ಕೀ ಟು ದಿ ಹ್ಯಾಪಿಯೆಸ್ಟ್ ಕಪಲ್ಸ್ ಅಂತ. ಅತ್ಯಂತ ಸಂತೋಷವಾಗಿರುವಂಥ ದಂಪತಿಗಳಾಗಬೇಕಾದ್ರೆ ನಿಮ್ಗೊಂದು ಕೀಲಿಕಾಯಿ ಅಂತ. ಕೆಲ ಹೊಸ ಎಲ್ಲ ಕೀಲಿಕಾಯಿ ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗ, ಸುಖ ಸಂಸಾರದ ಕೀಲಿಕಾಯಿ ಅಂತ ಅನ್ನೋ ಹಾಗೆ. ಇದು ಅತ್ಯಂತ ಹ್ಯಾಪಿಯೆಸ್ಟ್ ಕಪಲ್ಸ್ ಕೀಲಿಕಾಯಿ ಏನು ಅಂತ ಇವರು ಅಮೇರಿಕನ್ ಮನಃಶಾಸ್ತ್ರಜ್ಞರು ಬರೆದಂಥದ್ದು. ಅದೊಂದು ಮಾತು ಹೇಳ್ತಾರೆ ಅವರು, ಮದುವೆ ಆದ ಕೆಲವು ವರ್ಷಗಳ ಮಾತ್ರ ಐ ಲವ್ ಯು ಅನ್ನೋದಿರ್ತಂತೆ. ಐ ಲವ್ ಯು ಅನ್ನೋ ಮದುವೆ ಆದ ಕೆಲವು ವರ್ಷ ಮಾತ್ರ ಇರ್ತದೆ, ಭಾಳ ದಿವಸ ಉಳಿಯಲ್ಲ ಅದು. ಅದೊಂದು ಮಾತಾಗ್ತದೆ ಐ ಲವ್ ಯು. ಈ ನಮ್ಮಲ್ಲೆಲ್ಲ ಅಲ್ವಾ ಸಾರಿ, ಬಸ್ಸಲ್ಲಿ ಕಾಲು ತುಳಿದ್ಬಿಟ್ಟು ಸಾರಿ ಅಂತಾರೆ, ಮುಖ ನೋಡೋದು ಸಾರಿ ಅಂತ ಅನ್ಸಲ್ಲ. ಸಾರಿ ಒಂದು ಪದ ಅಷ್ಟೇ, ಅರ್ಥ ಇರೋಲ್ಲ ಅದುಗಳಿಗೆ. ಸಾರಿ, ಎಕ್ಸ್ಕ್ಯೂಸ್ ಮೀ, ಇವೆಲ್ಲ ಅರ್ಥ ಕಳ್ಕೊಂಬಿಟ್ಟಿದ್ದ ಕೆಲವೊಂದ್ಸಲ. ಇದು ಹಾಗೆ ಐ ಲವ್ ಯು ಅನ್ನೋದು ಭಾಳ ದಿವಸ ಉಳಿಯಲ್ಲ. ನಿಜವಾಗಿ ಬೆಳೆದಂಥ ಸ್ನೇಹ ಈ ಪ್ರೀತಿಯನ್ನು ಪರೀಕ್ಷೆಗೆ ಒಡ್ಡತ್ತೆ ಅಂತ. ನಿಜವಾದ ಸ್ನೇಹ ಆಗಬೇಕದು, ಬರೀ ಐ ಲವ್ ಯು ಆದರೆ ಪ್ರಯೋಜನ ಇಲ್ಲ ಅಂತ. ಮದುವೆ ಆದಮೇಲೆ ಪ್ರೀತಿ ಅವಶ್ಯಕ. ಆ ಪ್ರೀತಿ ಬಲಿತು ಹಣ್ಣಾದಾಗ ಸಾರ್ಥಕ್ಯ ಪಡೆಯೋದು ಆ ಸ್ನೇಹದಲ್ಲಿ. ನಿಜವಾಗಲೂ ಪ್ರೀತಿ ಅರ್ಥ ಬರೋದು ವಯಸ್ಸಾದಮೇಲೆ. ನಾನು ನೀನು ಜೋಡಿ, ಜೀವನ ಎತ್ತಿನ ಗಾಡಿ. ಕೊನೆಗೆ ನಿಜವಾಗಲೂ ಹೆಂಡತಿ ಅರ್ಥ ಆಗೋದು ಗಂಡನಿಗೆ, ಗಂಡನ ಅರ್ಥ ಆಗೋದು ಹೆಂಡತಿಗೆ ಮದುವೆ ಆಗೊಂದು 25 ಆದಮೇಲೆ. ಆ ಭ್ರಮೆಗಳು ಇಳಿದು ಮಕ್ಕಳೊಂದು ಕಡೆ ಹಂತಕ್ಕೆ ಬಂದಾಗ ಈ ಬೆಂಕಿಯಲ್ಲಿ ಹೋಗಬೇಕಾದ್ರೆ, ಜೀವನದ ಬೆಂಕಿಯಲ್ಲಿ ನಾವಿಬ್ಬರೇ ಸಾಥಿ ಅಂತ ಅನಿಸುತ್ತೆ. ಅದು ಅನಿವಾಜ್ಯವಾದಂಥ ಸ್ನೇಹ ಆಗಿ ಉಳ್ಕೊಳ್ಳುತ್ತೆ. ಆ ನಿಜವಾದವಾದ ಸ್ನೇಹ ಆದದ್ದನ್ನು ಇವತ್ತು ಏನು ಅಮೇರಿಕನ್ ಮನಃಶಾಸ್ತ್ರಜ್ಞ ಹೇಳಿದ್ರೋ, ಇದು 4,000 ಮೊದಲು ಧರ್ಮರಾಜ ಅದೇ ಹೇಳ್ತಿದ್ದಾನೀಗ. ಏನು ಹೇಳ್ತಾನಂದರೆ, ಯಾವ ಮನುಷ್ಯನಿಗೆ ಧರ್ಮಪ್ರಿಯಳಾದಂಥ ಪರಮ ಸ್ನೇಹಿತೆಯಾದಂಥ ಹೆಂಡತಿ ದೊರೀತಾಳೋ, ಅಲ್ಲಿ ಪರಸ್ಪರ ವಿರೋಧಿಗಳಾದಂಥ ಅರ್ಥ ಕರ್ಮ ಧರ್ಮಗಳು ಸೇರ್ಕೋತಾವೆ ಒಂದಕ್ಕೊಂದು. ಪರಸ್ಪರ ವಿರೋಧಿ ಯಾಕಾಗ್ತಾವೆ ಇವು ಗಮನಿಸಿ ನೋಡಿ. ಈಗ ಅರ್ಥ, ದುಡ್ಡು ಗಳಿಸ್ಬೇಕು ಅಂತ ಹೊರಟವನಿಗೆ 10 10,000 ಗಳಿಸ್ಬೇಕು. ನಮ್ಮಲ್ಲಿದ್ದಾರೆ ಕೆಲವರು 10,000 10 ವರ್ಷದ 10,000 ಧರ್ಮಮುಖವಾಗಿ ಸಾಧ್ಯ ಇಲ್ವಾ ಅದು?
ಧರ್ಮದ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನನ್ನ ಹಣ ಗಳಿಸಬೇಕು ಅಂತ ಆಸೆ ಶುರು ಆದರೆ ಹೇಗೋ ಹಣ ಗಳಿಸ್ಬೇಕು, ದುಡ್ಡು ಗಳಿಸ್ಬೇಕು, ನಿಜ, ಸಮ್ಹೌ ಅರ್ನ್ ಮನಿ, ಅದು ಧರ್ಮ ವಿರೋಧಿಯಾಗಿಯೇ ಬರಬೇಕು. ಆದ್ದರಿಂದ ಅರ್ಥ ಧರ್ಮಕ್ಕೆ ವಿರೋಧಿ ಆಗ್ತದೆ. ಎಷ್ಟು ಹಣ ಸಾಕು, ನಮಗೆ ಎಷ್ಟು ಹಣ ಸಾಕು ಅಂತ ಗೆರೆ ಹಾಕೋಕ್ಕಾಗೋದೇ ಇಲ್ಲ. ಎಷ್ಟಾದರೂ ಸಾಕು, ಯಾರೊಬ್ಬರು ಹೇಳ್ತಾ ಇದ್ರು 100 ರೂಪಾಯಿ ಸಿಕ್ಕರೆ ಸಾಕು, ಯಾರು ಹೇಳ್ತಿದ್ರಲ್ಲ ಅದನ್ನು, ತೆನಾಲಿ ರಾಮಕೃಷ್ಣ ಅಂದಂಗೆ ಯಾವುದೋ ಕತೆ ಹೇಳ್ತಾರೆ. ಒಬ್ಬ ಮನುಷ್ಯ ಶ್ರೀಮಂತ ಮಗ್ಗಲ್ ಮನೆಯಲ್ಲಿದ್ದ, ಬಡವ ಇಲ್ಲಿದ್ದ, ಬಡವ ನಿದ್ದೆ ಮಾಡ್ತಿದ್ದ ಚೆನ್ನಾಗಿ, ಶ್ರೀಮಂತ ನಿದ್ದೆ ಬರಲ್ಲ, ದುಡ್ಡಿನ ಚಿಂತೆ ಏನು ಮಾಡಬೇಕು ಅಂತ ಅವನಿಗೆ ಸಂಕಟ ಆಗೋದು. ಇವನ ಕಡೆ ದುಡ್ಡೇ ಇಲ್ಲ, ಆರಾಮ ನಿದ್ದೆ ಮಾಡ್ತಾನೆ, ಹೆಂಗೆ ನಿದ್ದೆ ಮಾಡ್ತಾನೆ ನೋಡಬೇಕು ಅಂಥೇಳಿ ಒಂದು ನಿಮಿಷ ಅವನೇನು ಮಾಡಿದ ಅಂದರೆ ಒಂದು ಚೀಲದಲ್ಲಿ 990 ರೂಪಾಯಿ ಹಾಕಿ ಇವ್ರ ಮನೆ ಕಂಪೌಂಡಲ್ಲಿ ಹಾಕ್ಬಿಟ್ನಂತೆ. ಎಣಿಸ್ಕೊಂಡ 990 1000 ಹಾಕ್ಬೇಕಲ್ಲ, ಇನ್ನೊಂದು 10 ತರಬೇಕು, ಏನೇನು ಮಾಡಿ ಗಳಿಸಿದ 1000 ದಾಟು ಹೋಗ್ಬಿಡ್ತು, ಇನ್ನು 2000 ಮಾಡಬೇಕು, 5000 ಮಾಡಬೇಕು. ಅವನು ನಿದ್ದೆ ಮಾಡಲಿಲ್ಲಂತೆ, ಅವ್ನು ಗೊತ್ತಾಯ್ತಂತೆ ಅವನಿಗೆ, ನೋಡು ನನ್ನ ಹಾಗೆ ಅವನು ನನ್ನ ಹದಿಗೆ ಬಂದ ಅವನು ಅಂತ. ಯಾವಾಗ ಹಣದ ಬೆನ್ನು ಹತ್ತಿಬಿಟ್ರೆ ನಿದ್ದೆ ಇದೆಲ್ಲ ಹೋಗ್ಬಿಡುತ್ತೆ. ಧರ್ಮದ ವಿರುದ್ಧ ಆಗೋ ಸಾಧ್ಯ ಇರೋದು ಅರ್ಥ. ಅದೇ ರೀತಿ ಕಾಮನ ಹೊಗೆ ಅಲ್ವಾ, ಕಾಮನ ಅಪೇಕ್ಷೆಗಳು. ನನ್ನದಲ್ಲದ ವಸ್ತುವಿನ ಬಗ್ಗೆ ನನಗೆ ಅಪೇಕ್ಷೆ ಬಂದಾಗ ಅದು ಧರ್ಮ ವಿರೋಧಿ ಆಗ್ತದೆ. ರಾವಣ ಸೀತೆಯನ್ನು ಅಪೇಕ್ಷೆ ಪಟ್ಟದ್ದು ಹಾಗೆ ಧರ್ಮ ವಿರೋಧಿ ಆದದ್ದು. ದುರ್ಯೋಧನ ತನ್ನದಲ್ಲದಂಥ ರಾಜ್ಯವನ್ನು ಪಡ್ಕೊಳ್ಳೋಕೆ ಹೋದದ್ದು ಧರ್ಮ ವಿರೋಧಿ ಆದದ್ದು. ಯಾರೊಬ್ಬರು ವ್ಯಾಪಾರಸ್ಥರು ದುಡ್ಡು ಮಾಡಿ ಮುನ್ಸಿ ಇಟ್ಟಿರ್ತಾರಲ್ಲ, ಕ್ಲರ್ಕ್ ಅಂತ ಇಟ್ಕೊಂಡಿರ್ತಾರೆ, ಮನೇಲಿ ಮುನ್ಸಿ ಅಂತ ಇಟ್ಕೊಂಡಿರ್ತಾರೆ ಉತ್ತರ ಭಾರತದಲ್ಲಿ ಅಕೌಂಟೆಂಟ್. ಎಷ್ಟಿದೆ ನೋಡಪ್ಪ ನನ್ನ ದುಡ್ಡು ಅಂತ ಹೇಳಿದ್ರಂತೆ. ಸಾಕಷ್ಟಿದೆ ಸ್ವಾಮಿ, ಚಿಂತೆ ಮಾಡಬೇಡಿ. ಅಲ್ಲಪ್ಪ ನನ್ನ ಜೀವನಕ್ಕೆ ಆಗುವಷ್ಟಿದೆಯೋ ಅಂತ ಕೇಳಿದ್ರಂತೆ. ಸ್ವಾಮಿ ಯಾಕೆ ಚಿಂತೆ ಮಾಡ್ತೀರಿ, ನಿಮ್ಮ 7 ತಲೆಮಾರಿಗೆ ಆಗುವಷ್ಟು ದುಡ್ಡು ನಮ್ಮಲ್ಲಿದೆ, ಚಿಂತೆ ಇಲ್ಲ. ಅಯ್ಯೋ ಅಂದ ಅವನು, 8ನೇ ತಲೆಮಾರಿನವ್ರು ಏನು ಮಾಡಬೇಕು, ಯಾಕಂದರೆ ಇಷ್ಟು ಅಂತ ಹಾಕೋಕ್ಕೆ ಸಾಧ್ಯ ಇಲ್ಲಲ್ಲ ಗೆರೆ. ಎಷ್ಟಕ್ಕೆ ಸಾಕು ಅನ್ಬೋದು, ಅದೇ ಹೇಳಿದೆ ನಾನು, ಅನ್ನ ಅದು ಇಷ್ಟಾದರೆ ಸಾಕು ಅನಿಸುತ್ತೆ, ಆದರೆ ಚಿನ್ನ ಎಷ್ಟು ಸಾಕು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಹಣ ಇಷ್ಟಾಗಬೇಕು ಅಂತಂದಾಗ ಮಿತಿ ಇಲ್ಲ ಅದಕ್ಕೆ. ಅದೇ ರೀತಿ ಅಪೇಕ್ಷೆಗಳು ಕೂಡ ನನ್ನದಲ್ಲದ ಅಪೇಕ್ಷೆಗಳು ಬಂದಾಗ ಹಾದಿ ಬಿಡಿಸಿಬಿಡುತ್ತದೆ. ಅಲೆಕ್ಸಾಂಡರ್ನ ರಾಜ್ಯ ದಾಹ, ಜಗತ್ತನ್ನು ಗೆಲ್ಲಬೇಕು ಅಂಥೇಳಿ 400,000 ಜನ ಕೊಂದು ಹಾಕಿದ. ಒಬ್ಬ ಹಿಟ್ಲರ್ ತನ್ನ ರಾಜ್ಯವನ್ನು ಬಳಸಬೇಕು, ಇಡೀ ಪ್ರಪಂಚದಾದ್ಯಂತ ಆರ್ಯನ್ ರೇಸ್ ಆಗಬೇಕು ಅಂತ ಅಂದ್ಕೊಂಡಂಥವನು ಯಹೂದ್ಯರನ್ನು, ನಾನು ಕೆಲವು ಕಾನ್ಸಂಟ್ರೇಷನ್ ಕ್ಯಾಂಪನ್ನು ಚಲಾವಣೆ ಇದ್ದಾಗ ಅಲ್ಲ, ಈಗ ನೋಡ್ಕೊಂಬಂದಿದ್ದೀನಿ ಹೋಗಿ, ನಾನು ಚಲಾವಣೆಯಲ್ಲಿದ್ದಾಗ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಜ್ಯೂಸ್ ಮಾತ್ರ ಎಂಟ್ರಿಯಲ್ಲಿ ಒಳಗಡೆ. 800,000 ಜನಕ್ಕೆ ಒಂದು ಹಾಕಿರ್ಬೇಕಾತ, ಆ ಚಿತ್ರಗಳನ್ನು ಹಾಕಿದ್ದಾರೆ ಆ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ. ಆ ಗುಸ್ಟಾವ್ ಅಂತಲ್ಲಿ ಹೋದಾಗ ನೋಡಿದಾಗ ಏನು ದಗ್ಧದಾಹ ಅಲ್ಲ ಒಂದು, ಯಾಕೆ ಅವನದು ಏನಿತ್ತು ಹೇಳಿ, ಅವನೊಂದು ತಲೆ ಕೂತ್ಕೊಂಡ್ಬಿಟ್ಟಿದೆ, ನಮ್ಮದು ಏನಿದೆ ರಕ್ತ, ನಮ್ಮ ಶುದ್ಧ ರಕ್ತ, ನಮ್ಮದು ಪರಿಪೂರ್ಣ ರಕ್ತ ನಮ್ಮದು, ಯಹೂದ್ಯರದಲ್ಲ, ಅವ್ರನ್ನ ಕೊಂದು ಹಾಕ್ಬಿಡ್ಬೇಕು ಅಂತ ಹೇಳಿ ಮಾಡಿದಂಥವನು ಆ ಅದು ಕಾಮಾನೆ ತಾನೇ, ಅಪೇಕ್ಷೆ ಅವನು ಜಗತ್ತು ರಕ್ತ ಶುದ್ಧ ಮಾಡಬೇಕು ಎಲ್ಲರದು ಅಂತ ಒಂದವನು ಅವನು ಅನಾಹುತ ಮಾಡಿಬಿಟ್ಟ. ಆ್ಯಂಟೋನಿಯನ್ ಕ್ಲಿಯೋಪಾತ್ರ, ಆ್ಯಂಟೋನಿ ಬಂದದ್ದೇ ಕ್ಲಿಯೋಪಾತ್ರನ ಗೆಲ್ಲಬೇಕು ಅಂತ ಬಂದವನು, ಆದರೆ ಕ್ಲಿಯೋಪಾತ್ರಾಗ ಶರಣಾಗ್ಬಿಟ್ಟ, ದಾಸ ಆಗ್ಬಿಟ್ಟ. ಕೊನೆಗೆ ಅವನು ಸೀಸರ್ ಮೆಸೇಜ್ ಕಳಿಸ್ತಾನೆ, ಏನು ಮಾಡ್ತಿದ್ಯೋ ಆ್ಯಂಟೋನಿ ನೀನು ಅಂತ, ನನಗೆ ರಾಜ್ಯ ಬೇಡ ಏನು ಬೇಡ, ಕ್ಲಿಯೋಪಾತ್ರ ಒಬ್ಬಳಿದ್ರೆ ಸಾಕು ಅಂತ. ಒಂದು ಅನಾಹುತ ಆಗೋದಕ್ಕೆ ಒಂದು ಕಾರಣ, ಒಂದು ಕಾಮ ಕಾರಣ ಆಗಿಬಿಡುತ್ತಲ್ಲ. ಹಾಗೆ ಪರಸ್ಪರ ವಿರೋಧಿಗಳು ಅಂತ ಅನ್ನಿಸ್ತಾವಲ್ಲ, ಇವರು ಮೂರೂ ಸಂಗಮ ಮಾಡೋದು ಹೇಗೆ, ಅದಕ್ಕೆ ಹೇಳ್ತಾರೆ ಧರ್ಮರಾಜ ಹೇಳೋದು. ಅದಕ್ಕೆ ನಮ್ಮಲ್ಲಿ ಪರಮ ಪುರುಷಾರ್ಥಗಳಲ್ಲಿ 4, ಧರ್ಮ ಅರ್ಥ ಕಾಮ ಮೋಕ್ಷ, ಎಷ್ಟು ಚಂದ ಕೂಡಿಸಿದ್ದಾರೆ ನೋಡಿ. ಎಷ್ಟು ಚಿಂತನೆ ಮಾಡಿರಬೇಕು ನಮ್ಮ ಹಿರಿಯರು ಋಷಿಗಳು, ಧರ್ಮ ಮೊದಲು ಮೋಕ್ಷ ಕೊನೆಗೆ, ಅವೆರಡರ ನಡುವೆ ಮಾತ್ರ ಅರ್ಥ ಕಾಮಗಳಿಗೆ ಹಾದಿ. ನದಿ ದಂಡೆ ಇದ್ದ ಹಾಗೆ, ದಂಡೆ ಗಟ್ಟಿಯಾಗಿದ್ದರೆ ನೀರು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತದೆ, ದಂಡೆ ಒಡೆದು ಹೋದರೆ ಎಲ್ಲಿ ಹೋಗಬಾರದು ಅಲ್ಲಿ ಹೋಗಿ ಅನಾಹುತ ಮಾಡುತ್ತೆ. ಧರ್ಮ ಮತ್ತು ಮೋಕ್ಷಗಳ ಬಂಧದಲ್ಲಿ ಅರ್ಥ ಕಾಮಗಳು ನಡೆದಾಗ ಅವು ಫಲ ಕೊಡ್ತವೆ, ಅವನು ದಾಟಿದಾಗ ಅನಾಹುತ ಆಗ್ತದೆ ಅಂತ. ಇವತ್ತು ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇದ್ದೀವಲ್ಲ ನಾವು, ಅನಾಹುತ ಅನಿಸಲ್ವ? ಈ ಅನಪೇಕ್ಷಿತ ಕಾಮಗಳ ಬಗ್ಗೆ ಪ್ರಿಯಕರೊಡನೆ ಸೇರಿ ಗಂಡನ ಕೊಲೆ ಅಂತ ಒಂದು ಕಡೆಗೆ, ಪ್ರೇಯಸಿಯೊಡನೆ ಸೇರಿಬಿಟ್ಟು ಹೆಂಡತಿಯ ಕೊಲೆ, ದಿನ ಪೇಪರಲ್ಲಿ ನೋಡ್ತಿದ್ದೀವಲ್ಲ. ಅಂದರೆ ನಮ್ಮದಲ್ಲದ ವಸ್ತುವಿನ ಬಗ್ಗೆ ಅಂತಹ ಪಾಪೈ. ಒಂದು ಹಿರಿಯರ ಪೂರ್ವಿಕದೊಂದು ಮಾತಿದೆ, ಜ್ಯೇಷ್ಠ ಪುತ್ರ ಒಮಾನೇನ ತ್ರಯ ಕುಪ್ಯಂತಿ ಸೋದರ ಅಂತ. ಈ 4 ಜನ ಅಣ್ತಮ್ಮಂದ್ರಿ ಇವರು, ಧರ್ಮ ಅರ್ಥ ಕಾಮ ಮೋಕ್ಷ, ಹಿರಿಯ ಧರ್ಮ,
ಜ್ಯೇಷ್ಠ ಪುತ್ರ ಅವಮಾನೇನ ಅಕಸ್ಮಾತ್ ನೀವು ದೊಡ್ಡ ಹಿರೇ ಮಗನಿಗೆ ಅಪಮಾನ ಮಾಡಿದರೆ ತ್ರಯ ಕುಪ್ಯಂತಿ ಸೋದರ, ಉಳಿದ ಮೂರು ಜನ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತಾರೆ ಅಂತ. ಎಷ್ಟು ಚೆಂದ ಹೆಟ್ಟಿದ್ದಾರೆ ನೋಡಿ. ಧರ್ಮದ ಬಂಧನದಲ್ಲಿ ಹೋಗದೆ ಹೋದರೆ ಆ ಮೂರು ಜನ ಶಿಷ್ಯರು, ಧರ್ಮಕ್ಕೆ ಅಪಮಾನ ಮಾಡಿದರೆ ಮೂರು ಜನನೂ ಒಪ್ಪಲ್ಲ ನಿಮ್ಮನ್ನು ಅಂತ. ಧರ್ಮದ ಹಾದಿಯಲ್ಲಿ ಹೋಗಬೇಕು ಅಂತ ಹೋಗೋದಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಮನುಷ್ಯನಿಗೆ ಧರ್ಮವನ್ನು ಅರಿತಂಥ ಅನುರೂಪಳಾದಂಥ ಹೆಂಡತಿ ಸಿಕ್ಕರೆ ಆಗ್ತದೆ ಅಂತ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಮದುವೆ ಆದಂಥದ್ದು. ಭಾರತೀಯ ಪರಂಪರೆಯಲ್ಲಿ ಮದುವೆ ಅನ್ನುವಂಥದ್ದು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಲ್ಲ. ಈಗ ಬಂದಿದೆ ಪ್ರೂವ್ ಮಾಡಬೇಕು ನಾವು ಲಗ್ನ ಆಗಿದ್ದೀವಿ ಅಂತ. ಮೊದಲು ಡಾಕ್ಯುಮೆಂಟ್ ಅಲ್ಲ, ಅದೊಂದು ಎಕ್ಸೆಪ್ಟೆನ್ಸ್. ದೀರ್ಘವಾದ ಪ್ರಯಾಣಕ್ಕೆ ದಂಪತಿಗಳ ನಡುವೆ ಆಗಂಥ ಸ್ನೇಹದ ಒಡಂಬಡಿಕೆ ಅದು. ಹಾಗಾಗುವಾಗ ಮಧ್ವಾಚಾರ್ಯರು ಭಾಳ ಚೆಂದ ಹೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾ ದಾಂಪತ್ಯ ಜೀವನದ ಸುಖದ ಗುಟ್ಟನ್ನು ಹೇಳ್ತಾ ಜಯಾಸಖಿ ಅಂತ ಕರೀತಾರೆ. ಆತ್ಮದ ಗೆಳತಿಯವಳು ಅಂತ, ಹೆಂಡತಿಯನ್ನು ಆತ್ಮದ ಗೆಳತಿ ಅಂತ ಕರೀತಾರೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ, ನಿನ್ನ ಹೆಂಡತಿಯನ್ನು ಗೆಳತಿಯಂತೆ ಕಾಣು, ಪ್ರೀತಿಸುವ ಹೆಂಡತಿಯನ್ನು ಗುಲಾಮಳಂತೆ ಕಂಡಾಗ, ಮನೆಯನ್ನು ಚೊಕ್ಕಟವಾಗಿಟ್ಟು ಸಂಸಾರ ಮಾಡುವವಳನ್ನು ಕೆಲಸಕ್ಕೆ ಬಾರದವಳಂತೆ ಕಂಡಾಗ, ನಮಗಾಗಿ ಪ್ರಾಣವನ್ನೇ ನೀಡುವ ಅವಳಿಗೆ ಬೆಲೆಯನ್ನೇ ನೀಡಿದಾಗ ದಾಂಪತ್ಯ ಹಾಳಾಗಿ ಹೋಗುತ್ತದೆ. ಹೆಂಡತಿ ಅಂದರೆ ಜೀವದ ಗೆಳತಿ, ಅದು ಅನುವಾದ ಮಾಡ್ಕೊಂಬಂದಿದ್ದೀನಷ್ಟೇ ನಾನು. ಅವಳನ್ನು ಪ್ರೇಮದ ಗೆಳತಿಯಾಗಿ ಕಂಡರೆ ದಾಂಪತ್ಯದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಅಂತಹ ಗುಣವತಿಯನ್ನು ಮದುವೆಯಾಗಬೇಕು, ಆ ಹೆಂಡತಿಯನ್ನು ಗೆಳತಿಯಂತೆ ಕಾಣಬೇಕು. ಯಾಕೆಂದರೆ ಮಧ್ವಾಚಾರ್ಯ ಆ ಪದ ನನಗೆ ಇಷ್ಟ ಭಾಳ, ಹಾಗೆ ಬರ್ಕೊಂಬಂದಿದ್ದೀನಿ. ಯಾಕೆಂದರೆ ಆಕೆ ಕುಲದ್ವಯತಾರಿಣಿ ಅಂತ, ಎರಡು ಕುಲಕ್ಕೂ ರಕ್ಷಣೆ ಮಾಡುವಂಥವಳು, ಬೆಳೆ ಬೆಳೆಸುವಂಥವಳು, ಎರಡು ಕುಲವನ್ನು ಬೆಳೆಸುವಂಥವಳು. ಆದ್ದರಿಂದ ಕುಲದ್ವಯತ್ವಾರಿಣಿಯಕೆ, ಎರಡು ಕುಲದ ಉದ್ಧಾರಕಳಾಕೆ. ಅದಕ್ಕೆ ನಮ್ಮಲ್ಲಿ ಹೆಂಡತಿಯನ್ನು ಧರ್ಮಪತ್ನಿ ಅಂತ ಪರಿಚಯ ಮಾಡ್ತಾರೆ, ನಮ್ಮ ಧರ್ಮಪತ್ನಿಯಕೆ ಅಂತ. ಆಕೆ ಗಂಡನ ಕೂಡ ಗಂಡ ಕೂಡ ಧರ್ಮ ವಿಮುಖವಾಗದ ಹಾಗೆ ನೋಡ್ಕೋಬೇಕಾದದ್ದು. ಎಷ್ಟೋ ಸಲ ಗಂಡ ಧರ್ಮ ತಪ್ಪಿದಾಗ ಹೆಂಡತಿ ಸರಿ ಮಾಡಿದ್ದುಂಟು, ಎಷ್ಟೋ ಕಥೆಗಳಿದ್ದಾವೆ ನಮ್ಮಲ್ಲಿ. ಹಾಗೆ ಹಾಗೆ ಮಾಡಬೇಕಾದದ್ದು ಹೆಂಡತಿಯ ಕರ್ತವ್ಯ. ಧರ್ಮದ ಆಸೆಗಳನ್ನು ಅರ್ಥ ಕಾಮಗಳನ್ನು ಧರ್ಮದ ಚೌಕಟ್ಟಿನೊಳಗೆ ಆಕೆಯನ್ನು ಸೇರಿಕೊಂಡಾಗ ಮೂರು ಜನ ವಿರೋಧಿಗಳು ಸೇರ್ಕೋತಾರೆ ಅನ್ನುವಂಥ ಧರ್ಮರಾಜನ ಮಾತು ಸರಿ ಆಗ್ತದೆ. ಗಂಡ ಹೆಂಡಂದ್ರಿಬ್ಬರೂ ಧರ್ಮದ ಹಂತದಲ್ಲಿದ್ದಾಗ ಪರಸ್ಪರ ವಿರೋಧಿಗಳಾದಂಥ ಧರ್ಮ ಅರ್ಥ ಕಾಮಗಳು ಏಕತ್ರ ಆಗ್ತವೆ ಅನ್ನೋ ಮಾತನ್ನು ಹೇಳ್ತೇನೆ. ಆದರೆ ಕೆಲವೊಮ್ಮೆ ಅತಿ ಆಸೆಯಿಂದ ಹೆಂಡಂದ್ರು ಕೂಡ ಧರ್ಮ ಗಂಡಂದರು ಧರ್ಮದಿಂದ ತಪ್ಪಿ ಹೋಗುವಾಗ ಮಾಡಿದ್ದು ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅದಕ್ಕೆ ಹೇಳ್ತಾರೆ ಧರ್ಮದ ಪ್ರಿಯಳಾದಂಥ ಹೆಂಡತಿ ಸಿಕ್ಕರೆ ಮಾತ್ರ ಆಗುವಂಥದ್ದು. ಮ್ಯಾಕ್ಬೆತ್ ಕತೆ ನಮಗೆ ಗೊತ್ತು, ಶೇಕ್ಸ್ಪಿಯರ್ ಕತೆ. ಅವನಿಗೆ ಆಸೆ ಹುಟ್ಟಿಸಿದ್ದು, ಆ ಮೂರು ಜನ ವಿಚಿಸಿ ಬಂದುಬಿಡ್ತಾರೆ, ರಾಕ್ಷಸಿಯರು ಬಂದುಬಿಟ್ಟು ನೀ ಚಕ್ರವರ್ತಿ ಆಗ್ತೀಯಾ ಅಂತ ಹೇಳಿಬಿಡ್ತಾರೆ. ನಾನು ಆಗೇ ಬಿಡ್ತೀನಿ ಅಂತಾನೆ. ಅವನು ಚಕ್ರವರ್ತಿ ಅಲ್ಲ, ಅವನು ಡಂಕನ್ ಇದ್ದಾನೆ ಈಗಾಗಲೇ ಚಕ್ರವರ್ತಿಯಾಗಿ. ಹೆಂಡತಿ ಹೇಳ್ತಾಳೆ, ಆ ಡಂಕನ್ ಬದುಕಿರೋವರೆಗೂ ನೀನು ಚಕ್ರವರ್ತಿ ಆಗೋಕ್ಕೆ ಸಾಧ್ಯ ಇಲ್ಲ, ಅವನು ಮುಗಿಸ್ಬಿಡು ಅವನ್ನ. ಹೆಂಡತಿ ಧರ್ಮ ವಿಮುಖನನ್ನಾಗಿ ಮಾಡಿಬಿಡ್ತಾಳೆ. ಅವನು ಮನೆ ಕರ್ಕೊಬಂದ ಮುದುಕ, ಡಂಕನ್ ಮನೆ ಕರ್ಕೊಬಂದು ಊಟಕ್ಕೆ ಹಾಕಿ ಮಲಗಿಸಿದಾಗ ಹೇಳ್ತಾಳೆ, ಹೋಗು, ಚಾನ್ಸ್ ಬಿಡಬೇಡ, ಲಾಸ್ಟ್ ಚಾನ್ಸ್ ಇದು, ಚಾಕು ಹಾಕು, ಚಾಕು ತಂದು ಕೊಡ್ತಾಳೆ ಹಾಕು ಅಂತ. ಇವನು ಮನಸ್ಸಿಲ್ಲ, ಆದರೆ ಇಷ್ಟು ಪ್ರೇರಣೆ ಸಿಕ್ಕಿಬಿಟ್ಟಿದೆ ಮನಸ್ಸಲ್ಲಿ ಅವನಿಗೆ ಚಕ್ರವರ್ತಿ ಆಗಬೇಕು ಅಂತ ಆಸೆ ಇದೆ. ಯಾರೋ ಭವಿಷ್ಯ ಹೇಳಿಬಿಟ್ಟಿದ್ದಾರೆ, ಹೆಂಡತಿ ಹೇಳ್ತಾಳೆ ಮುಗಿಸ್ಬಿಡು, ಚಾನ್ಸ್ ಇದೆ ಮಾಡಿಬಿಡು ಅಂತಾನೆ. ಹೋಗ್ತಾನೆ ಅವನು, ಚಾಕು ಹಾಕ್ತಾನೆ, ಡಂಕನ್ ಎದೆಗೆ ಹಾಕ್ತಾನೆ, ಮುದುಕ ಒದ್ದಾಡ್ಸ ಹೋಗ್ತಾನೆ. ಚಾಕು ತಕ್ಕೊಳಕ್ಕೆ ಮನಸ್ಸು ಬರಲ್ಲ, ಹೆದರಿಕೆ ಓಡಿ ಬಂದುಬಿಡ್ತಾನೆ. ಯಾಕಂದರೆ ಚಾಕು ಬಿಟ್ಟರೆ ಗೊತ್ತಾಗ್ಬಿಡುತ್ತಲ್ಲ ಯಾರು ಮಾಡಿದ್ದು ಅಂತ, ಚಾಕು ಇವಂದಿದೆಯಲ್ಲ ಮ್ಯಾಕ್ಬೆತ್ ಅಂತ ಅಂತ. ಆಕೆನೇ ಕಿತ್ಕೊಂಬರ್ತಾಳೆ, ಹೋಗಿ ಚಿಂತೆ ಮಾಡಬೇಡ ಅಂತ. ಕಿತ್ಕೊಂಬಂದಾಗ ಮನಸ್ಸು ಎಷ್ಟು ಕಾಡತ್ತೆ ಅದು ಅಂದರೆ, ಆಕೆ ಕೈ ರಕ್ತ ಆಗಿಬಿಡುತ್ತೆ, ಕೈ ತೊಳ್ಕೋತಾಳೆ ತೊಳ್ಕೋತಾಳೆ ತೊಳ್ಕೋತಾಳೆ, ಎಷ್ಟು ತೊಳ್ಕೊಂಡ್ರು ರಕ್ತ ಕಾಣಿಸ್ತಾನೆ ಇರುತ್ತೆ, ಅದು ಮನಸ್ಸಿನಲ್ಲಿರುವಂಥ ರಕ್ತ ಅದು. ಕೊನೆ ಹೇಳ್ತಾಳೆ, ವೇಮಸ್ ಸ್ಟೇಟ್ಮೆಂಟ್, ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಸ್ವೀಟ್ ಇನ್ ದಿಸ್ ಲಿಟ್ಲ್ ಬ್ಲಡಿ ಹ್ಯಾಂಡ್. ಇಡೀ ಅರೇಬಿಯಾದಂಥ ಎಲ್ಲ ಸುಗಂಧ ದ್ರವ್ಯಗಳಂತಂದ್ರೂ ಕೂಡ ನನ್ನ ಕೈಗೆ ಹತ್ತಿದ ರಕ್ತ ಹೋಗಲ್ಲ ಅಂತ. ಮಾಡಿದ್ಯಾರು, ಆದರೆ ಒಂದು ಸಲ ವಿಮುಖ ಆದಮೇಲೆ ಅದು ಅಲ್ಲಿಗೆ ಮುಟ್ಸುತ್ತೆ. ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಗಳು ರಾಮನಿಂದ ಒಂದು ಒಳ್ಳೆ ಮಾತನ್ನು ಹೇಳಿಸ್ತಾರೆ, ತುಂಬ ಚಂದದ ಮಾತು, ಅದು ಅನುವಾದ ಮಾಡ್ಕೊಂಬಂದಿದ್ದೀನಿ ನಾನು. ತುಂಬ ಚಂದ ಮಾತದು, ರಾಮನ ಕಡೆಯಿಂದ ಹೇಳಿಸ್ತಾರೆ. ಧರ್ಮದ ಸಾಧನೆಗಾಗಿ ಒಂದು ಮಿತಿಯಲ್ಲಿ ಅರ್ಥ ಮತ್ತು ಕಾಮಗಳು ಅವಶ್ಯಕ. ಜೀವನ ನಡೆಸಬೇಕಾದ್ರೆ ಅರ್ಥ ಬೇಕು, ಅಪೇಕ್ಷೆಗಳು ಬೇಕು. ಸಾಯಂಕಾಲ ಊಟಕ್ಕೆ ಏನು ಮಾಡಲಿ ಅಂತ ಕೇಳಿದ ಹೇಳಬೇಕಲ್ಲ, ಅದು ಬೇಡ ನನಗಾಗಲ್ಲ. ನಿಮಗೇನೇ ನಾವು ಜೀವನಕ್ಕೆ ಅವಶ್ಯವಾದಂಥ ಕಾಮ ಮತ್ತು ಬೇಕು, ಅದರಿಂದ ಅರ್ಥ ಕಾಮಗಳು ಅವಶ್ಯಕ.
ಇವೆರಡೂ ಧರ್ಮದ ಮಿತಿಯಲ್ಲಿ ನಿಲ್ಲುವುದು ಸಾಧ್ಯವಾಗುವುದು ಧರ್ಮಕ್ಕೆ ತನ್ನನ್ನು ತೆತ್ತುಕೊಂಡ ಪತ್ನಿಯಿಂದ ಮಾತ್ರ ಸಾಧ್ಯ. ಯಾರು ಧರ್ಮಕ್ಕೆ ತನ್ನ ಒಪ್ಪಿಸಿಕೊಂಡಿದ್ದಾಳೋ ಅಂತಹ ಪತ್ನಿ ಸಿಕ್ಕರೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ, ಇಲ್ಲಿದ್ರೆ ಆಗೋದಿಲ್ಲ ಅಂತ ರಾಮನ ಕಡೆ ಹೇಳ್ತಾರೆ. ಎಷ್ಟೋ ಸಲ ರಾಮನಿಗೆ ಪ್ರಶ್ನೆ ಕೇಳ್ತಾಳೆ ಸೀತೆ, ಆಯುಧಗಳನ್ನು ತೊಗೊಂಡು ಹೋಗ್ಬೇಕಾದ್ರೆ ಆಯುಧ ಯಾಕೆ ಬೇಕು ನಿಮಗೆ, ಬೇಡ ಬಿಟ್ಬಿಡಿ, ನಾವು ಸನ್ಯಾಸಿಗಳಂಗೆ ಹೋಗ್ತಾ ಇದ್ದೀವಿ, ಹೋಗೋಣ. ಯಾಕಂದರೆ ಆಯುಧಗಳ ಜೊತೆಗಿದ್ದಾಗ ಬಳಸಬೇಕು ಅಂತ ಬಂದುಬಿಡುತ್ತದೆ ಒಂದ್ಸಲ, ಅದರಿಂದ ಬೇಡ ಉಸಾಬರಿ ಬೇಡ ಅಂತ ಹೇಳಿ ನಾನು ಹೇಳ್ತೇನೆ ತೀರ್ಮಾನ ನಿಮ್ಮದು ಅಂತ. ಪ್ರತಿಯೊಂದು ಹಂತದಲ್ಲಿ ಸೀತೆ ರಾಮನನ್ನು ಎಚ್ಚರಿಸ್ತಾ ಹೋಗ್ತಾಳೆ, ಅದು ಮುಖ್ಯ. ಅದು ಹೇಳ್ತಾರೆ ಹಾಗೆ ತಿದ್ದುವಂಥ ಪತ್ನಿ ಇದ್ದಾಗ ಮಾತ್ರ ಪರಸ್ಪರ ವಿರೋಧಿಗಳಾದಂಥ ಜ್ಞಾನ, ಇದು ಧರ್ಮ ಅರ್ಥ ಕಾಮಗಳು ಒಂದು ಕಡೆ ಸಂಗಮ ಆಗಿರ್ತವೆ ಅಂತ. ಮುಂದಿನ ಪ್ರಶ್ನೆ ನೋಡೋಣ, ಮುಂದಿನ ನಾಲ್ಕು ಪ್ರಶ್ನೆಗಳು. ಕೋ ಮೋದತೆ ಕಿಂ ಆಶ್ಚರ್ಯಂ, ಕಃ ಪಂಥ ಕಾಚ ವರ್ತಿಕಾ, ಮಮೇತಾಶ್ಚತುರ ಪ್ರಶ್ನಾನ್ ಕಥಯಿತ್ವ ಜಲಂಪಿಬ ಅಂತ ಹೇಳ್ತಾರೆ. ಮೂರು ನಾಲ್ಕು ಪ್ರಶ್ನೆ ಕೇಳಿಬಿಟ್ಟು ಇದು ಏತ್ ಉತ್ತರ ಕೊಟ್ಟು ನೀ ನೀರು ಕುಡಿಯಪ್ಪ ಅಂತ ಧರ್ಮರಾಜನಿಗೆ ಹೇಳಬೇಕು. ನಿಜವಾದ ಸಂತೋಷಿ ಯಾರು, ಯಾವಾಗಲೂ ಸಂತೋಷವಾಗಿರುವಂಥ ಮನುಷ್ಯ ಯಾರು, ನಿಜವಾದ ಆಶ್ಚರ್ಯ ಯಾವುದು, ನಾವು ಅನುಸರಿಸಬೇಕಾದಂಥ ಉತ್ತಮ ಮಾರ್ಗ ಯಾವುದು, ದಿನವೂ ಎಡೆಬಿಡದೆ ನಡೆಯತಕ್ಕಂಥ ವೃತ್ತಿ ಯಾವುದು, ಒಂದು ಕ್ಷಣನೂ ಇಲ್ಲದೆ ನಡೆಯುವಂಥ ವ್ಯವಸಾಯ ಕೆಲಸ ಯಾವುದು ಅಂತ. ನಿಜವಾದ ಸಂತೋಷಿ ಯಾರು, ಧರ್ಮರಾಜನ ಉತ್ತರ ಚೆನ್ನಾಗಿದೆ. ಪಂಚಮೇ ಹನಿಷಷ್ಟೇವ ಪಾಕಂ ಪಚತಿ ಸ್ವೇಗ್ರಹೇ ಅನರಣೀಚ ಪ್ರವಾಸೀಚ ವಾರಿಚರ ಮೋದತೆ ಅಂತ. ಉತ್ತರ ಇಷ್ಟೇನೆ, ದಿನದ ಐದನೇ ಭಾಗದಲ್ಲಿ ಅಥವಾ ಆರನೇ ಭಾಗದಲ್ಲಿ ತನ್ನ ಮನೆಯಲ್ಲೇ ಬರೀ ಸೊಪ್ಪನ್ನಾದರೂ ಪಕ್ವ ಮಾಡಿ ಪೂಜಿಸುತ್ತಾ ಸಾಲವಿಲ್ಲದೆ ಊರೂರು ತಿರುಗದೆ ಜೀವನ ಮಾಡತಕ್ಕವನೇ ಸಂತೋಷಿ ಅಂತ. ಚೆನ್ನಾಗಿದೆ ಇದು, ಇದನ್ನು ಓದಿದ್ದಲ್ಲ ಅಂದ್ಕೊಂಡೆ ಹುಡುಕಾಡಬೇಕೇನೋ ಸಂತೋಷವಾಗಿ ಯಾರಿದ್ದಾರೆ ಅಂತ. ದಿನದ ಐದನೇ ಆರನೇ ಭಾಗದಲ್ಲಿ, ದಿನ ಮುಗಿಯೋಕೆ ಬಂದಾಗ ಸಾಯಂಕಾಲ ಹೊತ್ತಿಗೆ ಇಡೀ ದಿನ ಕೆಲಸ ಕಳ್ಕೊಂಬಂದಿದ್ದೀರಿ, ತನ್ನ ಮನೆಯಲ್ಲಿರಬೇಕು, ಬರೀ ಸೊಪ್ಪಾದರೂ ಅಡ್ಡಿ ಇಲ್ಲ, ಅಂದರೆ ಭಾಳ ದೊಡ್ಡ ಶ್ರೀಮಂತಿಕೆ ಬೇಕಿಲ್ಲ, ಬರೀ ಸೊಪ್ಪಾದರೂ ಅಡ್ಡಿ ಇಲ್ಲ, ಅದನ್ನು ಪಾಕ ಮಾಡಿಕೊಂಡು ಊಟ ಮಾಡಿ ಸಾಲ ಇಲ್ಲದೆ ಊರೂರು ತಿರುಗದೆ ಜೀವನ ಮಾಡತಕ್ಕವನು ಸಂತೋಷಿ ಅಂತ. ನನಗೆ ಇತ್ತೀಚೆಗೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಸಾಲ ಮಾಡದೇ ಇರೋರೇ ದುಃಖಿಗಳು ಅಂತ, ಸಾಲ ಮಾಡಿದವ್ರು ಸುಖಿಗಳು ಅಂತ. ಅವನು ವಿಪರೀತ ಸಾಲ ಮಾಡ್ಕೊಂಡಿದ್ದ, ಸಾಲ ತಗೋತಿಯಲ್ಲೋ ಯಾಕೋ ಅಂತ ಕೇಳಿದೆ. ಅವನು ಹೇಳ್ದ ಕ್ರೆಡಿಟ್ ವರ್ದಿನೆಸ್ ಜಾಸ್ತಿ ಆಗ್ತದೆ ಅಂತ, ಎಷ್ಟು ಜಾಸ್ತಿ ಸಾಲ ತಗೋತೀರೋ ಅಷ್ಟು ನಿಮ್ಮ ಬೆಲೆ ಜಾಸ್ತಿ ಆಗ್ತದೆ ಅಂತ. ಅರ್ಥ ಅಂದರೆ ನಿಮ್ಗೆ ಅಷ್ಟು ಸಾಲದ ಅರ್ಹತೆ ಇದೆ ಅಂದಂಗೆ ಆಯ್ತಾ ಸಾಲ ಕೊಟ್ಟರೆ? ಅವನು ಹೇಳ್ತಾನೆ ನನ್ನ ದುಡ್ಡಲ್ಲಿ ಏನೂ ಮಾಡಬಾರ್ದು, ಸಾಲ ತಗೊಂಡೇ ಮಾಡಬೇಕು, ಅಲ್ಲೇ ತೀರಿಸ್ಬೇಕು. ಇದು ಇವತ್ತಿನ ಥಿಯರಿ, ಅದು ಧರ್ಮರಾಜನ ಪಾಪ ಈ ಟೆಕ್ನಾಲಜಿ ಗೊತ್ತಿರಲಿಲ್ಲ ಅವಾಗ. ಆತ ಹೇಳೋದು ನಿನ್ನ ಮನೆಯಲ್ಲಿರಪ್ಪ, ನಿನ್ನ ಮಿತಿಯಲ್ಲಿರು. ಇದು ಅರ್ಥ ಇಷ್ಟು ಸುಲಭ ಆಗಿದೆ ಅಂದರೆ ಬಡವನಾದರೂ ಅಡ್ಡಿ ಇಲ್ಲ, ಪರಾವಲಂಬಿ ಆಗಬೇಡ, ಆತ್ಮಪ್ರಜ್ಞೆ ಕಳ್ಕೊಂಡು ಮತ್ತೊಬ್ಬನ ಕೈ ಚಾಚಿ ಬೇಡಬೇಡ, ನಿನ್ನ ಮನೆಯಲ್ಲಿ ಏನಿದೆಯೋ ಸೊಪ್ಪಿದೆಯೋ ಅದನ್ನೇ ತಿನ್ನು, ಸಾಲ ಮಾಡಬೇಡ, ಸಾಲ ಮಾಡಿದರೆ ಕಷ್ಟ ಬರುತ್ತೆ ನಿನಗೆ, ಅದರಿಂದ ಹೀಗೆ ಸಂತೋಷವಾಗಿ ಬದುಕಬೇಕು ಅಂತ. ಒಂದು ಊರಲ್ಲಿ, ಒಂದು ಸಣ್ಣ ಊರು, ಆ ಊರಲ್ಲೊಂದು ದೇವಸ್ಥಾನ ಊರು ಹೊರಗೆ, ನೋಡ್ಕೊಳ್ಳೋಕ್ಕೆ ಯಾರೂ ಬೇಕಲ್ಲ, ಪುರೋಹಿತರನ್ನ ಇಟ್ಟಿದ್ರು. ಆ ಪುರೋಹಿತರಿಗೆ ವಯಸ್ಸಾಯಿತು, ಅವನ ಮಗನಿಗೇನು ರೋಗ ಬಂತು ಅಂತ ಪಾಪ ಕೆಲಸ ಬಿಟ್ಟು ಹೋಗ್ಬೇಕಾಯ್ತು. ದೇವ್ರ ಪೂಜೆ ಮಾಡೋರು ಯಾರು, ಪುರೋಹಿತರು ನೀವೇ ಹೊಡ್ಕೊಂಬನಿ ಯಾರೋ ಒಬ್ಬರನ್ನ ಅಂತಂದರು. ಅವರಂದರು ನೋಡು ಕಷ್ಟ ಸಹ, ಈ ಊರಿಗೆ ಬರೋ ಸಣ್ಣ ಊರಿಗೆ ಬರೋದು ಕಷ್ಟ, ಪುರೋಹಿತರು ನೋಡ್ತೇನೆ ಅಂತ ಹುಡುಕಾಡಿಕೊಟ್ಟು ಒಬ್ಬ ಹುಡುಗನ ಕರ್ಕೊಂಬಂದರು. ಒಂದು 30 ವರ್ಷದ ಮನುಷ್ಯ, ಮದುವೆ ಆಗಿಲ್ಲ ಹುಡುಗ, ಅವನು ಕರ್ಕೊಂಬಂದು ಪೂಜೆ ಮಾಡ್ತಾನೆ ಅಂದರು. ಅವನ ನಗನ ಅಪ್ಪ ಅಮ್ಮ ಎಲ್ಲ ಯಾರೂ ಇಲ್ಲ, ಒಬ್ಬನೇ ಇದ್ದಾನೆ ಹುಡುಗ. ಒಂದು ರೂಮ್ ಕೊಟ್ಟಿದ್ರು ಅವನಿಗೆ, ದಿನ ಪೂಜೆ ಮಾಡ್ಕೊಂಡು ಇರೋನು, ಸಂತೋಷವಾಗಿದ್ದ ಹುಡುಗ ಪೂಜೆ ಮಾಡಿಕೊಂಡು. ಆ ಊರಿನ ಯಜಮಾನರೊಬ್ಬರಿದ್ದರು, ದೊಡ್ಡ ಪಂಡಿತರು, ಅವರು ಶ್ರೀಮಂತರು, ಭಾರಿ ಶ್ರೀಮಂತರು. ಅವ್ರಿಗೊಂದ್ಸಲ ತಲೆಗೆ ಬಂತು, ನನಗೆ ಇಷ್ಟೊಂದು ದುಡ್ಡಿದೆ, ದೊಡ್ಡ ಆಸ್ತಿ ಇದೆ, 16 ಎತ್ತಿನ ಕಮತಾ ಇದೆ ನಮ್ಮ ಮನೆಯಲ್ಲಿ, ಅಷ್ಟು ಹೊಲ ಬೆಳೆ ಬರ್ತದೆ, ಸಂತೋಷ ಇಲ್ಲ, ಯಾವಾಗಲೂ ಸಂಕಟ, ಟೆನ್ಷನ್ 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 ಆಗಿರುತ್ತೆ, ಸಂತೋಷ ಆಗಿರೋರು ನೋಡಬೇಕಲ್ಲ ಒಬ್ಬರು ಯಾರನ್ನಾದರೂ ಅಂದರು. ಎಲ್ಲ ಸಂತೋಷ ಆಗಿರೋ ಯಾರಿದ್ದಾರೆ ನೋಡ್ಕೊಂಬನ್ನಿ ಅಂತ. ಅವರಂದರು ಬಹುಶಃ ನಮ್ಮ ಮನೆಗೆ ಬರ್ತಾರಲ್ಲ ಪುರೋಹಿತರು, ಪೂಜೆ ಮಾಡ್ತಾರೆ ಚೆನ್ನಾಗಿ ಅವ್ರ ಮನೆಗೆ, ಅವ್ರು ಸಂತೋಷವಾಗಿರ್ಬೋದು ಅಂತ. ಅವ್ರನ್ನ ಕೇಳಿದ್ರಂತೆ ಏನು ಸಂತೋಷ ಸ್ವಾಮಿ ನಮ್ಮದು,
ಹತ್ತು ಮನೆ ಗಂಟೆ ಬಿಡಿದ್ರೆ ಒಂದು ಊಟ ಆಗುತ್ತೆ ನನಗೆ. ಅವ್ರ ಮನೆಗೆ ಹೋಗಬೇಕು, ಅವ್ರು ಊಟಕ್ಕೆ ಕರೆದಿರ್ತಾರೆ, ಹಸಿವೆ ಸಂಕಟ ಅಡುಗೆ ಆಗಿಲ್ಲ, ಕಾಯ್ಕೊಂಡಿದ್ದಾಗ ಜೋರು ಜೋರಾಗಿ ಮಂತ್ರ ಅಂತೀನಿ ನಾನು ಊಟ ಬರೋವರೆಗೂ. ಆದರೆ ಅವ್ರು ಅವ್ರೇನು ಅನ್ಕೋತಾರೆ, ಮಂತ್ರ ಅಂತಾರಲ್ಲ ಇನ್ನಿಷ್ಟು ಅನ್ಲಿ ಬಿಡ್ರಿ ಅಂತ ಊಟ ಲೇಟ್ ಮಾಡ್ತಾರೆ, ನನಗೆ ಸಾಕಾಗಿ ಹೋಗ್ಬಿಡುತ್ತೆ. ಊಟ 12 ಗಂಟೆ ಬಂದು 3 ಗಂಟೆಗೆ ಹಾಕ್ತಾರೆ, ಬೇಜಾರಾಗುತ್ತೆ ನನಗೆ, ನನಗೇನು ಸಂತೋಷ ಇಲ್ಲ, ಇದು ಯಾರಿಗೆ ಬೇಕಾಗಿದೆ ಅಂದ. ಆಮೇಲೆ ಯಾರು ಮತ್ತೆ ಯಾರಿದ್ದಾರೆ ಅವ್ರದವರು ಎಲ್ಲ ವೃತ್ತಿಯವರು ನೋಡಿದರು, ಸಿಂಪಿಗ ನೋಡಿದ, ಇವರು ಡಾಕ್ಟರ್ ನೋಡಿದರು, ವೈದ್ಯರು ಕೇಳಿದರು ನಿಮ್ಮ ವೃತ್ತಿ ಹೇಗೆ ಸಂತೋಷ ಕೊಡುತ್ತಲ್ಲ ಅಂತ. ಹೌದು ಸಂತೋಷ ಕೊಡುತ್ತೆ, ತುಂಬ ಸಂತೋಷವಾಗಿದ್ದೀರಾ ಅಂತ. ಎಲ್ಲಿ ಸಂತೋಷ ಸ್ವಾಮಿ, ಬೆಳಗ್ಗೆ ಎದ್ದು ಯಾರ ಮುಖ ನೋಡ್ತೀವಿ ನಾವು ಎದ್ದ ಕೃಷ್ಣ, ಸಾಯಂಕಾಲ ರೋಗಿಗಳ ಮುಖ ನೋಡಿದೆ, ನಗ್ನಗ್ತಾ ಬರ್ತಾರೆ ಯಾರಾದರೂ ಅಳ್ಕೊಂಡೇ ಬರ್ತಾರೆ, ಪ್ರತಿಯೊಬ್ಬರು ರೋಗ ನೋಡಿ ನೋಡಿ ಸಾಯಂಕಾಲ ನನಗೆ ಬಂದಿದೆ ಅಂತ ಭ್ರಮೆ ಬಂದುಬಿಡುತ್ತೆ, ನನಗೆ ಅಷ್ಟಾಗಿದೆ ಸಂತೋಷ ಇಲ್ಲ ಅಂತ ಅವನಂದ. ಎಲ್ಲರೂ ಹಿಂಗೆ ಹೇಳ್ತಾ ಹೋದರು. ಆಮೇಲೆ ಕೊನೆಗೊಂದ್ಸಲ ಅಂದ್ರಂತೆ ಯಾರೋ ಹೇಳಿದರು ಇವನಿಗೆ, ನೋಡು ಒಂದು ಕೆಲಸ ಮಾಡಿ, ನಿಮಗೆ ಸಂತೋಷ ಬೇಕಾದರೆ ಜಮೀನ್ದಾರ್ರೆ ಅತ್ಯಂತ ಸಂತೋಷವಾಗಿ ಮನುಷ್ಯನ ಹುಡುಕ್ರಿ, ಇವನ್ನ ಅವನ ಶರ್ಟ್ ನೀವು ಹಾಕ್ಕೊಂಬಿಡಿ, ಅವನ ಸಂತೋಷ ನಿಮಗೆ ಬಂದುಬಿಡುತ್ತೆ ಅಂತ ಹೇಳಿದ್ರಂತೆ. ಅದು ಯಾರು ಹುಡುಕ್ತಾ ಇದ್ರು, ಯಾರೂ ಸಿಗಲಿಲ್ಲ. ಕೊನೆಗೆ ಯಾರು ಹೇಳಿದ್ರಂತೆ, ಆ ಹುಡುಗ ಇದ್ದಾನಲ್ಲ ಪೂಜೆ ಮಾಡ್ಕೊಂಡು ಊರು ಹೊರಗೆ, ಅವನು ಕರೆಸಿದ್ರು. ಬಂದ ಅವನು, ಸಂತೋಷ ಆಗಿದ್ದೀನಿ ಸ್ವಾಮಿ ನಾನು, ಏನು ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ ನನಗೆ. ಆಮೇಲೆ ಏನು ನೀವು ಕಷ್ಟನೇ ಇಲ್ವಾ, ನನಗೇನು ಕಷ್ಟ ಸ್ವಾಮಿ, ಯಾರು ಮನೆ ಇಲ್ಲ, ಪರಿವಾರ ಇಲ್ಲ, ಏನಿಲ್ಲ, ದಿನ 3 ಸಲ ಪೂಜೆ ಮಾಡ್ತೇನೆ, 3 ಸಲ ಸ್ನಾನ ಮಾಡ್ತೇನೆ, ಮಂತ್ರ ಅಂತೇನೆ, ತಿಳಿದದ್ದಂತೇನೆ, ಯಾರೋ ಕರೀತಾರೆ ಪೂಜೆಗೆ ಹೋಗ್ತೀನಿ ಬರ್ತೀನಿ, ನನಗೇನು ತೊಂದರೆ ಇಲ್ಲ, ಸಂತೋಷ ಆಗಿದ್ದೀನಿ. ಹಾಗಾದರೆ ಮಹಾರಾಯ ನೀನು ಶರ್ಟ್ ಕೊಟ್ಬಿಡೋ ನನಗೆ ಅಂದರು. ಅವನು ನನಗೆ ಶರ್ಟೇ ಇಲ್ಲ ಅಂತ, ಅವನು ಶರ್ಟ್ ಬೇಕಿಲ್ಲ ನನಗೆ, ಆರಾಮಾಗಿದ್ದೀನಿ ಅಂದರೆ. ಯಾರು ಅತ್ಯಂತ ಸಂತೋಷವಾಗಿದ್ದಾರೋ ಅವ್ರಿಗೆ ಯಾವುದೂ ಬೇಕಾಗಿಲ್ಲ, ಸಂತೋಷ ಇಲ್ಲದವರಿಗೆಲ್ಲ ಬೇಕಿದ್ದು. ಅದಕ್ಕೆ ಹೇಳ್ತಾನೆ ಅವನು, ದಿನದ 5ನೇ 6ನೇ ಭಾಗದಲ್ಲಿ ತನ್ನ ಮನೆಯಲ್ಲಿ ಇರಬೇಕು, ನಿನ್ನದಾದಂಥ ಒಂದು ಗೂಡಿಟ್ಕೋ, ಪರಾವಲಂಬಿ ಆಗಬೇಡ, ಮತ್ತೊಬ್ಬರಿಗೆ ಕೈ ಚಾಚಬೇಡ, ಇಂಥವ್ರು ಸಂತೋಷಿ ಅಂತ. ಇನ್ನು 2ನೇ ಪ್ರಶ್ನೆ ಒಂದು ಡಿಸ್ಕಸ್ ಮಾಡಬೇಕು ಇವತ್ತು ನಾನು, ಭಾಳ ಚೆನ್ನಾಗಿದೆ. ನಿಜವಾದ ಆಶ್ಚರ್ಯ ಯಾವುದು ಅಂತ, ಸಂತೋಷಿ ಯಾರು ಅಂತ ಕೇಳಿದರು. ಜೀವನ ನಿಜವಾದ ಆಶ್ಚರ್ಯ ಸಂಗತಿ ಯಾವುದು ಅಂದರೆ ಹೇಳ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷ ಸ್ಥಾವರ ಮಿಚ್ಚಂತಿ ಕಿಂ ಆಶ್ಚರ್ಯ ಮತಃಪರ. ಮೊದಲನೇ ಸಾಲು ಚೆನ್ನಾಗಿದೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯಂ. ಪ್ರತಿದಿನ ಜೀವಗಳು ಯಮಲೋಕಕ್ಕೆ ಹೋಗ್ತಾನೇ ಇದ್ದಾವೆ, ದಿನ ಜನ ಸಾಯೋದನ್ನು ನೋಡ್ತಾನೇ ಇದ್ದೀವಿ ನಾವು, ಆದರೂ ಕೂಡ ಉಳಿದವರು ತಾವು ಮಾತ್ರ ಶಾಶ್ವತರಂದೇ ತಿಳ್ಕೊತಾರೆ. ಇದಕ್ಕಿಂತ ಲೋಕದಲ್ಲಿ ಆಶ್ಚರ್ಯ ಯಾವುದಿದೆ ಅಂತ. ಹೌದಲ್ವಾ, ಅದಕ್ಕೆ ನಮ್ಮಲ್ಲಿ 3 ಥರದ ವೈರಾಗ್ಯಗಳು ಅಂತ ಹೇಳ್ತಾರೆ, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ 3. ಈ 3 ವೈರಾಗ್ಯಗಳನ್ನು ನಾವು ನೋಡಿದ್ದೀವಿ. ಅಭಾವ ವೈರಾಗ್ಯ ಇಲ್ಲ, ನಮಗೇನು ಇಲ್ಲ, ಬೇಡ ಬಿಡ್ರಿ ನಮಗೆ ಆಗಬೇಕು, ಗ್ರೇಪ್ಸ್ ಆರ್ ಸಾರ್. ನಮ್ಮ ಕಡೆ ಇಲ್ಲ ಅಂದಾಗ ಬೇಡ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದು ಅಭಾವ ವೈರಾಗ್ಯ ಅಂತ. ಇನ್ನು ಕೆಲವರಿಗೆ ಸ್ಮಶಾನ ವೈರಾಗ್ಯ, ಸ್ಮಶಾನಕ್ಕೆ ಹೋದಾಗ ನೋಡಬೇಕು ಎಷ್ಟು ದುಃಖದಲ್ಲಿ ಮಾತಾಡ್ತಿದ್ರು, ಏನ್ರಿ ನಿನ್ನೆ ಇದ್ರು ನೋಡ್ರಿ ಬೆಳಗ್ಗೆ ನೋಡಿದೀವಿ ಅವ್ರನ್ನ, ಪಾಪ ಹೋಗ್ಬಿಟ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನಿನ್ನೆ, ಇವತ್ತು ಹೋಗ್ಬಿಟ್ರು ದುಃಖ. ಲೈಫ್ ಈಸ್ ಅನ್ಸರ್ಟನ್ ರೀ, ಎಲ್ಲರೂ ಮಾತಾಡೋದು ಅದೇ ಮಾತಾಡೋದು ಅಲ್ಲಿ. ಜೀವನ ನೋಡಿ ನಮ್ಮದು ಏನು ಗ್ಯಾರಂಟಿ, ನಾಳೆ ಬೆಳಗ್ಗೆ ಇರ್ತೀವಿ ಒಂದು ಗ್ಯಾರಂಟಿ ಇಲ್ಲ. ಜೀವನ ಅಶಾಶ್ವತ ಅನ್ನೋದು, ಹೊರಗೆ ಬಂದ ತಕ್ಷಣ ಏನೇ ಪ್ರಮೋಷನ್ ಬಂತಂತೆ. ಹೌದು, ಮತ್ತೆ ಅದು ಮಾತಾಡಲೇಬೇಕು ಅಂದರೆ ಬರೀ ಅದೇ ಮಾತಾಡ್ಕೊಂಡಿರೋಕ್ಕಾಗಲ್ಲ. ಹೊರಗೆ ಬಂದ ತಕ್ಷಣ ಅವ್ರು ತೀರ್ಕೊಂಡು ಮರೆತು ಹೋಯ್ತು, ನಾನು ಶಾಶ್ವತವಾಗಿರ್ತೀನಿ ಅಂತ ತಲೆಗಿರುವಂಥದ್ದು. ಅದಕ್ಕೆ ಪ್ಲ್ಯಾನ್ ಮಾಡೋದು ನಾವು, ನೋಡಿ ಈ ಹಿಂಗಿದೆ, ಇನ್ನು 5 ವರ್ಷಕ್ಕೆ ಎಷ್ಟು ಬೆಳೀತದೆ ಬೆಂಗಳೂರು, ಆಗ ಈ ಸೈಟಿನ ಬೆಲೆ ಅಷ್ಟಾಗ್ತದೆ, ಅದನ್ನು ಮಾರಿದರೆ 1 ಕೋಟಿ ಇದ್ದದ್ದು 3 ಕೋಟಿ ಆಯಿತು. ನಾನಿರೋದೇ ಗ್ಯಾರಂಟಿ ಇಲ್ಲ, ಆದರೆ ಗ್ಯಾರಂಟಿ ಇಲ್ಲ ಅಂತ ಪ್ರಯತ್ನ ಮಾಡಲ್ಲ, ಬಿಡೋದಿಲ್ಲ, ಮಾಡಬೇಕು. ಆದರೆ ಆಶ್ಚರ್ಯ ಯಮ ಹೇಳ್ತೀವಿ, ಧರ್ಮರಾಜ ಹೇಳೋದು, ಪ್ರತಿ ಕ್ಷಣ ಪ್ರತಿದಿನ ನೋಡ್ತಾ ಇದ್ವಿ ಜನ ಹೋಗ್ತಾ ಇದ್ದಾರೆ ಯಮಾಲಯಕ್ಕೆ, ಗೊತ್ತಿದ್ರು ಕೂಡ ನಾನೇ ಶಾಶ್ವತವಾಗಿರ್ತೀವಿ ಅಂತಾರಲ್ಲ, ಇದಕ್ಕಿಂತ ಆಶ್ಚರ್ಯ ಇದೆಯಾ? ನಿಜವಾಗಲೂ ಆಶ್ಚರ್ಯ ಅದು. ಆದರೆ ಆಶ್ಚರ್ಯ ಯಾಕೆ ಅಂದರೆ, ಇನ್ನೊಂದು ಆಶ್ಚರ್ಯ ನೆಗೆಟಿವಲ್ಲಲ್ಲ ಅದು ಹೇಳೋದು ನಾನು, ಪಾಸಿಟಿವ್ ಇದೆ ಅದರೊಳಗೆ. ಏನೂ ಇಲ್ಲ ಅಂತ ಬಿಡೋಕ್ಕಾಗತ್ತಾ ಜೀವನ? ನಾಳೆ ಹೋಗ್ತಾ ಅದಕ್ಕೆ ಹೇಳ್ತಾರೆ, ಟಾಕ್ ಟು ಪೀಪಲ್ ಆ್ಯಸ್ ಇಫ್ ಟುಡೇ ಈಸ್ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್, ಬಟ್ ಲಿವ್ ಆ್ಯಸ್ ಇಫ್ ಯು ಆರ್ ಗೋಯಿಂಗ್ ಟು ಲಿವ್ ಫಾರ್ ಇಟರ್ನಿಟಿ ಅಂತ ಒಂದು ಮಾತಿದೆ. ಮತ್ತೊಬ್ಬರ ಹತ್ರ ಮಾತಾಡಿದಾಗ ಇವತ್ತೇ ನನ್ನ ಜೀವನದ ಕೊನೆ ದಿವಸ ಅನ್ನೋ ಹಾಗೆ ಮಾತಾಡಬೇಕಂತೆ, ಆದರೆ ಕೆಲಸ ಮಾಡುವಾಗ ನಾನು ಶಾಶ್ವತವಾಗಿದ್ದೀನಿ ಅಂತ ಕೆಲಸ ಮಾಡಬೇಕು.
ಇದು ಜಗತ್ತು ನಿರ್ವೀರ್ಯವಾಗಿ ಬಿಡ್ತದೆ, ಕೆಲಸನೇ ಮಾಡೋದಿಲ್ಲ. ಏ ನಾವ್ಯಾಕೆ ಮಾಡ್ಬೇಕ್ರಿ, ಹೋಗೋರು ನಾಳೆ ಹೋಗೋರು ಆಗೋದಿಲ್ಲ. ಕೆಲಸ ಮಾಡಬೇಕು, ಚಟುವಟಿಕೆಯಿಂದ ಇರಬೇಕು. ಆದರೆ ಆಶ್ಚರ್ಯದ ವಿಷಯ ಅಂದರೆ ನಾವು ಒಂದು ದಿವಸ ಸಾಯ್ತೀವಿ ಅಂತ ಕಲ್ಪನೆ ನಮಗಿರೋದಿಲ್ಲ, ಕಲ್ಪನೆನೇ ಬರಲ್ಲ. ಬಂದರೂ ಒಂದ್ಸಲ ಕಷ್ಟ ಅನಿಸ್ಬಿಡುತ್ತೆ, ಸಾಯ್ತೀನಿ ಅನ್ನೋ ಚಂದ, ಸಾವು ಬಂದಾಗ ಹೆದರಿಕೆ ಬಂದ್ಬಿಡುತ್ತೆ. ಗೊತ್ತಿಲ್ಲ ನನಗೆ ಹಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನೊಂದು ಬಾಗಲಕೋಟೆಯಲ್ಲಿದ್ದಾಗ ಒಂದು ವಠಾರ, ನಮ್ಮದು ಒಂದು 25-30 ಮನೆಗಳು, ವಠಾರ ಅಂತ ಭಾಳ ಕಾಮನ್, ಒಂದೇ ಬಾವಿ ಸೆಂಟ್ರದಲ್ಲಿ, ಅಲ್ಲಿದ್ದ ನೀರು ಎತ್ಕೊಂಡ್ಬರ್ಬೇಕು ನಮ್ಮ ಮನೆಗೆಲ್ಲ. ಅಲ್ಲಿ ರಂಗವ್ವ ಅಂತ ಒಬ್ಬಳಿದ್ಲು, ನನ್ನ ನೆನಪಿದೆ. ಅದು ವಿಚಿತ್ರ ಅದೇ, ಈ ಮದುವೆ ಆದಮೇಲೆ ಹೆಸರು ಚೇಂಜ್ ಮಾಡಿಕೊಂಡ್ರು, ಹೆಂಡತಿ ರಂಗವ್ವ, ಗಂಡ ರಂಗಪ್ಪ, ಹಂಗೆ ಇದ್ರು ಅವರು. ಆ ರಂಗಪ್ಪ ಮಾತಾಡಿದ್ದೇ ನೋಡಿಲ್ಲ ನಾನು, ನಾನು ಹುಡುಗರದ ನೋಡೋರನ್ನೆಲ್ಲ ಒಂದೇ ಕಡೆ ಮೂಗಿನಲ್ಲಿ ನಶ್ಯ ತುಂಬಿಕೊಂಡು ಕೂತ್ಕೊಂಡ್ಬಿಟ್ರೆ ಮನುಷ್ಯ ಧ್ಯಾನಾವಸ್ಥೆಯಲ್ಲಿ, ಯಾರ ಹತ್ರ ಮಾತಿಲ್ಲ, ಕಥೆಯಲ್ಲಿ ಬಾಯಿ ಬಿಟ್ಟದ್ದೇ ನೋಡಿಲ್ಲ, ಬಾಯಿ ತುಂಬ ಎಲೆಡಿಕೆ ನಶ್ಯ ಹಾಕ್ಕೊಂಡು ಕೂತ್ಕೊಂಡ್ಬಿಡೋ. ಅವನ ಹೆಂಡತಿ ಯಾವತ್ತೂ ಬಾಯಿ ಖಾಲಿ ಇಲ್ಲ, ಜೋರು ಜೋರು ಬಾಯಿ, ಜಗಳ ವಿಪರೀತ. ನಮಗಂತೂ ಆಕೆ ರಂಗವನ್ನು ಕಂಡ್ರೆ ಹೆದರಿಕೆ ಬರೋದು. ಆಕೆ ಅಲ್ಲಿ ಕೂಗಿದ್ರೆ ನಮ್ಮನೇ ಕೇಳಿಸ್ಬೇಕು ಸಪ್ಪಳ, ನಮ್ಮ ಅಜ್ಜನವನು ರಂಗವನ್ ಶುರು ಆಯ್ತು ನೋಡಿ ರೇಡಿಯೋ ಅನ್ನಬೇಕು. ಆಕೆ ಜಗಳಾಡೋದು, ಇವನು ಮಾತೇ ಆಡಲ್ಲ, ನೀ ಹೆಂಗೆ ಕೂತ್ಬಿಡ್ತಿ ಮಾತಾಡೋದಿಲ್ಲ ನೀನು, ನಾನು ಒಂದು ದಿವಸ ಬಾವಿಗೆ ಬಿದ್ದು ಸಾಯ್ತೇನೆ ದಿನಾನು, ಬಾವಿ ಹಾರ್ಕೊಂಡ್ಬಿಡ್ತೇನೆ, ಬಾವಿ ಹಾರ್ಕೊಂಡ್ಬಿಡ್ತೇನೆ ದಿನಾನು. ನಮಗದು ಕೇಳಿ ಕೇಳಿ ಅಭ್ಯಾಸ ಆಗೋಗಿತ್ತು, ರಂಗವ್ವ ಬಾವಿ ಹಾರ್ಕೋತಾಳೆ ಹಾರ್ಕೋತಾಳೆ ಅಂತ. ಒಂದು ದಿವಸ ರಂಗಪ್ಪನ ತಮ್ಮ ಬಂದ ಊರಿಂದ, ಅದೇನು ಮನೇಲಿ ಜಗಳ ಆಯಿತು ಗೊತ್ತಿಲ್ಲ, ವಿಪರೀತ ಜಗಳ ಆಗ್ಬಿಡ್ತು. ಜಗಳ ಎಷ್ಟಾಯಿತು ಅಂತಂದರೆ ರಂಗವ್ವ ಹೇಳಿದ್ದು, ಇವತ್ತು ಲಾಸ್ಟ್ ಡೇ ನಂದು, ಹಾರ್ಕೊಂಡೇ ಬಿಡ್ತೀನಿ ಬಾವಿಯಲ್ಲಿ ಇವತ್ತು, ನೀವೇನು ಮಾಡಿದ್ರೆ ಬಿಡಲ್ಲ ಅಂದ. ಅವತ್ತು ರಂಗಪ್ಪ ಮಾತಾಡೋದು ಕೇಳಿಸ್ತು, ನಾವು ಓಡೋದ್ವಿ, ರಂಗಪ್ಪ ಮಾತಾಡ್ತಾನೆ ಏನೋ ಆಗಿದೆ. ತಂಬರ ಉಗಳು ಬಂದ, ಹೋಗ್ತೀಯಾ ಬಾವಿಗೆ ಬೀಳ್ತೀಯಾ ಅಂದ, ಬಾರೋ ಅಂದ ತಮ್ಮನ್ನ. ಬಿದಿರಿನ ಬುಟ್ಟಿ ಇರ್ತಾವಲ್ಲ ಅದ್ರಲ್ಲಿ ಕೂಡಿಸಿ ಕಟ್ಟಿಬಿಟ್ರು ಹಗ್ಗ ಹಾಕ್ಯಾಕ, ಕಟ್ಟಿ ಗಡಗಡೆಗೆ ಹಾಕಿ ಇಳಿಸ್ಬಿಟ್ರು ಬಾವಿಯಲ್ಲಿ. ನಮಗೆ ಗಾಬರಿ, ಗಾಬರಿ ಎರಡು ಕಾರಣಕ್ಕೆ, ರಂಗವ್ವ ಬಾವಿಯಲ್ಲಿ ಸತ್ತು ಹೋದ್ರೆ ನಾಳೆ ನೀರೆಲ್ಲಿಂದ ನಮಗೆ, ಅದೊಂದೇ ಬಾವಿ ನಮಗಿರೋದು, ನಮ್ಮ ಚಿಂತೆ ನಮಗೆ. ಹಾಕಿಬಿಟ್ಟ ಒಳಗೆ ನೀರಲ್ಲಿ ಮುಳುಗಿಸ್ದ, ಹೋದ ಕೂಗ್ತಾಳಕ್ಕೆ, ಎತ್ಕೊಳ್ಳಿ ಎತ್ಕೊಳ್ಳಿ ಅಂತಾಳೆ, ಮುಳುಗಿಸ್ತಾನೆ. ಇಲ್ಲ ಇನ್ನೊಮ್ಮೆ ಹಾರು ನನ್ನಲ್ಲ, ನಾನು ಕುಡಿ ನೀರು ಕುಡಿ ಸಾಯಿ ಅಂತ ಮುಳುಗಿಸ್ತಾನೆ. ಮೂರು ನಾಲ್ಕು ಸಲ ಮುಳುಗಿಸಿ ಮುಳುಗಿಸಿದ, ಇನ್ನು ನನ್ನಲ್ಲ ನಾನು ಬಾವಿಯಲ್ಲಿ ಬೀಳ್ತೀನಿ ಅಂತ ಎಳ್ಕೊಂಬಂದ. ಎಳ್ಕೊಂಬಂದು ಮನೆ ಕೂಡಿಸ್ದ, ಹಿಂಗೆ ಕೂತಿದ್ದಕ್ಕೆ ರಂಗವ್ವ. ನಾವೆಲ್ಲ ಹೋಗಿ ಆ ಹೆಣ್ಮಕ್ಳೆಲ್ಲ ಪಾಪ ಸಮಾಧಾನ ಮಾಡಿದರು, ಯಾಕೆ ರಂಗವ್ವ ಗದ್ದಲ ಮಾಡ್ತೀಯ ನೀನು ಅಂತ. ಆಕೆ ಅದು ಇನ್ನು ನಾನು ಬಾವಿ ಹಾರ್ಕೋತೀನಿ ಅನ್ನೋದಿಲ್ಲ ಅಂದ್ಲು. ಯಾಕೆ ಅಂದರೆ ಈಗ ಅಲ್ಲಿ ನೀರಲ್ಲಿ ಮುಳುಗಿಸಿದ್ನಲ್ಲ, ಆಗ ಗೊತ್ತಾಯ್ತು ಬಾವಿಯಲ್ಲಿ ಬೀಳೋದು ಅಂದರೆ ಏನು ಅಂತ. ಬರೀ ಹೇಳ್ತಾ ಇದ್ದಕ್ಕೆ ಬಾವಿಯಲ್ಲಿ ಬೀಳ್ತೀನಿ ಅಂತ, ಬಿದ್ದರೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಉಸಿರುಗಟ್ಟು ಹೋಗ್ತಿತ್ತು. ಸಾವಿನ ಅನುಭವ ಆದಾಗಲೇ ಗೊತ್ತಾಗೋದು ಸಾವು ಅಂದರೆ ಏನು ಅಂತ ಹೇಳಿ. ಅದಕ್ಕೆ ಅವ್ನು ಹೇಳ್ತಾನೆ, ದಿನ ಜನ ಸಾಯೋದನ್ನು ನೋಡ್ತಾರೆ, ಸ್ವಂತ ಅನುಭವ ಅಲ್ಲ ಅದು, ಯಾರ್ದು ಅನುಭವ, ಆದ್ದರಿಂದ ನಮಗಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮುದುಕ ಕಟ್ಟಿಗೆ ಕಟ್ಕೊಂಬರೋಕೆ ಹೋದ, ಬಡತನ, ವಿಪರೀತ ಬಡತನ. ಮಗಳು ಗಂಡನ ಕಳ್ಕೊಂಡು ಮನೆಗೆ ಬಂದಿದ್ದಾಳೆ, ಹಾಕಿದ್ದು ಭಾರ ಇವನ ಮೇಲೆ, ಕಟ್ಟಿಗೆ ಮಾರ್ಕೊಂಡ್ರೆ ಜೀವನ ಆಗೋದು. ವಯಸ್ಸಾಗಿದೆ, ಹೊರಬೇಕಲ್ಲ, ಕಟ್ಟಿಗೆ ಕತ್ತರಿಸಿದ, ಗಂಟು ಕಟ್ಟಿದ, ಹೊರೋಕ್ಕಾಗ್ತಾಯಿಲ್ಲ, ಆಸೆ ಜಾಸ್ತಿ ಕಟ್ಟಿಗೆ ಹೋದ್ರೆ ಜಾಸ್ತಿ ದುಡ್ಡು ಬರ್ತದೆ ಅಂತ, ಹೊರೋಕ್ಕಾಗ್ತಾಯಿಲ್ಲ. ಬಗ್ಗೆ ಎತ್ತೋಕೆ ಹೋದ, ಯಾವುದೋ ಒಂದು ಮೋಟ್ ಕಟ್ಟಿಗೆ ಇತ್ತು, ಕಾಲು ಹೆಚ್ಚು ಚಿರಕ್ತ ಬರೋಕ್ಕೆ ಶುರು ಆಯಿತು. ಛೇ ನನ್ನ ಜೀವನ ಅಂದ, 75 ವರ್ಷ ಆಯಿತು ಕಟ್ಟಿಗೆ ಕಟ್ಟೋದು ಬಿಡಲಿಲ್ಲ, ಮನೆ ದುಡಿಯೋದು ತಪ್ಪಲಿಲ್ಲ, ಸತ್ತು ಹೋಗ್ಬೇಕು ಸಾಕಿ ನಾವೀಸು. ಯಮದೇವ ಎಲ್ಲಿದ್ದೀಯಪ್ಪ ಮಾರಾಯ, ಕರ್ಕೊಂಡು ಹೋಗಿ ನನ್ನ ಅಂತ ಕೂಕೊಂಡ. ಯಮ ಅಲ್ಲೆಲ್ಲ ವಾಕಿಂಗ್ ಹೋಗ್ತಿದ್ದ, ಕೂಗಿದ ಅಂತ ಬಂದ್ಬಿಟ್ಟ ಕೆಳಗಡೆ. ಬಂದ್ಬಿಟ್ಟು ಯಾಕಪ್ಪ ಕೂಗಿದೆ ನಾನು, ನೀ ಯಾರು ಅಂತ ಕೇಳಿದೆ. ಅವ ನಾನು ಯಮಧರ್ಮ, ಮುಂದೆ ಕೂಗಿದಲ್ಲ ಇದೇಗ ಅಂತ. ಇವನು ಹೇಳ್ದ, ಮಾರಾಯ ನನಗೆ ವಯಸ್ಸಾಯಿತು, ಅರಳು ಮರಳು ಯಾರ್ಯಾರನ್ನೂ ಕರಿತಾ ಇರ್ತೀನಿ, ನೀನು ಕರಿಬೇಕು ಅಂತೇನು ಇಚ್ಛೆ ಇಲ್ಲ ನನಗೆ. ನನಗೆ ಕಾಲಿ ಚುಚ್ಚಿ ಗಾಯ ಆಗಿದೆಯಲ್ಲ, ಇದನ್ನು ಹೊರೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಎತ್ತಿ ತಲೆ ಮೇಲೆ ಇಡ್ತೀಯಾ ಅಂದ. ಯಮಧರ್ಮ ಇದು ತಲೆ ಮೇಲೆ ಇಟ್ಟನಂತೆ, ಹೇಳ್ದಂತೆ, ಇನ್ಮೇಲೆ ನಾನು ಅಕಸ್ಮಾತ್ತಾಗಿ ಮರವನಿಂದ ಕರೆದ್ರೆ ಬರಬೇಡ ನೀನು, ಸಾಯ್ತೀನಿ ಸಾಯ್ತೀನಿ ಅಂದವನಿವನು, ಆ ಕ್ಷಣ ಬಂದಾಗ ಸಾವು ಬೇಡ ಅನಿಸುತ್ತೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡು ನನ್ನ ಮುಂದೆ ಆದದ್ದು. ಅಲ್ಲೊಬ್ಬ ಭಿಕ್ಷ ಕುಷ್ಠರೋಗಿ ಬಂದ, ಏನೇನು ಕೊನೆ ಅಂತ, ಅವನು ಬೆರಳಿಲ್ಲ, ಮೂಗಿಲ್ಲ, ಬಾಯಿಲ್ಲ, ಬಂದು ಅಪ್ಪ ಸಾಕು ಮಾಡಪ್ಪ, ಕರ್ಕೋಪ್ಪ ನನ್ನ, ಯಮ ಕರ್ಕೊಂಬಿಡು ಸಾಕಪ್ಪ, ಯಾಕೆ ಸಾವು ಬರೋಲ್ ನನಗೆ ಅಂತಿದ್ದ. ಅವ್ನು ಕೇಳೋದು ಅವ್ರನ್ನೇ ಭಿಕ್ಷೆ ಕೈ ನಮಗೆ ಮಾಡ್ತಿದ್ದ ಡಾಕ್ಟರ್.
ಬಸ್ ಡಿಪೋದಿಂದ ಬಸ್ ಬರುತ್ತಲ್ಲ ಹೊರಗಡೆ, ಈ ನಮ್ಮ ಬಸ್ ಡ್ರೈವರ್ಸ್ಗಳಿಗೆ ಡಿಪೋದಿಂದ ಹೊರಗೆ ತರುವಂಥ ವೀರಾವೇಷ ಯಾವಾಗಲೂ ಇರಲ್ಲ. ಸುಯ್ ಅಂತ ಬಸ್ ತಂದುಬಿಟ್ಟವ ಇವನ ಮೇಲೆ ಹಾಕ್ಬಿಡ್ಬೇಕದು. ಆ ಬಸ್ ಬಂದ ತಕ್ಷಣ ಇವನು ದಪಾರಂತ ಹಾರಿ ಈ ಕಡೆ ಹಾರ್ಕೊಂಡು ಕೊಂದೇ ಬಿಡ್ತಿದ್ದೆಲ್ಲೋ ನನ್ನ ಅಂದ. ಈಗ ತಾನೇ ಸಾಕು ಮಾಡಪ್ಪ ಜನ್ಮ ಅಂತ ಇದ್ದಾನೆ. ಬಸ್ ಬಂದಿತ್ತು ಅನಾಯಾಸವಾಗಿ, ಆದರೆ ಬಸ್ ಬಂದ ಕೊಂದೇ ಬಿಡ್ತಿದ್ದೆಲ್ಲೋ ಅಂತಾನೆ. ಇದು ಆಶ್ಚರ್ಯ ಆ ಧರ್ಮರಾಜನಿಗೆ. ಜನ ಸಾಯೋದನ್ನು ನೋಡ್ತೀವಿ, ಅದು ನಮಗೆ ಬಂದಾಗ ಮಾತ್ರ ಬೇಡ ಅನಿಸುತ್ತೆ, ತಪ್ಪಿಸೋಕೆ ಸಾಧ್ಯ ಇಲ್ಲ, ಈ ಆಶ್ಚರ್ಯ ನನಗಾಗತ್ತೆ ಅಂತ ಹೇಳ್ತಾನೆ. ಇನ್ನು ಮುಂದಿನ ಎರಡು ಮಾತುಗಳನ್ನು, ಪ್ರಶ್ನೆಗಳನ್ನು ನಾಳೆ ಗಮನಿಸೋಣ. ನಮಸ್ಕಾರ.